ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಸದಾ ಇರುವಾತನಾಗಿರುವ ನಮ್ಮ ತಾಯಿ ಗರ್ಭದಿಂದಲೂ ನಮ್ಮನ್ನು ರೂಪಿಸುತ್ತಾ ನಿರ್ಮಿಸುತ್ತಾ ಆಯುಷ ಆರೋಗ್ಯ ಮಾನ ಸನ್ಮಾನಗಳನ್ನು ದಯಪಾಲಿಸಿದ ದೇವರಾದ ದೇವರು ದೇವಕುಮಾರನಾದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ದೇವರ ವಾಕ್ಯವನ್ನು ಜೀವಂತ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸಲು ಪ್ರೇರೆ ದೇವರ ವಾಕ್ಯವು ಜೀವಂತವಾದದ್ದು ಕ್ರಿಯಾತ್ಮಕವಾದದ್ದು ಇಬ್ಬಾಯಿ ಅರಿತವಾದದ್ದು ಹರಿತವಾದದ್ದು ಕೀಲು ಮಜ್ಜೆ ಆ ದೇಹ ಆತ್ಮಗಳನ್ನು ತೂರಿ ಹೋಗಿ ಕಾರ್ಯ ಮಾಡುವಂಥದ್ದು ಹೃದಯಗಳ ಆಲೋಚನೆ ವಿವೇಚಿಸಿ ಶುದ್ಧ ಮಾಡುವಂಥದ್ದು ಪ್ರೇರೆ ಬನ್ನಿರಿ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ಯೇಸುವಿನ ಸ್ವಂತ ಊರಿನವರು ಆತನನ್ನು ತಾತ್ಸಾರ ಮಾಡಿದ್ದು ಯೇಸು ಕ್ರಿಸ್ತನ ಸ್ವಂತ ಊರಿನವರು ಆತನನ್ನು ತಾತ್ಸಾರ ಮಾಡಿದರು ಪ್ರೇರೇ ಈ ಅಂಶವನ್ನು ಧ್ಯಾನಿಸೋಣ ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರೇರೇ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರ ಪರಿಶುದ್ಧ ಆತ್ಮನಿಂದ ಬರೆಯಲ್ಪಟ್ಟ ದೇವರ ವಾಕ್ಯ ದೇವರ ಆತ್ಮನೇ ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತೆ ಜ್ಞಾನ ಬುದ್ಧಿ ವಿಕಾಸ ಶಕ್ತಿಯನ್ನು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನೂರಕ್ಕೆ ನೂರು ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ಕೇಳುವ ನಾವೆಲ್ಲರೂ ಅನುಗ್ರಹಿಸಲ್ಪಡುವಂತೆ ಪ್ರಾರ್ಥಿಸೋಣ ಪ್ರೇರಿ ಪ್ರಾರ್ಥನೆ ನನ್ನೊಂದಿಗೆ ಪ್ರಾರ್ಥಿಸಿರಿ ತಂದೆ ಸರ್ವಶಕ್ತ ದೇವರೇ ಜೀವಸ್ವರೂಪನೇ ಧರ್ಮ ಸ್ವರೂಪನೆ ದಯಿಸು ಅಗ್ನಿಯಾದ ದೇವರೇ ದೇವ ನೀವು ಒಳ್ಳೆಯವರು ನಿಮ್ಮ ಪ್ರೀತಿ ಕೃಪೆ ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆಕಾಶದಷ್ಟು ಉನ್ನತವಾಗಿರುತ್ತದೆ ದೇವ ನಮ್ಮ ರಕ್ಷಕನಾದ ನಿಮ್ಮಲ್ಲಿ ನಾವೆಲ್ಲರೂ ಆನಂದಿಸುವಂತೆ ನಮ್ಮ ಆತ್ಮವು ಉಲ್ಲಾಸಗೊಳ್ಳುವಂತೆ ಈ ವಾಕ್ಯ ಭಾಗದ ಮೂಲಕ ಅನುಗ್ರಹಿಸಿರಿ ಸ್ವಾಮಿ ನಿಮ್ಮ ಊರಿನವರೇ ಹೆಸುವೆ ನಿಮ್ಮನ್ನು ತಿರಸ್ಕರಿಸಿದರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಾವು ಕೂಡ ನಮ್ಮ ಜೀವಿತದಲ್ಲಿ ಬರುವ ಎಲ್ಲ ಸನ್ನಿವೇಶಗಳನ್ನು ನಿಮ್ಮ ಪವಿತ್ರ ಜೀವಿತದೊಂದಿಗೆ ನಿಮ್ಮ ಜಯ ಜೀವಿತದೊಂದಿಗೆ ನಿಮ್ಮ ಪರಿಶುದ್ಧಾತ್ಮ ಭರಿತ ಜೀವಿತದೊಂದಿಗೆ ಹೋಲಿಸಿಕೊಂಡು ನಿಮ್ಮಂತೆ ಲೋಕವನ್ನು ಶರೀರವನ್ನು ಮರಣವನ್ನು ಸೈತಾನನ್ನು ಜಯಿಸಿ ಆ ಅಮರ ಲೋಕಕ್ಕೆ ಆ ಬೆಳಕಿನ ಲೋಕಕ್ಕೆ ಆ ಅಳಿಯದ ಸಂಪತ್ತಿಗೆ ನಿತ್ಯ ಜೀವಕ್ಕೆ ನಾವೆಲ್ಲರೂ ಆನಂದ ಲೋಕಕ್ಕೆ ಸಿದ್ಧರಾಗುವಂತೆ ಅನುಗ್ರಹಿಸಿರಿ ತಂದೆ ದೇವ ವಾಕ್ಯ ಭಾಗವನ್ನು ಹೇಳುವ ನನ್ನನ್ನು ಕೇಳುವ ನಿಮ್ಮ ಮಕ್ಕಳನ್ನು ನಿಮ್ಮ ಪರಿಶುದ್ಧ ಸರ್ವಶಕ್ತ ರಕ್ಷಣೆ ನೀಡುವ ಶಿಲುಬೆಯ ಬೆಳಕಿನಲ್ಲಿ ನೆರಳಿನಲ್ಲಿ ನೆಲೆಗೊಳಿಸಿ ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ನಿಮ್ಮ ಶಿಲ್ವ ಶಕ್ತಿಯನ್ನು ನಿಮ್ಮ ಪುನರುತ್ಥಾನ ಶಕ್ತಿಯನ್ನು ನಮ್ಮ ಮೇಲೆ ಕಳುಹಿಸಿ ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳಾದ ನಾವು ಸೈತಾನನನ್ನು ಶೀಘ್ರವಾಗಿ ನಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಹಾಕುವಂತೆ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ಎಲ್ಲ ಘನಮಾನ ಮಹಿಮೆ ಕ್ರಿಸ್ತ ನಾಮದಲ್ಲಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಮೂಲಕ ಪರಲೋಕ ತಂದೆ ಸೃಷ್ಟಿಕರ್ತನೆ ನಿಮಗೆ ಸಲ್ಲಲಿ ಏಸು ನಾಮದಲ್ಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಅದು ಪ್ರೇಯರೇ ಏಸುವಿನ ಸ್ವಂತ ಜನರು ಏಸುವನ್ನು ತಿರಸ್ಕರಿಸ್ತಾರೆ ಪ್ರೇಯರೇ ನಾವು ಮತ್ತಾಯನ ಸುವಾರ್ತೆ ಒಂಬತ್ತನೇ ಮತ್ತಾಯನ ಸುವಾರ್ತೆ ಹದಿಮೂರನೇ ಅಧ್ಯಾಯಲ್ಲಿ ನೋಡ್ತೇವೆ ಪ್ರೇರೇ ಇದಕ್ಕೆ ಮೊದಲು ನಾವು ಒಂದು ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರೇರೇ ಹಾಡು ಯೇಸುವಿನ ದಿವ್ಯ ಪ್ರೇಮ ಅದು ಪ್ರೇರೇ ಯೇಸು ನಮ್ಮ ಮೇಲೆ ದಿವ್ಯ ಪ್ರೀತಿಯನ್ನು ಇಟ್ಟಿದ್ದಾನೆ ಪ್ರೇರೆ ದೇವರಿಗೆ ಸರಿಸಮಾನನಾಗಿರುವ ಸಿರಿ ಪದವಿಯನ್ನು ಬಿಡಲು ಒಲ್ಲೆ ಎನ್ನದೇ ಬಿಟ್ಟು ತನ್ನ ಅಮೂಲ್ಯ ಪದವಿಯನ್ನು ಬಿಟ್ಟಿದ್ದಾನೆ ಪ್ರೇರೆ ಮತ್ತು ಮನುಷ್ಯಾಕಾರದಲ್ಲಿ ಕಾಣಿಸಿಕೊಂಡಿದ್ದಾನೆ ಹಾಗೂ ದಾಸನ ರೂಪವನ್ನು ಧರಿಸಿಕೊಂಡಿದ್ದಾನೆ ಕಾರಣ ಮಕ್ಕಳಾದ ನಾವು ಮಾಂಸ ಶರೀರ ರಕ್ತಗಳಲ್ಲಿ ಇರುವುದರಿಂದ ಆತನು ನಮ್ಮಂತೆ ಆಗಿ ಆದನು ಮತ್ತು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ದಾಸತ್ವದಲ್ಲಿರುವ ನಮ್ಮನ್ನು ಆ ಮರಣ ಭಯದ ದಾಸತ್ವದಿಂದ ಬಿಡಿಸಲು ಮರಣ ಅಧಿಕಾರಿಯಾದ ಸೈತಾನನನ್ನು ತನ್ನ ಮರಣದಿಂದಲೇ ಸೋಲಿಸಿದ್ದಾನೆ ಪ್ರೇರೆ ಅಂತ ದಿವ್ಯ ಪ್ರೀತಿ ಪ್ರಾಣ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ಎಂದಿದ್ದಾನೆ ಪ್ರೇರೆ ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ಅದು ಪ್ರೇರೇ ನಮ್ಮೆಲ್ಲರನ್ನು ಸ್ನೇಹಿತರೆಂದು ಕರೆದು ಪ್ರಾಣ ಕೊಟ್ಟಿದ್ದಾನೆ ಪ್ರೇರೆ ಆ ಈ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ಹೀಗೆ ಏಸು ನಮ್ಮೆಲ್ಲರನ್ನು ಪ್ರೀತಿಸಿ ಕಾರ್ಯ ರೂಪದಲ್ಲಿ ತೋರಿಸಿದ್ದಾನೆ ಪ್ರೇರೆ ನಿಮ್ಮ ಪ್ರೀತಿಯು ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ತೋರಿ ಬರಲಿ ಹೌದು ಏಸುವಿನ ದಿವ್ಯ ಪ್ರೇಮ ಎನ್ನುವನ್ನ ಹಾಡನ್ನು ಆಡಿಕೊಂಡು ನಾವು ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ ಪ್ರೇರೆ ನನ್ನೊಂದಿಗೆ ಆಡಿರಿ ಏಕಭಾವದಿಂದ ನಾವೆಲ್ಲರೂ ಪ್ರಭುವಿನಲ್ಲಿ ಒಂದಾಗೋಣ ಪ್ರಭುವಿನ ಪ್ರೀತಿಯಲ್ಲಿ ಹಾಂ ಸಂತೋಷ ಪಡೋಣ ನನ್ನ ಏಸುವೆ ನಿನ್ನ ದಿವ್ಯ ಪ್ರೀತಿಯಲ್ಲಿ ನನ್ನ ಜೀವಿತ ಪರಿಮಳಿಸಿತೇ ನನ್ನ ಜೀವಿತ ಪರಿಮಳಿಸಿತೇ ನನ್ನ ಏಸಪ್ಪ ನಿನ್ನ ದಿವ್ಯ ಪ್ರೀತಿಯಲ್ಲಿ ನಮ್ಮ ಜೀವಿತ ಪರಿಮಳಿಸಿತೇ ನಮ್ಮ ಜೀವಿತ ಪರಿಮಳಿಸಿತೇ ಒಂಟಿ ಗುಬ್ಬಚ್ಚಿಯಾಗಿ ವಿಲಪಿಸುವ ಸಮಯದಲ್ಲಿ ಆಧರಿಸುವವರೇ ಕಾಣರಾದರು ಒಂಟಿ ಗುಬ್ಬಚ್ಚಿಯಾಗಿ ವಿಲಪಿಸುವ ಸಮಯದಲ್ಲಿ ಆಧರಿಸುವವರೇ ಕಾಣರಾದರು ನಿನ್ನ ಶಿಲುಬೆ ಬೆಳಕಿನಲ್ಲಿ ನಮ್ಮ ಬಚ್ಚಿಟ್ಟಿದ್ದರಿಂದ ನಿನಗೆ ನನ್ನ ಸ್ತೋತ್ರಾರ್ಪಣೆಗಳು ನಿನ್ನ ಶಿಲುಬೆ ಬೆಳಕಿನಲ್ಲಿ ನಮ್ಮ ಬಚ್ಚಿಟ್ಟಿದ್ದರಿಂದ ನಿನಗೆ ನಮ್ಮ ಸ್ತೋತ್ರಾರ್ಪಣೆಗಳು ನನ್ನ ಏಸುವೆ ನಿನ್ನ ದಿವ್ಯ ಪ್ರೀತಿಯಲ್ಲಿ ನನ್ನ ಜೀವಿತ ಪರಿಮಳಿಸಿತೇ ನಮ್ಮ ಜೀವಿತ ಪರಿಮಳಿಸಿತೇ ಪೂರ್ಣ ಮನಸ್ಸಿನೊಂದಿಗೆ ಪರಿಪೂರ್ಣ ಆತ್ಮದೊಂದಿಗೆ ಪೂರ್ಣ ಬಲದೊಂದಿಗೆ ಆರಾಧಿಸುವೇನು ಪೂರ್ಣ ಮನಸ್ಸಿನೊಂದಿಗೆ ಪರಿಪೂರ್ಣ ಪೂರ್ಣ ಬಲದೊಂದಿಗೆ ಆರಾಧಿಸುವೇನು ನೂತನ ಸೃಷ್ಟಿಯಾಗಿ ನನ್ನ ಮಾರ್ಪಡಿಸಿದ್ದರಿಂದ ನಿನಗೆ ನನ್ನ ಸ್ತೋತ್ರಾರ್ಪಣೆಗಳೂ ನೂತನ ಸೃಷ್ಟಿಯಾಗಿ ನಮ್ಮ ಮಾರ್ಪಡಿಸಿದ್ದರಿಂದ ನಿನಗೆ ನಮ್ಮ ಸ್ತೋತ್ರಾರ್ಪಣೆಗಳು ನನ್ನ ಏಸಪ್ಪ ನಿನ್ನ ದಿವ್ಯ ಪ್ರೀತಿಯಲ್ಲಿ ನನ್ನ ಜೀವಿತ ಪರಿಮಳಿಸಿತೇ ನಮ್ಮ ಜೀವಿತ ಪರಿಮಳಿಸಿತೇ ಜಯಿಸಿದ ನೀನು ನನ್ನ ಪಕ್ಷವಾಗಿರುವಾಗ ಜಯ ನೀಡುವ ನೀನು ನನ್ನ ನಡೆಸುತ್ತಿರುವಾಗ ಜಯಿಸಿದ ನೀನು ನನ್ನ ಪಕ್ಷವಾಗಿರುವಾಗ ಜಯಿಸಿದ ನೀನು ನಮ್ಮ ನಡೆಸುತ್ತಿರುವಾಗ ಜಯವೇ ನನ್ನ ಆಶೆ ಅದುವೇ ನಿನ್ನ ಕಾಂಕ್ಷೆ ನಿನಗೆ ನನ್ನ ಸ್ತೋತ್ರಾರ್ಪಣೆಗಳು ಜಯವೇ ನನ್ನಸೆ ಅದಿವೆ ನಿನ್ನ ಕಾಂಕ್ಷೆ ನಿನಗೆ ನಮ್ಮ ಸ್ತೋತ್ರಾರ್ಪಣೆಗಳು ನಮ್ಮ ಏಸಪ್ಪ ನಿನ್ನ ದಿವ್ಯ ಪ್ರೀತಿಯಲ್ಲಿ ನಮ್ಮ ಜೀವಿತ ಪರಿಮಳಿಸಿತೇ ನನ್ನ ಜೀವಿತ ಪರಿಮಳಿಸಿತೇ ಆ ಮೀನ್ ಪ್ರೇರೆ ನಮ್ಮ ಯೇಸುವಿನ ದಿವ್ಯ ಪ್ರೀತಿಯಲ್ಲಿ ನಮ್ಮ ಜೀವಿತ ಪರಿಮಳಿಸುತ್ತದೆ ಪ್ರೇರೆ ನಾವು ಒಬ್ಬಂಟಿಗರಾಗಿ ಒಂಟಿ ಗುಬ್ಬಚ್ಚಿಯಂತೆ ವಿಲ್ಲಪಿಸುವ ಸಮಯದಲ್ಲಿ ಕೆಲವು ಕಷ್ಟ ಸಂಕಟಗಳ ಕಾಲದಲ್ಲಿ ಏಸು ಹೇಳಿದ್ದಾನೆ ಪ್ರೇರೆ ಯೋಹಾನನ ಸುವಾರ್ತೆ ಹದಿನಾರನೇ ಅಧ್ಯಯ ಮೂವತ್ತ್ಮೂರನೇ ವಾಕ್ಯದಲ್ಲಿ ಕಷ್ಟ ಸಂಕಟಗಳು ನಿಮಗೆ ತಪ್ಪಿದ್ದಲ್ಲ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ನೀತಿವಂತರನ್ನು ದಿನಕ್ಕೆ ಏಳಾವರ್ತಿ ಬಿದ್ದರೂ ದೇವರು ಅವನನ್ನು ಎಬ್ಬಿಸುತ್ತಾನೆ ಅದು ಪ್ರೇರೆ ದುಷ್ಟನಿಗೆ ಒಂದೇ ವಿಪತ್ತು ಸಂಭವಿಸಿದರೆ ಅವನು ಎದ್ದೇಳದಂತೆ ಬಿದ್ದು ಹೋಗುತ್ತಾನೆ ಅದು ಪ್ರೇರೆ ನಮ್ಮನ್ನು ಪ್ರಭು ತನ್ನ ಶಿಲುಬೆ ನೆರಳಿನಲ್ಲಿ ಶಕ್ತಿಯಲ್ಲಿ ಬಚ್ಚಿಟ್ಟು ಕಾಪಾಡುತ್ತಾನೆ ಪ್ರೇರೆ ಆತನ ರಕ್ಷಣೆ ಮಾರ್ಗದಲ್ಲಿ ಶಿಲ್ಬೆ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ರಕ್ಷಣೆ ಮಾರ್ಗ ಶಿಲುಬೆ ಸಂದೇಶ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿಯಾಗಿದೆ ಅದು ಪ್ರೇರೆ ಈ ಹುಚ್ಚು ಸಂಗತಿ ಎನ್ನಿಸಿಕೊಳ್ಳುವ ನಮ್ಮ ವಾರ್ತೆಯಿಂದಲೇ ಕೆಲವರನ್ನಾದರೂ ರಕ್ಷಿಸಬೇಕೆಂದು ಸರ್ವಶಕ್ತ ದೇವರು ಯೇಸು ತೀರ್ಮಾನಿಸಿಕೊಂಡಿದ್ದಾನೆ ಪ್ರೇರೆ ಹೌದು ಹೀಗೆ ಪೂರ್ಣ ಮನಸ್ಸಿನೊಂದಿಗೆ ಪರಿಪೂರ್ಣ ಆತ್ಮದೊಂದಿಗೆ ಪೂರ್ಣ ಬಲದೊಂದಿಗೆ ಪ್ರಭುವನ್ನು ಆರಾಧಿಸುವುದಾದರೆ ನಾವು ನೂತನ ಸೃಷ್ಟಿಯಾಗಿ ಪ್ರಭು ನಮ್ಮನ್ನು ಮಾರ್ಪಡಿಸುತ್ತಾನೆ ಪ್ರೇರೆ ಹೌದು ಸ್ತುತಿ ನಮ್ಮ ಸ್ಥಿತಿಯನ್ನು ಮಾರ್ಪಡಿಸುತ್ತದೆ ಪ್ರೇರೆ ಹೌದು ಹೃದಯದಿಂದ ಆರಾಧಿಸುವವರೇ ಜ್ಞಾನದಿಂದ ಆರಾಧಿಸುವವರೇ ಪರಿಶುದ್ಧತೆ ಎಂಬ ಅಲಂಕಾರದೊಂದಿಗೆ ಆರಾಧಿಸುವವರೇ ಆತ್ಮಸ್ವರೂಪನಾದ ದೇವರು ಹುಡುಕಾಡುವ ನಿಜವಾದ ಆರಾಧಕರು ಪ್ರೇರೆ ಹೀಗೆ ಪೂರ್ಣ ಮನಸ್ಸು ಪೂರ್ಣ ಆತ್ಮ ಪೂರ್ಣ ಬಲದಿಂದ ಶಕ್ತಿಯಿಂದ ಆರಾಧಿಸೋಣ ಪ್ರೇರೆ ನಾವೆಷ್ಟು ಆರಾಧಿಸಿದರೂ ದೇವರು ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು ಅದಕ್ಕಿಂತ ಮಿಗಿಲಾಗಿದ್ದಾನೆ ಪ್ರೇರೆ ಎಷ್ಟು ಶಕ್ತಿ ಬಳಸಿದರೂ ಕೂಡ ನಮ್ಮೆಲ್ಲ ಶಕ್ತಿಗಿಂತ ದೊಡ್ಡ ಶಕ್ತಿಯಾಗಿದ್ದಾನೆ ಅದು ಪ್ರೇರೆ ನೂತನ ಸೃಷ್ಟಿಯಾಗಿ ನಾವು ಮಾರ್ಪಡುತ್ತೇವೆ ಕ್ರಿಸ್ತೇಸುವಿನಲ್ಲಿ ಯಾವನಾದರೂ ಒಂದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಹಳೆಯದಲ್ಲ ಅಳಿದು ಹೋಗಿ ಹೊಸದಿದು ಜನ್ಮ ತಳೆದಿದೆ ಇದೆಲ್ಲ ಆಗುವುದು ದೇವರಿಂದ ಅದು ಪ್ರೇರೆ ಕೋರಿಂದ ಒಂದನೇ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಓದುತ್ತೇವೆ ಜಯಿಸಿದ ಯೇಸು ಕ್ರಿಸ್ತನು ನಮ್ಮ ಪಕ್ಷವಾಗಿರುವಾಗ ಜಯ ನೀಡುವ ಯೇಸು ನಮ್ಮನ್ನು ನಡೆಸುತ್ತಿರುವಾಗ ಆ ಜಯವೇ ನಮ್ಮ ಆಶೆಯಾಗಿರುತ್ತದೆ ಪ್ರೇರೆ ಅದುವೇ ನಮ್ಮ ಪ್ರಭು ನಮ್ಮ ಮೇಲೆ ಇಟ್ಟಿರುವ ಆಕಾಂಕ್ಷೆ ನಾವು ಪ್ರಭುವಿನೊಂದಿಗೆ ವಾಕ್ಯಾನುಸಾರ ಆತನ ವಾಕ್ಯವನ್ನು ಆಲಿಸಿ ಪಾಲಿಸೋಣ ಪ್ರೇರೇ ಪ್ರಭು ನಮ್ಮ ಪಕ್ಷವಾಗಿದ್ದಾನೆ ಪ್ರಭು ನಮ್ಮ ಪಕ್ಷವಾಗಿರುವಾಗ ನಮಗೆ ವಿರೋಧಿ ಯಾರು ಅದು ಪ್ರೇರ ಜಯಿಸಿದ ಪ್ರಭು ನಮ್ಮನ್ನು ನಡೆಸುತ್ತಿರುವಾಗ ನಮ್ಮ ವಿರೋಧಿ ಯಾರು ಲೋಕಾಶೆಗಳು ಶರೀರ ಸೈತಾನ ಮರಣ ಈಗಿನ ಸಂಗತಿ ಮುಂದಿನ ಸಂಗತಿ ಖಡ್ಗ ಕಟಾರಿ ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಬೆತ್ತಲೆತನ ಕಷ್ಟ ಸಂಕಟ ಇಕ್ಕಟ್ಟು ಬಿಕ್ಕಟ್ಟು ದೇವದೂತ ದುರಾತ್ಮ ಜೀವಮರಣ ಈಗಿನ ಸಂಗತಿ ಮುಂದಿನ ಸಂಗತಿಗಳಾಗಲಿ ಸೃಷ್ಟಿಯಲ್ಲಿ ಬೇರೆ ಯಾವುದೇ ಆಗು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರುವಷ್ಟ ಪ್ರೇರೆ ಜಯ ನೀಡುವ ಪ್ರಭು ನಮ್ಮನ್ನು ನಡೆಸುತ್ತಿರುವಾಗ ನಮ್ಮ ಜಯ ನಮ್ಮ ಆಶೆ ಜಯವೇ ಆಗಿದೆ ಪ್ರೇರೆ ನಾವು ಜಯಿಸಬೇಕೆಂದೇ ಪ್ರಭು ನಮ್ಮ ಮೇಲೆ ಆಕಾಂಕ್ಷಿಟ್ಟುಕೊಂಡಿದ್ದಾನೆ ರೋಮ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತ್ ಮೂರನೇ ಭಾಗದಿಂದ ಓದುತ್ತೇವೆ ಹೌದು ಪ್ರೇರೆ ಪ್ರಭು ಯೇಸುವಿನ ಸ್ವಂತ ಜನರೇ ಆತನನ್ನು ಯೇಸುವಿನ ಸ್ವಂತ ಜನರು ಸ್ವಂತ ಊರಿನವರು ಆತನನ್ನು ತಾತ್ಸಾರ ಮಾಡಿದ್ದು ಎನ್ನುವ ಅಂಶ ಪ್ರೇರೆ ನಾವು ಮತ್ತಾಯನ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನಾಲ್ಕು ಹದ್ ಐವತ್ನಾಲ್ಕನೇ ವಚನದಿಂದ ಐವತ್ತೆಂಟನೇ ವಾಕ್ಯ ಪ್ರೇರೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ತರ್ಟೀನ್ ವರ್ಸ್ ಫಿಫ್ಟಿ ಫೋರ್ ಟು ಫಿಫ್ಟಿ ಏಯ್ಟ್ ಇಲ್ಲಿ ಓದುವುದಾದರೆ ಯೇಸುವಿನ ಪೀಠಿಕೆ ಯೇಸುವಿನ ಸ್ವಂತ ಊರಿನವರು ಆತನನ್ನು ತಾತ್ಸಾರ ಮಾಡಿದ್ದರು ಐವತ್ನಾಲ್ಕನೇ ವಾಕ್ಯದಿಂದ ಐವತ್ ಎಂಟರವರೆಗೆ ಐವತ್ನಾಲ್ಕನೇ ವಾಕ್ಯ ಪ್ರೇರೆ ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾ ಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು ಅವರು ಕೇಳಿ ಅತ್ಯಾಶ್ಚರ್ಯಪಟ್ಟು ಇವನಿಗೆ ಈ ಜ್ಞಾನವು ಈ ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು ಇವನು ಬಡಿ ಆ ಬಡಗಿಯ ಮಗನಲ್ಲವೇ ಇವನ ತಾಯಿ ಮರಿಯಾಳೆಂಬವಳಲ್ಲವೇ ಯಾಕೋಬ ಯೋಸೆಫಾ ಸಿಮೋನ ಯೂದ ಇವರು ಇವನ ತಮ್ಮಂದಿರಲ್ಲವೇ ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು ಯೇಸುವಿನ ವಿಷಯವಾಗಿ ಆದರೆ ಅವರಿಗೆ ಏಸು ಆದರೆ ಯೇಸು ಅವರಿಗೆ ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು ಆದರೆ ಸ್ವದೇಶದಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಅಂದನು ಅವರು ಆತನನ್ನು ನಂಬದೇ ಹೋದದ್ದರಿಂದ ಆತನು ಅಲ್ಲಿ ಅನೇಕ ಮಾತ್ ಕಾರ್ಯಗಳನ್ನು ಮಾಡಲಿಲ್ಲ ಹೌದು ಪ್ರೇರೇ ಪ್ರಭು ಸ್ವಂತ ಊರಿನವರೇ ಪ್ರಭುವನ್ನು ತಾಸಾರ ಮಾಡುತ್ತಾರೆ ಕಾರಣ ಆತನ ಜ್ಞಾನ ಉಪದೇಶ ಎಲ್ಲರಿಗಿಂತ ಭಿನ್ನವಾಗಿತ್ತು ಪ್ರೇರೆ ಈ ಜ್ಞಾನವು ಮಾತ್ ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು ಪ್ರಭು ಸತ್ತವರನ್ನು ಬದುಕಿಸುತ್ತಿದ್ದ ಪ್ರೇರೆ ಆ ಲಾಜರ್ನನ್ನು ಬದುಕಿಸಿದ ಸತ್ತ ನಾಲ್ಕೈದು ದಿನ ನಂತರ ಹಾಗೂ ಸಮಾಜ ಮಂದಿರದ ಅಧಿಕಾರಿಯ ಮಗಳು ಹದಿಮೂರು ವರ್ಷದ ಬಾಲಕಿ ಆ ಮನೆಗೆ ಹೋಗಿ ಮಗಳನ್ನು ಎಬ್ಬಿಸುತ್ತಾನೆ ಮರಣದಿಂದ ತಾಳುತ್ತಾ ಕೂಮಿ ಮಗಳೇ ಎದ್ದೇಳೆಂದು ನಿನಗೆ ಆಜ್ಞೆಪಿಸುತ್ತೇನೆ ಅಷ್ಟರೊಳಗಾಗಿ ಅವರು ಸತ್ತೋಗಿದ್ದಾಳೆಂದು ಆ ಭಜನೆ ಮಾಡಿ ಗೋಳಾಟ ಮಾಡುತ್ತಿರ್ತಾರೆ ಆದರೆ ಯೇಸುವನ್ನು ಅವರ ತಂದೆ ಕರೆದುಕೊಂಡು ಹೋದಾಗ ಅಲ್ಲಿ ಯಾಕೆ ನೀವು ಗದ್ದಲ ಮಾಡುತ್ತೀರಿ ಬಾಲಕಿ ಸತ್ತಿಲ್ಲ ನಿದ್ರಿಸುತ್ತಿದ್ದಾಳೆ ಎಂದು ಹೇಳ್ತಾನೆ ಪ್ರೇರೆ ಹೌದು ಪ್ರಭುವಿನ ಜ್ಞಾನವೇ ಲೋಕಜ್ಞಾನಕ್ಕಿಂತ ವ್ಯತ್ಯಾಸವಾದದ್ದು ಪ್ರೇರೆ ನಿಜವಾದ ಜ್ಞಾನವೇ ದೈವ ಜ್ಞಾನವೇ ನಿಜವಾದ ಜ್ಞಾನ ಎಂದು ದೇವರನ್ನು ಪ್ರೀತಿಸುವವರ ಮೂಲಕ ವ್ಯಕ್ತವಾಗುತ್ತದೆ ಎಂದು ಯೇಸು ಹೇಳಿದ್ದಾನೆ ಆಗ ಅವರು ಗೋಳಾಡುವವರು ಭಜನೆ ಮಾಡುವವರು ಯೇಸುವನ್ನು ಮಾತನ್ನು ಕೇಳಿ ಬಾಲಕಿ ಸತ್ತಿದ್ದಾಳೆ ಆ ನಾವು ಗೋಳಾಡಿದ್ದು ಆಯಿತು ಭಜನೆ ಮಾಡಿದ್ದಾಯಿತು ಈಗ ಬಂದು ನೀನು ಮತ್ತು ಸತ್ತಿಲ್ಲ ನಿದ್ರಿಸಿದ್ದಾಳೆ ಎಂದಿದ್ದು ಅಪಾಸೆ ಮಾಡುತ್ತಾರೆ ಪ್ರೇರೇ ಯೇಸುವಿನ ಕುರಿತು ಆದರೆ ಯೇಸು ಆ ಸಮಾಜ ಮಂದಿರದ ಅಧಿಕಾರಿ ಆ ಸತ್ತ ಬಾಲಕಿಯ ತಂದೆಗೆ ಹೇಳುತ್ತಾನೆ ಇವರನ್ನು ಇಲ್ಲಿಂದ ಹೊರಗಡೆ ಕಳಿಸು ಎಂದು ಹೇಳಿ ಯೇಸು ತನ್ನೊಂದಿಗೆ ಯಾಕೋಬ ಯೋಹನ ಪೇತ್ರ ಈ ಮೂವರೊಂದಿಗೆ ಆ ಸತ್ತ ಬಾಲಕಿಯ ತಂದೆ ತಾಯಿಯನ್ನು ಆ ಹುಡುಗಿ ದೇಹವನ್ನು ಇಟ್ಟಿದ್ದ ಕೋಣೆಗೆ ಹೋಗಿ ಆ ಮಗಳ ಹಿಡಿದು ಮಗಳೇ ಎದ್ದೇಳೆ ಎನ್ನುತ್ತೇನೆ ಎಂದಾಗ ತಕ್ಷಣವೇ ಬಾಲಕಿ ಕಣ್ಣು ತೆರೆದೊಳ ಪ್ರೇರೆ ಹಾಗೂ ಏಸು ಆ ಬಾಲಕಿಯ ತಂದೆ ತಾಯಿಗಳಿಗೆ ಈ ಮಗಳಿಗೆ ತಿನ್ನುವುದಕ್ಕೇನಾದರೂ ಕೊಡಿರಿ ಎಂದು ಹೇಳುತ್ತಾನೆ ಪ್ರೇರೆ ಮತ್ತು ಈ ನಡೆದ ಸಂಗತಿಯನ್ನು ಯಾರಿಗೂ ಹೇಳಕೂಡದು ಎಂದು ಅಪ್ಪಣೆ ಮಾಡುತ್ತಾನೆ ಆ ಬಾಲಕಿ ಸತ್ತಿದ ಬಾಲಕಿ ಬದುಕಿದ್ದಾಳೆಂದು ಹೌದು ಯೇಸುವಿನ ದೃಷ್ಟಿಯಲ್ಲಿ ಆ ಸಾವು ನಿದ್ರೆಗೆ ಸಮಾನ ಪ್ರೇರೆ ಯೇಸು ಹೇಳ್ತಾನೆ ಬಾಲಕಿ ಸತ್ತಿಲ್ಲ ಹೌದು ಪ್ರೇರೆ ನಾವೆಲ್ಲರೂ ನಿಜವಾಗಿ ಸಾಯುವುದಿಲ್ಲ ಯೇಸು ಎರಡನೇ ಆಗಮನದಲ್ಲಿ ರೆಪ್ಪೆ ಬಡವರಷ್ಟರೊಳಗಾಗಿ ಮಾರ್ಪಡುತ್ತೇವೆ ಹೌದು ಎಲ್ಲ ಈ ಸಾವೇ ನಿನ್ನ ವಿಷದ ಕುಂಡಿಯಲ್ಲಿ ನಿನ್ನ ವಿಷದ ಕುಂಡಿ ಪಾಪವೇ ಪಾಪಕ್ಕೆ ಶಕ್ತಿಯ ಆಧಾರ ಧರ್ಮಶಾಸ್ತ್ರವೇ ಅಳವಡಂಬಡಿಕೆ ಒಡಂಬಡಿಕೆ ಅದು ಪ್ರೇ ಆಚಾರ ಭಕ್ತಿ ಆ ಮರಣಕ್ಕೆ ಬಲ ಕೊಡುತ್ತದೆ ಪ್ರೇರೆ ಆದರೆ ಆತ್ಮ ಸಂಬಂಧವಾದ ಭಕ್ತಿ ಆತ್ಮದಿಂದ ಸತ್ಯದಿಂದ ಆರಾಧಿಸಿ ಹುಡುಕುವ ದೇವರನ್ನು ಹುಡುಕುವ ಭಕ್ತಿ ಮರಣದ ಮುಳ್ಳನ್ನು ಮುರಿಯುವ ಪುನರುತ್ಥಾನ ಶಕ್ತಿಯನ್ನು ತಂದುಕೊಡುವಂಥದ್ದಾಗಿದೆ ಪ್ರೇರೆ ಆ ಪರಲೋಕದ ಆ ಮರಣವನ್ನು ಜಯಿಸಿದ ಜೀವ ಪುನರುತ್ಥಾನ ಆಗಿರುವ ಯೇಸುವೆ ತನ್ನ ಶಕ್ತಿಯನ್ನು ಕೊಡಲು ಬಂದಿದ್ದಾನೆ ಪ್ರೇರೆ ಹೌದು ಎಲ್ಲ ಭಯಕ್ಕಿಂತ ದೊಡ್ಡ ಭಯ ಮರಣ ಭಯವೇ ಹೌದು ಪ್ರೇರೆ ಶತ್ರುವಾದ ಸಹಿತನನ್ನು ಮರಣದ ತನಕ ಹೋರಾಡುತ್ತಾನೆ ಅಷ್ಟೇ ಆದರೆ ಮರಣದ ನಂತರ ಆತನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಪ್ರೇರೆ ಕಾರಣ ನಾವು ವಿಶ್ವಾಸಿದ್ದರಿಂದ ವಿಶ್ವಾಸವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ವಿಶ್ವಾಸಲಾರದವರಾದರೂ ಈಗಾಗಲೇ ಅವರಿಗೆ ತೀರ್ಪಾಗಿದೆ ಆ ತೀರ್ಪೇನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಕೂಡ ಅವರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಅವಲಂಬಿಸಿದರು ಆದರೆ ಬೆಳಕಿನ ಬೆಳಿಗ್ಗೆ ಬರುವವನಾದರೂ ತಾನು ಈ ಕಾರ್ಯಗಳನ್ನು ದೇವರು ಮೆಚ್ಚುವಂಥವುಗಳೆಂದು ತೋರಿಸುತ್ತಾ ಬೆಳಕಿಗೆ ಬಂದು ಒಪ್ಪಿಕೊಳ್ಳುತ್ತಾನೆ ಪ್ರೇರೆ ಆಗ ದೇವರು ಒಪ್ಪಿಕೊಳ್ಳುವವರನ್ನು ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವ ಮನಸ್ಸುಳ್ಳವರನ್ನು ತನ್ನ ಪ್ರಿಯಕುಮಾರನ ರಕ್ತದಿಂದ ತೊಳೆದು ಎಲ್ಲ ಅಧರ್ಮ ನೀತಿಗಳಿಂದ ತೊಳೆದು ಶುದ್ಧೀಕರಿಸುತ್ತಾನೆ ಪ್ರೇರೆ ಮತ್ತು ನೂತನ ಮನಸ್ಸು ಹೊಸ ಸ್ವಭಾವ ಹುಟ್ಟಿಸುತ್ತಾನೆ ಕಲ್ಲಾದ ಹೃದಯ ತೆಗೆದು ಮೃದುವಾದ ಮಾಂಸವಾದ ಹೃದಯವನ್ನು ಕೊಡುತ್ತಾನೆ ಪ್ರೇರೇ ಅಪ್ಪ ತಂದೆಯೆಂದು ಕೂಗುವ ದೇವರ ಮಗನ ಆತ್ಮವನ್ನು ನಮ್ಮ ಹೃದಯಗಳಿಗೆ ಕಳಿಸುತ್ತಾನೆ ರೋಮ ಪತ್ರಿಕೆ ಎಂಟನೇ ಹದಯ ಹನ್ನೆರಡನೇ ವಾಕ್ಯ ಭಾಗದಿಂದ ಹೌದು ಪ್ರೇರೇ ನಾವು ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ನಿಜವಾಗಿ ಬಲ್ಲವರಲ್ಲ ಹೌದು ಯೇಸುವೆ ಪ್ರಾರ್ಥನೆ ಹೇಗೆ ಮಾಡಬೇಕೆಂದು ಕಲಿಸಿಕೊಟ್ಟಿದ್ದಾನೆ ಪ್ರೇರೇ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಹೌದು ಪ್ರೇರೇ ನಿಮ್ಮ ರಾಜ್ಯ ಬರಲಿ ದೇವರಿಗೆ ಮೊದಲನೇದಾಗಿ ಸ್ತೋತ್ರ ಸಲ್ಲಿಸಬೇಕು ಪ್ರೇರೆ ದಾವಿದನು ಕೂಡ ಹೇಳುತ್ತಾನೆ ದೇವರೇ ನಿನ್ನ ಸ್ತೋತ್ರ ಸದಾ ನನ್ನ ಬಾಯಲ್ಲಿರುವಂತೆ ಅನುಗ್ರಹಿಸು ಹೌದು ಪ್ರೇರೇ ಸ್ತೋತ್ರಗಳಿಂದ ನಮ್ಮ ಇಸ್ರೇಲ್ ಪ್ರಜೆಗಳು ಎರಿಕು ಕೋಟೆಯನ್ನು ಕೆಡವಿದರು ಹೌದು ಸ್ತೋತ್ರಗಳಿಂದ ಆ ಯೋರ್ಧ ನದಿಯ ಒಳೆಯನ್ನು ದಾಟಿದರು ಹೌದು ಪ್ರೇ ಕೆಂಪು ಸಮುದ್ರವನ್ನು ದಾಟಿದರು ಮತ್ತು ಸ್ತೋತ್ರದಿಂದಲೇ ಭಕ್ತಿ ಶಕ್ತಿ ಹೊಂದಿದ್ದರು ಪ್ರೇರೆ ಹೌದು ಸ್ತೋತ್ರಗಳಿಂದ ನಾವು ಅಸಾಧ್ಯವಾದ ಕಾರ್ಯಗಳನ್ನು ಸುಸಾಧ್ಯವಾಗಿ ಮಾಡಿಸಿಕೊಳ್ಳಲು ಸಾಧ್ಯ ನಾವು ಸ್ತೋತ್ರ ಮಾಡುವಾಗ ದೇವರ ಕಾರ್ಯಗಳನ್ನು ವರ್ಣಿಸುವವರಾಗಿರುತ್ತೇವೆ ದೇವರ ಮಾಡಿದ ಕಾರ್ಯಗಳು ಮಾಡುತ್ತಿರುವ ಕಾರ್ಯಗಳು ಮಾಡಲಿರುವ ಕಾರ್ಯಗಳನ್ನು ನೆನೆಸಿ ಸ್ತೋತ್ರ ಮಾಡುವಾಗ ಜೀವಂತ ಕಾರ್ಯ ದೇವರು ಮಾಡುತ್ತಾನೆ ಪ್ರೇರೆ ಹೌದು ಯಾಕಂದರೆ ನಮ್ಮ ಸೃಷ್ಟಿಕರ್ತನಾದ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುತ್ತಾನೆ ಹೌದು ಪ್ರೇರೇ ಸ್ತುತಿ ಎಂಬ ಬಲಿಯನ್ನು ಸಮರ್ಪಿಸುವವರೇ ನನಗೆ ಮೆಚ್ಚುಗೆ ಆದವರು ಐವತ್ತನೇ ಕೀರ್ತನೆ ಇಪ್ಪತ್ತೆರಡನೇ ವಾಕ್ಯ ಭಾಗದಿಂದ ಸ್ತುತಿ ಬಲಿಯನ್ನು ಸಮರ್ಪಿಸುವವರೇ ನನಗೆ ಆದವರು ಮತ್ತು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನಾನು ವಿಶೇಷವಾದ ರಕ್ಷಣೆಯನ್ನು ತೋರಿಸುತ್ತೇನೆ ಅದು ಪ್ರೇರೇ ಯೇಸುವಿನಲ್ಲಿ ಬಂದಾಗ ನಮ್ಮ ಹಳೆಯ ಸ್ವಭಾವ ಹೋಗಿ ಹೊಸ ಸ್ವಭಾವ ಬರುತ್ತದೆ ಆ ಶರೀರ ಸ್ವಭಾವ ಹಳೆಯ ಸ್ವಭಾವ ಪ್ರೇರೆ ಅದು ಕಾಮಾಭಿಲಾಷೆಯಿಂದ ಕಲುಷಿತಗೊಂಡಿದೆ ಆದರೆ ಹೊಸ ಸ್ವಭಾವ ಆದರೂ ಯೇಸು ಕ್ರಿಸ್ತನಲ್ಲಿ ಪುನರುತ್ಥಾನ ಆಗುವ ಮೂಲಕ ಕೊಡ ಕೊಡಲಾಗುವ ಸ್ವಭಾವ ಒಂದನೇದು ಭಯವನ್ನು ಗೆದ್ದ ಸ್ವಭಾವ ಅದು ಪ್ರೇರೆ ಶರೀರ ಕಾರ್ಯಗಳನ್ನು ಶಿಲುಬೆಗಾಕಿ ಅದರ ಆಶೆ ಅದರ ಕೋರಿಕೆ ಅದರ ಇಚ್ಛೆಗಳನ್ನು ಹಾಕಿದ ಜೀವಿತ ಪ್ರೇರೆ ಕ್ರಿಸ್ತೇಸುವಿಗೆ ಸೇರಿದವರು ತಮ್ಮ ಶರೀರ ಭಾವ ಅದರ ಅಭಿಲಾಷೆಗಳೊಂದಿಗೆ ಜಡಿದಿದ್ದಾರೆ ಯಾರಾದರೂ ಯೇಸುವನ್ನು ವಿಶ್ವಾಸತೇನೆಂದು ಶರೀರ ಕಾರ್ಯಗಳಲ್ಲಿ ಇನ್ನೂ ಆನಂದ ಪಡುವವರಾಗಿದ್ದರೆ ಅವರು ಇನ್ನೂ ದೀಕ್ಷಾ ಸ್ನಾನದಲ್ಲಿ ಏಸುವಿನೊಂದಿಗೆ ಸತ್ತಿಲ್ಲ ಅವರು ಯೇಸುವಿನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿಲ್ಲ ಯೇಸುವಿನೊಂದಿಗೆ ಸಮಾಧಿ ಆಗಲಿಲ್ಲ ಯೇಸುವಿನೊಂದಿಗೆ ಪುನರುತ್ಥಾನ ಆಗಲಿಲ್ಲ ಯೇಸು ಬರುವಾಗ ಆತನೊಂದಿಗೆ ಎತ್ತಲ್ಪಡುವುದಿಲ್ಲ ಪ್ರೇರೆ ಹೌದು ಹೀಗೆ ಯೇಸುವಿನ ಸ್ವಂತ ಊರಿನವರು ಆತನನ್ನು ತಾತ್ಸಾರ ಮಾಡುತ್ತಾರೆ ಪ್ರೇರೆ ನನ್ನ ಜನರು ಲೆಕ್ಕವಿಲ್ಲದಷ್ಟು ನನ್ನನ್ನು ಮರೆತಿದ್ದಾರೆ ಎತ್ತು ತನ್ನ ಯಜಮಾನನನ್ನು ಕತ್ತೆ ತನ್ನ ಕೊಠಡಿಯನ್ನು ಬಲ್ಲದು ಆದರೆ ನನ್ನ ಪ್ರಜೆಗಳಾದ ಇಸ್ರಾಯಲ್ಲರು ಅಷ್ಟುವರಿಯರು ಅವರು ಏನು ತಿಳಿಯದವರು ಅವರು ತಮಗಾಗಿ ನೀರಿಲ್ಲದ ಬಾವಿಗಳನ್ನು ತೋಡಿಕೊಂಡಿದ್ದಾರೆ ಹೌದು ಪ್ರೇರೆ ಅವರು ತಮಗಾಗಿ ನೀರಿಲ್ಲದ ಬಾವಿಗಳನ್ನು ತೋಡಿಕೊಂಡಿದ್ದಾರೆ ಅಂದರೆ ಮನುಷ್ಯರಲ್ಲಿ ಭರವಸೆ ಇಟ್ಟಿದ್ದಾರೆ ಮನುಷ್ಯರಲ್ಲಿ ಭರವಸೆಡುವುದಕ್ಕಿಂತ ಅಧಿಕಾರಿಗಳಲ್ಲಿ ಇಡುವುದಕ್ಕಿಂತ ಸರ್ವಶಕ್ತ ದೇವರಲ್ಲಿ ದೇವರು ಕಳಿಸಿಕೊಟ್ಟ ಲೋಕ ರಕ್ಷಕ ಅಭಿಷಿಕ್ತ ಮರಣವನ್ನು ಗೆದ್ದಾತ ಹೌದು ಪ್ರೇರೆ ಪರಲೋಕದಲ್ಲಿ ನಮ್ಮನ್ನು ತಂದೆಯೊಂದಿಗೆ ಕೂಡಿಸಲು ಕರೆದುಕೊಂಡು ಹೋಗಲು ಬಂದಾತ ಆತನಲ್ಲಿ ವಿಶ್ವಾಸವಿಡುವವರು ಧನ್ಯರು ಪ್ರೇರೆ ಆತನಲ್ಲಿ ಸಂಶಯ ಪಡುವ ಪಡದವರೇ ಧನ್ಯರು ಸಂಶಯ ಪಡುವುದಾದರೆ ನಾವು ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಏನೆಂದು ಇವನು ನಲವತ್ತ ಐವತ್ತೈದನೇ ವಾಕ್ಯ ಮತ್ತ ಹೆಸುವಾರ್ತೆ ಹದಿಮೂರನೇ ಅಧ್ಯಾಯ ಐವತ್ತೈದನೇ ವಾಕ್ಯ ಇವನು ಆ ಬಡಗೆ ಮಗನಲ್ಲವೇ ಆ ಊರಿನವರು ಅಂದರೆ ನಜರೇತಿನಲ್ಲಿ ಏಸು ಮೂವತ್ತು ವರ್ಷ ಬೆಳುತ್ತೆ ಪ್ರೇರೆ ಅದು ಅಲ್ಲಿ ಆತ ಹೆಚ್ಚು ಸಮಯ ಕಳೆದಿದ್ದು ನಜರೇತು ಆದ್ದರಿಂದ ಆತನಿಗೆ ನಜರೇತಿನವನು ಎಂದು ಕರೆಯಲಾಯಿತು ಮತ್ತು ದೆವ್ವಗಳು ಕೂಡ ಗಣ ಎಂಬ ದೆವ್ವ ಹಿಡಿದಾಗ ಆ ಗೆರೆಸೇನರ್ ಎಂಬ ಪ್ರಾಂತ್ಯಕ್ಕೆ ಅಡುಗಿನ ಅಡುಗಿನಲ್ಲಿ ಏಸು ಪ್ರವೇಶ ಮಾಡಿದಾಗ ಆ ಸಮುದ್ರ ದಳದಲ್ಲಿ ಅಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ದೆವ್ವ ಗಣ ಗಣ ಅಂದರೆ ಎರಡು ಸಾವಿರಕ್ಕಿಂತ ಅಧಿಕವಾದ ಸಂಖ್ಯೆ ಎಂದು ಅರ್ಥ ಪ್ರೇಯರ್ ಆ ದೆವ್ವ ಹಿಡಿದಾತ ಬಟ್ಟೆ ಇಲ್ಲ ಆತ ಕಲ್ಲು ತೂರಿಕೊಂಡು ಸಮಾಧಿಗಳಲ್ಲಿ ತನ್ನಂತಾನು ಗಾಯ ಮಾಡಿಕೊಂಡು ತಿರುಗಾಡುತ್ತಿರ್ತಾನೆ ಪ್ರೇರ್ ಹಗುಲು ರಾತ್ರಿ ಕೂಗಿಕೊಳ್ಳುತ್ತಾ ಆ ಊರಿನವರು ಆತನನ್ನು ಎಷ್ಟೇ ಸರಪಳಿಗಳಿಂದ ಕಟ್ಟಿ ಹಾಕಿದ್ದರೂ ಕೂಡ ವಶ ಮಾಡಿಕೊಂಡಿದ್ದರೂ ಕೂಡ ಅವುಗಳನ್ನೆಲ್ಲ ಅರಿದು ಮತ್ತೆ ಭಯಂಕರನಾಗಿ ವರ್ತಿಸುತ್ತಾ ಸಮಾಧಿಗಳಲ್ಲಿ ತೇಲಾಡು ತಿರುಗಾಡುತ್ತಿರ್ತಾನೆ ಏಸು ಸಮುದ್ರ ಅಡುಗು ಇಳಿದು ಆ ದಡದಲ್ಲಿ ಕಾಲಿಡುತ್ತಲೇ ಆ ದುಷ್ಟಶಕ್ತಿಗೆ ಗೋಚರ ಆಯಿತು ಪ್ರೇರೆ ಇಲ್ಲಿ ಪರಾತ್ಪರನಾದ ದೇವರ ಕಳಿಸಿಕೊಟ್ಟ ಪರಿಶುದ್ಧನು ದೇವಕುಮಾರನು ಬಂದಿದ್ದಾನೆ ಎಂದು ಗುರುತಿಸಿ ಆ ಓಡಿ ಬರುತ್ತಾನೆ ಪ್ರೇರೆ ಒಂದು ಸುವಾರ್ತೆಯಲ್ಲಿ ಇಬ್ಬರೆಂದು ಬರೆಯಲ್ಪಟ್ಟಿದೆ ಇನ್ನೊಂದು ಸುವಾರ್ತೆಯಲ್ಲಿ ಒಬ್ಬನೆಂದು ಬರೆಯಲ್ಪಟ್ಟಿದೆ ಒಬ್ಬರು ಇದ್ದರು ಇಬ್ಬರು ಸಮಸ್ಯೆ ಇಲ್ಲ ಪ್ರೇರೆ ಓಡಿ ಬಂದ ಓಡಿ ಬಂದು ಶಿಷ್ಯರು ನೋಡಿದರು ಈತ ದೆವ್ವ ಹಿಡಿದದ್ದ ಈತನಿಗೆ ಕಲ್ಲು ತಗೊಂಡು ಓಡಿ ಬರುತ್ತಿದ್ದಾನೆ ಅಪಾಯ ಮಾಡುವ ಅವಕಾಶ ಇದೆ ಎಂದು ಅಂದುಕೊಳ್ತಾರೆ ಆದರೆ ಏಸು ಆ ದೆವ್ವ ಹಿಡಿದವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಆ ಓಡಿ ಬಂದು ಏಸುವಿಗೆ ಮೊಣಕಾಲುರುತ್ತಾನೆ ಪ್ರೇರೇ ಓಡಿ ಬಂದು ಏಸುವಿನ ಮುಂದೆ ಮೊಣಕಾಲುರಿ ಆ ಪರಾತ್ಪರ ದೇವಕುಮಾರನೇ ನೀನನ್ನು ಬಲ್ಲೆ ನೀನು ದೇವರು ಕಳಿಸಿಕೊಟ್ಟ ಪರಿಶುದ್ಧನು ನನ್ನ ಗೊಡವೆ ನಿನಗೆ ಏಕೆ ನಮ್ಮ ಸಮಯ ಇನ್ನೂ ಬಂದಿಲ್ಲ ಕಾಡುವುದಕ್ಕೆ ಸಮಯಕ್ಕೆ ಮೊದಲೇ ಬಂದೆಯಾ ಎಂದು ಬೇಡಿಕೊಳ್ಳುತ್ತವೆ ಏಸುವನ್ನು ಅಂದರೆ ಸೈತಾನಿಗೂ ಆತನ ಶಕ್ತಿಗಳಿಗೂ ಈತನೇ ದೊಡ್ಡ ಪ್ರೇರೆ ಅವುಗಳನ್ನು ಶಿಕ್ಷಿಸುವತ ಯೇಸುವೆ ಭೂಮಿಯಲ್ಲಿ ಸ್ವರ್ಗದಲ್ಲಿ ಪಾತಾಳದಲ್ಲಿ ಯೇಸುವಿನ ಹೆಸರಿಗೆಂದೇ ಎಲ್ಲ ಶಕ್ತಿಗಳು ವ್ಯಕ್ತಿಗಳು ಮೊಣಕಾಲೂರಿ ಮಣಿಯುತ್ತಾರೆ ಫಿಲಿಪಿ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಓದುತ್ತೆ ಪ್ರೇರೆ ಆ ಮೊಣಕಾಲೂರಿ ಹೇಳ್ತಾನೆ ನೀನು ದೇವರು ಕಳಿಸಿಕೊಟ್ಟ ಪರಿಶುದ್ಧನ ದೇವಕುಮಾರ್ ಎಂದು ಹೇಳಿದಾಗ ಇವನನ್ನು ಬಿಟ್ಟು ಹೋಗಿ ಎಂದು ಕೈಯನ್ನು ಕೆಳಗಡೆ ತೋರಿಸ್ತಾನೆ ಪ್ರೇರೇ ಆ ದೆವ್ವ ಹಿಡಿದ ಆತನಿಗೆ ಆಗ ಅವು ಬೇಡಿಕೊಳ್ಳುತ್ತವೆ ಆತನಲ್ಲಿರುವ ಆ ದೆವ್ವ ಹಿಡಿದವನಲ್ಲಿರುವ ಆತನಲ್ಲಿರುವ ದೆವ್ವಗಳು ಬೇಡಿಕೊಳ್ಳುತ್ತವೆ ಸ್ವಾಮಿ ಈ ಮನುಷ್ಯನಿಂದ ನಮ್ಮನ್ನು ಹೊರಗಟ್ಟುವುದಾದರೆ ಅಲ್ಲಿ ಹಂದಿಗಳ ಗುಂಪು ಮೇಯ್ತಿದೆ ಅವುಗಳಲ್ಲಿ ನಮ್ಮನ್ನು ಕಳಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಎಂದು ಹೇಳುತ್ತ ಪ್ರೇರೇ ದೆವ್ವಗಳು ಯಶಸ್ಸು ಅವುಗಳ ಮನೆ ದೆವ್ವದ ಮನವಿಯನ್ನು ಕೇಳಿ ಅವುಗಳಿಗೂ ಕೂಡ ಕರುಣೆ ತೋರಿದ ಪ್ರೇರೆ ಆ ದೆವ್ವಗಳು ಹಂದಿ ಗುಂಪಿನೊಳಗೆ ಹೋಗುವುದಕ್ಕೆ ಯೇಸುವನ್ನು ಬೇಡಿಕೊಳ್ಳುತ್ತವೆ ಏಸು ಹಂದಿಗಳಿಗೂ ಕೂಡ ಅವಕಾಶ ಕೊಟ್ಟ ಪ್ರಾರ್ಥನೆ ಕೇಳಿದ ಹೋಗಿರಿ ಎಂದು ಹಂದಿಗಳ ಗುಂಪಿನ ಕಡೆಗೆ ತನ್ನ ಕೈಯನ್ನು ಚಾಚುತ್ತಲೇ ಆ ಹಿಡಿದವನ ಮನುಷ್ಯನೊಳಗಿಂದ ಇರುವ ಆ ದೆವ್ವಗಳು ಅಬ್ಬರಿಸಿ ಅವನನ್ನು ಬಿಟ್ಟು ಒದ್ದಾಡಿಸಿ ಹೋಗಿ ಅಂದಿನ ಗುಂಪಿನೊಳಗೆ ಒಕ್ಕೊಳ್ಳುತ್ತವೆ ಆಗ ಸಮಾಧಾನದಿಂದ ಮೇಯುತ್ತಿರುವ ಹಂದಿಗಳು ದಿಢೀರನೇ ಆ ದೇವಗಳ ಶಕ್ತಿಯಿಂದ ತುಂಬಿದಂಥವುಗಳಾಗಿ ಓಡಿ ಹೋಗುತ್ತಾ ಆ ಕಾಯುತ್ತಿರುವವನಿಗೆ ಕೈಗೆ ಸಿಗದಂತೆ ಆ ಸಮುದ್ರ ಅಥವಾ ಒಂದು ಕೆರೆ ಥರ ಇರುವ ಇಳಿಜಾರಿನ ನೀರಿನ ಪ್ರದೇಶದಲ್ಲಿ ಮುನಿಗಿ ಸತ್ತು ಹೋಯಿತು ಪ್ರೇರೆ ಅದು ಹಾ ಹಂದಿಗಳನ್ನು ಮೇಯಿಸುವತನು ಹೋಗಿ ಊರಿನವರನ್ನೆಲ್ಲ ಕರೆದುಕೊಂಡು ಬರ್ತಾನೆ ನೋಡಿರೆ ನಾನು ಮೇಯಿಸ್ತಿರುವ ಹಂದಿಗಳು ಚೆನ್ನಾಗಿದ್ದು ಯಾರೋ ಬಂದ ಆತ ಹಂದಿಗಳ ಕಡೆಗೆ ಕೈ ತೋರಿಸಿಬಿಟ್ಟ ಆ ಹಂದಿಗಳು ಆ ಇಳಿಜಾರಿನ ನೀರಿನ ಪ್ರದೇಶಕ್ಕೆ ಹೋಗಿ ಉಸಿರುಗಟ್ಟು ಸತ್ತೋದು ಬನ್ನಿರಿ ಆತನು ನಮ್ಮ ಹೊರಗಿದ್ದಾಗ ಹೀಗೆ ಸಂಭವಿಸುವುದಾದರೆ ಊರಿನ ಒಳಗೆ ಬಂದಾಗ ಮತ್ತೇನು ಸಂಭವಿಸುವುದು ಎಂದು ತಪ್ಪಾದ ಅಜ್ಞಾನದಿಂದ ವರ್ತಿಸಿ ವರ್ತಿಸಿ ಊರಿನವರನ್ನೆಲ್ಲ ಕರೆದುಕೊಂಡು ಬರ್ತಾನೆ ಬರೆಯರ್ ಆ ಊರಿನವರೆಲ್ಲ ಬಂದು ಏಸುವನ್ನು ತಡೆಯುತ್ತಾರೆ ಸ್ವಾಮಿ ನೀನು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಊರಿನಲ್ಲಿ ಪ್ರವೇಶ ಮಾಡಬಾರದು ಎಂದು ಬೇಡಿಕೊಳ್ತಾರೆ ಪ್ರೇಯರ್ ಅಲ್ಲಿ ಏಸುವಿನ ಪಾದದ ಬಳಿಯಲ್ಲಿ ಹಿಡಿದಾತ ಬಟ್ಟೆಗಳನ್ನು ಧರಿಸಿಕೊಂಡು ಜ್ಞಾನವಂತನಾಗಿ ಕ್ಷೇಮವಂತನಾಗಿ ಪ್ರಜ್ಞೆಯಿಂದ ತುಂಬಿದಾತನಾಗಿ ಕುಳಿತುಕೊಂಡಿರ್ತಾನೆ ಅದನ್ನು ನೋಡಿ ಅವರು ಭಯಪಡುತ್ತಾರೆ ಮೊದಲನೇದಾಗಿ ಅರೆ ಈತ ಹಿಡಿದಾತ ತಾನೇ ಈತನನ್ನು ಎಷ್ಟು ಕಟ್ಟಿದ್ದರೂ ಈತನು ವಶಕ್ಕೆ ಸಿಗುತ್ತಿರಲಿಲ್ಲ ಸರಪಳಿ ಹಗ್ಗ ಎಲ್ಲವನ್ನು ಅರಿದು ಮತ್ತೆ ಸಮಾಧಿಯಲ್ಲಿ ತಿರುಗಾಡುವಾತ ಅನೇಕರನ್ನು ಗಾಯಗೊಳಿಸುವಾತ ಆ ದಾರಿಯಲ್ಲಿ ಹೋದಾಗ ಎಂದು ಭಯಪಟ್ಟು ಈತನು ಚೆನ್ನಾಗಾಗಿರುವುದನ್ನು ನೋಡಿ ಯೇಸುವಿನಲ್ಲಿ ಏನೋ ಶಕ್ತಿ ಇದೆ ಎಂದು ಗ್ರಹಿಸಿದರೂ ಕೂಡ ಆತನನ್ನು ಸ್ವೀಕರಿಸಿಕೊಳ್ಳದೆ ಅಂದಿಗಳು ನಷ್ಟವಾಗಿದ್ದರಿಂದ ಅದನ್ನೇ ಜ್ಞಾನದಲ್ಲಿಟ್ಟುಕೊಂಡು ಆ ಊರಿನವರು ಏಸುವೆ ನೀನು ನಮ್ಮ ಊರಿನ ಆಸುಪಾಸನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಳ್ಳುತ್ತಾರೆ ಪ್ರೇರೇ ಎಲ್ಲರೂ ಏಸು ನನ್ನ ಮನೆಗೆ ಬರಬೇಕು ನನ್ನ ಹೃದಯಕ್ಕೆ ಬರಬೇಕು ಏಸು ನನ್ನ ಮನೆಗೆ ಬಂದು ಅತಿಥಿ ಸತ್ಕಾರ ತೆಗೆದುಕೊಳ್ಳಬೇಕೆಂದು ಆ ಆದಿ ಆಗಿನ ಕಾಲದಲ್ಲಿ ಅನೇಕರು ಬಯಸಿದರೂ ಕೂಡ ಯೇಸು ಅವಕಾಶ ಸಿಕ್ಕಿರಲಿಲ್ಲ ಅವರಿಗೆ ಆದರೆ ಯೇಸು ಈತನೇ ಒಂದು ಊರಿಗೆ ಹೋದಾಗ ಅವರು ಸ್ವೀಕರಿಸಲಿಲ್ಲ ಪ್ರೇರೆ ಕಾರಣ ಆತನ ದೈವತ್ವವನ್ನು ಅವರು ಗುರುತಿಸಲಿಲ್ಲ ದೇವರು ಲೋಕಕ್ಕೆ ಕಳಿಸಿಕೊಟ್ಟ ಲೋಕರಕ್ಷಕ ಮೆಸ್ಸಿಯ ರೋಗ ಬಾಧೆ ದುಃಖ ವ್ಯಸನಗಳನ್ನು ಹಾಕುವಾತ ದೆವ್ವಗಳ ಕಾರ್ಯಗಳನ್ನು ನಾಶ ಮಾಡುವ ಮತ್ತು ಆತನ ಪಾದಗಳಲ್ಲಿ ಸೇರಿ ಬಂದಿರುವ ಪ್ರಜೆಗಳನ್ನು ಕೂಡಲೇ ಸ್ವಸ್ಥಪಡಿಸುವ ಎಂದು ಅವರಿಗೆ ತಿಳಿದಿರಲಿಲ್ಲ ಪ್ರೇರೆ ಕಾರಣ ಬೇಡಿಕೊಂಡರು ಆತನನ್ನು ನಮ್ಮ ಊರಿನ ಆಸುಪಾಸನ್ನು ಬಿಟ್ಟು ಹೋಗು ಸ್ವಾಮಿ ಎಂದು ಆ ಊರಿನ ಆಸುಪಾಸನ್ನು ಬಿಟ್ಟು ಹೋಗುತ್ತಾರೆ ಪ್ರೇರೆ ಆಗ ಬಿಟ್ಟು ಹೋಗುವಾಗ ಶಿಷ್ಯರಲ್ಲಿ ಇಬ್ಬರು ಬೇಡಿಕೊಳ್ತಾರೆ ಯೇಸುವನ್ನು ಸ್ವಾಮಿ ಏಸುವೆ ಇವರು ನಮ್ಮ ನಿನ್ನನ್ನು ಊರಿನ ಒಳಕ್ಕೆ ಹೋಗಲು ಬಿಡುತ್ತಿಲ್ಲ ಕಾರಣ ಆಕಾಶದಿಂದ ಬೆಂಕಿ ಮಳೆ ಸುರಿದು ಈ ಊರು ಊರಿನವರು ನಾಶವಾಗಲೆಂದು ಅಪ್ಪಣೆ ಕೊಡೋಣವೇ ಎಂದು ಕೇಳಿಕೊಳ್ತಾರೆ ಪ್ರೇರೇ ಯೇಸುವನು ಆಗ ಯೇಸು ಸಿಡಿಲ ಮರಿಗಳು ಎನಿಸಿಕೊಂಡಿರುವ ಯಾಹಾನ ಯೋಹಾನ ಯಾಕೋಬನನ್ನು ನೋಡಿ ನೀವೆಂಥ ಸ್ವಭಾವವುಳ್ಳವರು ಎಂದು ನಿಮಗೆ ಗೊತ್ತಿಲ್ಲ ದೇವಕುಮಾರನು ಮನುಷ್ಯಕ್ಕೂ ಪುತ್ರನು ಲೋಕರಕ್ಷ ಅಭಿ ಅಭಿಷಿಕ್ತನು ಬಂದಿರುವುದು ಮನುಷ್ಯರನ್ನು ನಾಶನ ಮಾಡುವುದಕ್ಕಾಗಿಯೆಲ್ಲ ರಕ್ಷಿಸುವುದಕ್ಕಾಗಿ ಎಂದು ಹೇಳಿ ಆ ಊರನ್ನು ಆಸುಪಾಸು ಬಿಟ್ಟುವ ತನ್ನ ಪ್ರೇರೆ ಹೌದು ಸ್ವಂತ ಊರಿನವರು ಕೂಡ ತಾತ್ಸಾರ ಮಾಡಿದರೆ ಪ್ರೇರೆ ಸುತ್ತಮುತ್ತಲ ಊರಿನವರು ಕೂಡ ತಾತ್ಸಾರ ಮಾಡುತ್ತಾರೆ ಎಲ್ಲರೂ ತಾತ್ಸಾರ ಮಾಡಲಿಲ್ಲ ಕೆಲವರು ತಾತ್ಸಾರ ಮಾಡಿದ್ರೂ ಪ್ರೇರೆ ಆದರೆ ಯಾರು ಆತನನ್ನು ಬರಮಾಡಿಕೊಂಡ್ರೂ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಪ್ರೇರೆ ಹಾಂ ನಾವು ಯೋಹಾನ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ನೋಡುತ್ತೇವೆ ಆತನು ಅಂದರೆ ಯೇಸು ಕ್ರಿಸ್ತನು ತನ್ನ ಸ್ವಂತ ಜನರ ಜನರ ಬಳಿಗೆ ಬಂದನು ಅವರಲ್ಲಿ ಕೆಲವರು ಅಂಗೀಕರಿಸಿದರು ಪ್ರೇರೇ ಅನೇಕರು ಆತನನ್ನು ತಾತ್ಸಾರ ಮಾಡಿದರೆ ಕೆಲವರು ಅಂಗೀಕರಿಸಿದರು ಆ ಅಂಗೀಕರಿಸಿದ ಕೆಲವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಅವರಿಗೆ ಆತನು ಕ್ರಿಸ್ತನ್ ಕೊಟ್ಟನು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಪ್ರೇರೇ ಸ್ವಂತ ಜನರಿಗೆ ಯಹೋದ್ಯರು ದೇವರ ಸ್ವಂತ ಜನರು ಆದರೆ ಎಲ್ಲರೂ ಯೇಸುವನ್ನು ಸ್ವೀಕರಿಸಲಿಲ್ಲ ಪ್ರೇರೇ ಹೌದು ಆ ಯಾರು ಅಂಗೀಕರಿಸಿದ್ರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಆ ಅಧಿಕಾರ ಹೊಂದಿದವರು ಇನ್ನು ಮೇಲೆ ಮನುಷ್ಯರ ಸಂಕಲ್ಪದಿಂದ ಹುಟ್ಟಿದವರಲ್ಲ ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ ಕಾಮದಿಂದ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಎನ್ನುವ ಅಧಿಕಾರ ಅವರದಾಯಿತು ಪ್ರೇರೆ ನಾವು ಕೂಡ ಹೆಸುವನ್ನು ವಿಶ್ವಾಸೋಣ ಪ್ರೇರೆ ಅಂಗೀಕರಿಸೋಣ ಆ ವಿಶ್ವಾಸದಲ್ಲಿರುವ ಆ ಅಂಗೀಕಾರದಲ್ಲಿರುವ ದೇವರ ಮಕ್ಕಳಾಗುವ ಅಧಿಕಾರ ಕಾಮದಿಂದ ಹುಟ್ಟಿದವರಲ್ಲ ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ ಮಾನವ ಸಹಜ ಬೈಕಿಂದ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಯೇಸು ಕೂಡ ಆ ಕನ್ನಿಕೆಯಾದ ಮಾತೆ ಮರಿಯಾಳಲ್ಲಿ ದೇವರ ದೀನದಾಸಿಯಲ್ಲಿ ಪರಿಶುದ್ಧಾತ್ಮನಿಂದ ದೇವರ ಪರಾತ್ಪರ ಶಕ್ತಿಯಿಂದ ಹುಟ್ಟಿದಾತನಾಗಿದ್ದಾನೆ ಪ್ರೇರೆ ಅಂಥ ಅಧಿಕಾರನೇ ಕೆಲವರ ವಿಶ್ವಾಸಿಗಳಿಗೆ ಕೊಟ್ಟ ಪ್ರೇರೆ ಕೊಡುತ್ತಾನೆ ಹೌದು ಅಲ್ಲಿ ಯೇಸುವಿನ ಸ್ವಂತ ಊರಿನವರು ಯೇಸುವನ್ನು ತಾಸಾರ ಮಾಡಿದ್ರೆ ಪ್ರೇರೇ ಇವನು ಬಡಿಗೆ ಮಗನಲ್ಲವೇ ಜೋಸೆಫನ ಮಗನಲ್ಲವೇ ಇವನು ಮರಿಯಾಳ ಮಗನಲ್ಲವೇ ಇವನ ತಮ್ಮಂದಿರು ತಂಗಿಯರು ಇಲ್ಲಿ ಇದ್ದ ಇಲ್ಲೇ ಇದ್ದಾರಲ್ಲವೇ ಹಾಗಾದರೆ ಇವನಿಗೆ ಇವೆಲ್ಲ ಎಲ್ಲಿಂದ ಬಂದಿದ್ದಾವು ಅಂದರೆ ಅದ್ಭುತ ಕಾರ್ಯಗಳು ಸ್ವಸ್ಥ ಮಾಡುವ ಶಕ್ತಿ ಪರಲೋಕ ರಾಜ್ಯದ ಆ ರಹಸ್ಯಗಳು ಸತ್ತವರನ್ನು ಬದುಕಿಸುವ ದೈವ ಸಾಮರ್ಥ್ಯ ಕುಷ್ಠರೋಗಿಗಳನ್ನು ಮುಟ್ಟಿ ಸ್ವಸ್ಥ ಶುದ್ಧ ಮಾಡುವ ಆ ಪರಿಶುದ್ಧ ಶಕ್ತಿ ಅದು ಪ್ರೇರೇ ಎಲ್ಲಿಂದ ಬಂದಿದ್ದಾವು ಹೌದು ಅವರು ಹೀಗೆ ಮಾತಾಡಿಕೊಂಡರು ಇದು ಯೋಸೆಫನ ಮಗ ಮಾತಿ ತಾಯಿ ಮರಿಯಾಳ ಇಲ್ಲಿ ಇಲ್ಲೇ ಇದ್ದಾಳೆ ಇವರ ತಂಗಿ ತಮ್ಮನವರು ಇಲ್ಲೇ ಇದ್ದಾರೆ ಇವನಿಗೆ ಈ ಜ್ಞಾನ ಎಲ್ಲಿಂದ ಬಂದಿತ್ತು ಈ ಮಹತ್ ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು ಎಂದು ಐವತ್ತೇಳನೇ ವಾಕ್ಯ ಆತನ ವಿಷಯವಾಗಿ ಬೇಸರಗೊಂಡರು ಯೇಸುವಿನ ವಿಷಯವಾಗಿ ಬೇಸರಗೊಳ್ತಾರೆ ಪ್ರೇರೇ ಹೌದು ಯೋಹಾನನ ಯೋಹಾನನನ್ನು ಕೂಡ ಸ್ನಾನಿಕ ಯೋಹಾನ ಆತನನ್ನು ಸೆರೆಮನೆಯಲ್ಲಿ ಹಾಕಿಸುತ್ತಾನೆ ಎರೋದ ರಾಜ ಆತನ ತಪ್ಪುಗಳನ್ನು ಖಂಡಿಸಿದ್ದ ಕಾರಣ ನಿನ್ನ ಅಣ್ಣನ ಹೆಂಡತಿಯನ್ನೇ ನೀನು ಇಟ್ಟುಕೊಂಡಿರುವೆ ಹೀಗೆ ಮಾಡುವುದು ಸರಿಯಲ್ಲ ಮನ ಪರಿವರ್ತನೆ ಆಗು ಎಂದು ಹೇಳಿದ್ದರಿಂದ ಆ ಆತನು ಹುಟ್ಟಿದ್ದ ಸಂದರ್ಭವಾಗಿ ಆತನ ಅಣ್ಣನ ಮಗಳು ಅಂದರೆ ಆತನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿರುತ್ತ ಪ್ರೇರಿ ಎರೋದ ಆ ಅಣ್ಣನ ಮಗಳು ಎರೋದ ರಾಜನ ಹುಟ್ಟಿದ ಹಬ್ಬದ ಸಂದರ್ಭವಾಗಿ ಡ್ಯಾನ್ಸ್ ಅಂದರೆ ನೃತ್ಯ ಮಾಡಿ ಬಂದಿರುವರೆಲ್ಲರನ್ನು ಸಂತೋಷಪಡಿಸಿದ್ದರಿಂದ ಆ ಯರೋದನು ಜ್ಞಾನವಿಲ್ಲದೆ ಒಂದು ಮಾತು ಕೊಡುತ್ತಾನೆ ಆ ಹುಡುಗಿಗೆ ಆತನ ಅಣ್ಣನ ಮಗಳಿಗೆ ನೀನು ನಮ್ಮೆಲ್ಲರನ್ನು ಸಂತೋಷಪಡಿಸಿರುವೆ ನನ್ನನ್ನು ಬಂದಿರುವ ಎಲ್ಲ ಔತಣಗಾರರನ್ನು ನೀನು ಏನು ಬೇಡಿಕೊಂಡರೂ ನಿನಗೆ ಕೊಡುತ್ತೇನೆ ಅರ್ಧ ರಾಜ್ಯವನ್ನು ಬೇಡಿಕೊಂಡರೂ ನಿನಗೆ ಕೊಡಬಲ್ಲೆ ಎಂದು ಹೇಳುತ್ತಾನೆ ಪ್ರೇರಿ ಆಗ ಆ ಹುಡುಗಿ ಹೋಗಿ ತನ್ನ ತಾಯಿಯಲ್ಲಿ ಆಲೋಚನೆ ಕೇಳುತ್ತಾಳೆ ಅಪ್ಪ ಈಗ ಹೇಳಿದ್ದಾನೆ ಚಿಕ್ಕಪ್ಪ ಈ ಚಿಕ್ಕಪಾತನ ಪ್ರೇರೆ ಹಾ ಆದರೆ ಅವರ ಅಣ್ಣ ಹೆಂಡತ್ತೇನೆ ಆತ ಪಾಪ ಮಾಡುತ್ತಿದ್ದಾನೆ ಯಾಕಂದರೆ ಆತನಿಗೆ ದೇವ ಜ್ಞಾನವಿಲ್ಲ ಪ್ರೇರೆ ಸೈತಾನ ಆತನ ಕಣ್ಣು ಮುಚ್ಚಿದ್ದಾನೆ ನರಕದ ಆದಿಯಲ್ಲಿ ನಡೆಸ್ತಿದ್ದಾನೆ ಜಾರತ್ವ ವ್ಯಭಿಚಾರದಲ್ಲಿದ್ದಾನೆ ಜಾರತ್ವ ಮಾಡುವವರು ವ್ಯಭಿಚಾರಿಗಳು ಇವರೆಲ್ಲರೂ ಸಿಕ್ಕುವ ಪಾಲು ಅಗ್ನಿ ಗಂಧಕಗಳು ಉರಿಯುವ ಕೆರೆಯ ಪ್ರೇರೆ ಹೌದು ಅದುವೇ ಎರಡನೇ ಮರಣ ಅಲ್ಲಿ ಕಡಿಯೋಳು ಸಾಯುವುದಿಲ್ಲ ಸುಡುವ ಬೆಂಕಿ ಆರುವುದಿಲ್ಲ ಆ ಹುಡುಗಿ ಬಂದು ಡ್ಯಾನ್ಸ್ ಮಾಡಿದೆ ಹೀಗೆ ಮಾತು ಕೊಡ್ತಾನೆ ಎಲ್ಲ ನಿನಗೆ ಅರ್ಧ ರಾಜ ಬೇಕಿರ್ ಕೊಡ್ತಾನೆ ಎಂದು ಹೇಳಿದಾಗ ಆ ಹುಡುಗಿ ತನ್ನ ತಾಯಿಗೆ ಕೇಳಿ ಹೇಳಿದಾಗ ಆ ತಾಯಿ ಆಲೋಚನೆ ಕೊಡ್ತಾನೆ ಏನೆಂದು ನೀನು ಅಪ್ಪನನ್ನು ರಾಜನನ್ನು ಯೋಹಾನನ ತಲೆ ಬೇಕೆಂದು ಕೇಳಿಕೊ ಹೌದು ಆಕೆ ಆತನ ಮೇಲೆ ಕೆಟ್ಟದಾದ ಆಲೋಚನೆ ಇಟ್ಟುಕೊಂಡಿರ್ತಾಳೆ ತ್ರೆಯರೆ ಆಕೆ ತನ್ನ ಗಂಡನ ತಮ್ಮನನ್ನೇ ಇಟ್ಟುಕೊಂಡಿದ್ದೇನೆಂದು ಪಶ್ಚಾತ ಪಡದೆ ಆಕೆ ಪಾಪದಲ್ಲಿ ಸಂತೋಷ ಪಡುವ ಆಕೆಯಾಗಿರುತ್ತಾಳೆ ಪಾಪ ಆಕೆಯನ್ನು ಒಬ್ಬ ಸತ್ಪುರುಷನ ಮರಣವನ್ನು ಕೋರಿಕೊಳ್ಳುವಂತೆ ಮಾಡುತ್ತದೆ ಹೌದು ಪ್ರೇರೇ ಆ ಅವಳಿಗೆ ಬಂದು ಆ ಯರೋಧರಾಜನಿಗೆ ಹೇಳುತ್ತಾಳೆ ಈಗಲೇ ನನಗೆ ಸ್ನಾನಿಕನಾದ ಯೌಹಾನನ ತಲೆಯನ್ನು ಪರಾತಿನಲ್ಲಿ ತಂದು ಕೊಡಬೇಕು ಎಂದು ಬೇಡಿಕೊಳ್ಳುತ್ತಾಳೆ ಅಂದರೆ ಪ್ಲೇಟ್ನಲ್ಲಿ ಆ ಯರೋಧರಾಜ ಕೇಳಿ ಆತನು ತಳಮಳಗೊಳ್ಳುತ್ತಾನೆ ಆದರೂ ಎಲ್ಲರ ಮುಂದೆ ಆತನು ಮಾತು ಕೊಟ್ಟಿದ್ದರಿಂದ ತಪ್ಪಬಾರದೆಂದು ಅಲ್ಲಿದ್ದ ಸಿಪಾಯಿಗಳಿಗೆ ಆಗ್ನಿ ಮಾಡಿ ಈಗಲೇ ಹೋಗಿ ಯೋಹಾನನ ತಲೆಯನ್ನು ಪರಾತಿನಲ್ಲಿ ಕಡಿದು ತೆಗೆದುಕೊಂಡು ಬನ್ನಿ ಎಂದು ಹೇಳಿದಾಗ ಅವರು ಹೋಗಿ ಸೆರೆಮನೆಯಲ್ಲಿ ಹೋಗಿ ಯೋಹಾನನ ತಲೆಯನ್ನು ತೆಗೆದು ಪ್ಲೇಟಲ್ಲಿ ಇಟ್ಟುಕೊಂಡು ಬಂದು ಆ ಹುಡುಗಿಗೆ ಕೊಡುತ್ತಾರೆ ಪ್ರೇರಿ ಆ ಹುಡುಗಿ ಹೋಗಿ ತನ್ನ ತಾಯಿಗೆ ಕೊಡುತ್ತಾಳೆ ನೋಡಿರಿ ಪ್ರೇರೇ ಆ ಎಷ್ಟು ಘೋರವಾದ ಆ ಸನ್ನಿವೇಶ ಹುಟ್ಟಿದಬ್ಬ ಈ ರೀತಿ ಕೂಡ ಇರುತ್ತೆ ಪ್ರೇರಿ ಎಲ್ಲ ಹುಟ್ಟಿದಬ್ಬ ಆ ಪರಿಶುದ್ಧವಾಗಿರುವುದಿಲ್ಲ ಅನೇಕ ಹುಟ್ಟಿದ ಹಬ್ಬ ಆಗಲಿ ಅನೇಕ ಪಾರ್ಟಿಗಳಾಗಲಿ ಇಂದು ಪಾಪದಿಂದ ಜಾರತ್ವದಿಂದ ವ್ಯಭಿಚಾರದಿಂದ ಹಾಂ ಲಂಚ ಮೋಸದಿಂದ ಸಂಪಾದಿಸಿದ ಹಾವುಗಳಿಂದಲೇ ನಡೆಯುತ್ತವೆ ಹುಟ್ಟಿದ ದಿನಕ್ಕಿಂತ ಹಾಂ ನಾವು ಪರಲೋಕ ಪ್ರವೇಶ ಆಗುವ ದಿನವೇ ಶ್ರೇಷ್ಠವಾದ ಪ್ರೇರೆ ಆ ಆದಿಗಿಂತ ಅಂತ್ಯ ಮೇಲೂ ಅದು ಪ್ರೇರೆ ಮೊದಲಿಗಿಂತ ಸಮಾಪ್ತಿ ಮೇಲೂ ನಾವು ಪ್ರಭುವಿನಲ್ಲಿ ವಿಶ್ವಾಸ ಇಡುವುದು ದೊಡ್ಡದಲ್ಲ ದೆವ್ವಗಳು ಕೂಡ ದೇವರು ಒಬ್ಬಾತನೇ ಯೇಸು ಕ್ರಿಸ್ತನೇ ದೇವರ ಪ್ರತಿರೂಪ ಎಂದು ನಂಬುತ್ತವೆ ಆದರೆ ಅವು ಹೆದರಿ ನಡಗುವುದಿಲ್ಲ ಪ್ರೇರೆ ಆದರೆ ನಾವು ಕ್ರಿಸ್ತನ ದೇವರನ್ನು ನಂಬುತ್ತೇವೆ ಆದರೆ ಆತನ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ದೇವರನ್ನು ಯೇಸುವನ್ನು ಅರಿತುಕೊಳ್ಳುವುದೇ ಸಂಪೂರ್ಣ ಸತ್ಯ ಪ್ರೇರೆ ಆತನನ್ನು ಅರಿತುಕೊಂಡ ಹಾಗೆಲ್ಲ ನಾವು ಆತನಂತೆ ಮಾರ್ಪಡುತ್ತಿರುತ್ತೇವೆ ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಸ್ವಭಾವದಲ್ಲಿ ಆ ನಡತೆಯಲ್ಲಿ ನಮ್ಮನ್ನು ನಾವು ಹಗಲು ರಾತ್ರಿ ಪರೀಕ್ಷಿಸಿಕೊಳ್ಳುತ್ತೇವೆ ದೇವರ ಮಾರ್ಗದಲ್ಲಿದ್ದೇವಾ ಪರಿಶುದ್ಧ ಮಾರ್ಗದಲ್ಲಿದ್ದೇವ ಸಮರ್ಪಣೆಯ ಮಾರ್ಗದಲ್ಲಿದ್ದೇವ ನಮ್ಮ ಶರೀರದ ಇಚ್ಛೆಗಳನ್ನು ಸಾಯಿಸ್ತಾ ಇದ್ದೇವ ಲೋಕದ ಜನರೊಂದಿಗೆ ಶರೀರ ಆಶೆಗಳನ್ನು ನೆರೆಸು ನೆರವೇರಿಸಿಕೊಳ್ಳುತ್ತಿದ್ದೇವ ಹೀಗೆ ಸುಲಭವಾಗಿ ಸಿಕ್ಕಿಸುವ ಪಾಪಕ್ಕೆ ಬಲಿಯಾಗಿದ್ದೇವ ಎಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರೇರೆ ಹೀಗೆ ಲೋಹ ಯೋಹಾನನ್ ತಲೆಯನ್ನು ಕಡಿದು ತಂದು ಆ ಹುಡುಗಿಗೆ ಕೊಡ್ತಾರೆ ಪ್ರೇರೆ ಆ ಹುಡುಗಿ ಹೋಗಿ ತಾಯಿಗೆ ಕೊಡುತ್ತಾಳೆ ಆಗ ಆ ತಾಯಿ ಆಕೆ ಸಂತೋಷ ಪಡುತ್ತಾಳೆ ಕಾರಣ ತಮ್ಮ ಗಂಡನ ತಮ್ಮನನ್ನು ಇಟ್ಟುಕೊಂಡಿದ್ದೇ ಇಟ್ಟುಕೊಂಡಿದ್ದೆ ಎಂದು ಆಕೆಯನ್ನು ಕೂಡ ಗದರಿಸಿರ್ತಾನೆ ಹೀಗೆ ಮಾಡುವುದು ತಪ್ಪು ಎಂದು ಆದರೆ ಅವರಿಗೆ ಇಷ್ಟ ಆಗಲಿಲ್ಲ ಧರ್ಮ ಅಧರ್ಮಿಗಳಿದ್ದರಿಂದ ಹೌದು ಪ್ರೇರೆ ನಾವು ಅವರಂತಾಗದೆ ಧರ್ಮವನ್ನು ಪಾಲಿಸೋಣ ಅಧರ್ಮದಲ್ಲಿರುವವ್ರಿಗೋಸ್ಕರ ಪ್ರಾರ್ಥಿಸೋಣ ಪ್ರೇರೇ ಸಾಧ್ಯವಾದರೆ ದೇವರು ಅವರಿಗೆ ಒಳ್ಳೆಯ ಮನಸ್ಸು ಕೊಟ್ಟರೆ ಕೊಡಬಹುದು ಹೌದು ಪ್ರೇ ದೇವರಿಗೆಲ್ಲ ಸಾಧ್ಯ ಹೀಗೆ ನಾವು ಯೇಸುವಿನ ಸ್ವಂತ ಊರಿನವರು ಆತನನ್ನು ತಾಸಾರ ಮಾಡುತ್ತಾರೆ ಪ್ರೇರೆ ಬಡಗಿಯ ಮಗ ಜೋಸೆಫನ ಮಗ ತಾಯಿ ಮರಿಯಾಳ ಮಗ ಯಾಕೋಬ ಯೋಸೆಫ ಯೋಸೆಫೀಮೋನ ಯೂದ ಇವರು ಇವನ ತಮ್ಮಂದಿರಲ್ಲವೇ ಇವನ ತಂಗಿಯರು ನಮ್ಮಲ್ಲಿ ಇದ್ದಾರಲ್ಲವೇ ಹಾಗಾದರೆ ಇವನಿಗೆ ಎಲ್ಲಿಂದ ಬಂದಿದ್ದಾವು ಈ ಅತ್ಯಾಶ್ಚರ್ಯ ಕಾರ್ಯಗಳು ಮಹತ್ ಕಾರ್ಯಗಳು ಈ ಜ್ಞಾನ ಎಲ್ಲಿಂದ ಬಂದಿದ್ದಾವು ಎಂದು ಬೇಸರಗೊಳ್ಳುತ್ತಾರೆ ಹಾಗೂ ಪ್ರೇ ನಾವು ಕೂಡ ಯೇಸುವನ್ನು ವಿಶ್ವಾಸಿಸಿದ ನಾವು ಬೇಸರಗೊಳಬಾರ್ದು ಪ್ರೇರೆ ಅನೇಕರಿಗೆ ಪ್ರಭು ಅದ್ಭುತ ಮಾಡುತ್ತಿದ್ದಾನೆ ಅನೇಕರಿಗೆ ಆಶ್ಚರ್ಯ ಕಾರ್ಯ ಮಾಡುತ್ತಿದ್ದಾನೆ ಅನೇಕರಿಗೆ ಸ್ವಸ್ಥತೆ ಮಾಡುತ್ತಿದ್ದಾನೆ ಅನೇಕರಿಗೆ ಉದ್ಯೋಗ ನೀಡುತ್ತಿದ್ದಾನೆ ಅನೇಕರಿಗೆ ಮದುವೆ ಅನೇಕರಿಗೆ ಮಕ್ಕಳು ಕೊಡುತ್ತಿದ್ದಾನೆ ಅನೇಕರಿಗೆ ಲೈಫ್ ಸೆಟಲ್ ಮಾಡುತ್ತಿದ್ದಾನೆ ಅನೇಕರಿಗೆ ಅದ್ಭುತವಾಗಿ ಬೋಧಿಸುವ ವರಗಳನ್ನು ಅದ್ಭುತವಾಗಿ ಸ್ವಸ್ಥ ಮಾಡುವ ವರಗಳನ್ನು ಹಾಗೂ ಅದ್ಭುತ ಮಾಡುವ ಕೃಪೆಯನ್ನು ಕೊಡುತ್ತಿದ್ದಾನೆ ಎಂದು ಅನೇಕರು ಬೇಜಾರು ಪಡ್ತಾರೆ ಪ್ರೇರಿ ನಾವು ಬೇಸರಗೊಳ್ಳಬಾರ್ದು ಹೌದು ಪ್ರೇರಿ ದೇವರು ಕೊಡದ ಹೊರತು ನಮಗೇನು ದೊರಕುವುದಿಲ್ಲ ಪ್ರೇರಿ ಆದರೆ ಯೇಸು ಹೇಳ್ತಾನೆ ತೋಮನಿಗೆ ತೋಮನೆ ನೀನು ನೋಡಿದ್ದರಿಂದ ನನ್ನನ್ನು ನಂಬುತ್ತಿದ್ದಿ ಆದರೆ ನೋಡದೆ ನಂಬುವವರು ಹೆಚ್ಚು ಭಾಗ್ಯವಂತರು ಹೌದು ಪ್ರೇರಿ ಅನೇಕರು ವರಗಳಿದ್ದರಿಂದ ಯೇಸುವನ್ನು ಸೇವಿಸ್ತಿದ್ದಾರೆ ಆದರೆ ಹೊರಗಳಿಲ್ಲದೆ ಪ್ರೀತಿಸಿ ಪ್ರೀತಿಯು ಪರಮಶ್ರೇಷ್ಠ ಆಗಿದೆ ಪ್ರೇರಿ ಪ್ರೀತಿಯು ಕೊಚ್ಚಿಕೊಳ್ಳುವುದಿಲ್ಲ ಪ್ರೀತಿಯು ಸಿಟ್ಟುಕೊಳ್ಳುವುದಿಲ್ಲ ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ ಪ್ರೀತಿಯು ಉಗಳಿಕೊಳ್ಳುವುದಿಲ್ಲ ಪ್ರೀತಿಯು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಪ್ರೀತಿಯು ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಿಸುತ್ತದೆ ಪ್ರೀತಿಯು ಮರಣಕ್ಕಿಂತ ದೊಡ್ಡದು ಪ್ರೇರೆ ಹೀಗೆ ಪ್ರೀತಿ ಎಲ್ಲದ್ದಕ್ಕಿಂತ ಶ್ರೇಷ್ಠವಾಗಿದೆ ಪ್ರೇರೆ ಆ ಪ್ರವಾದನೆಗಳು ನಿಂತು ಹೋಗುತ್ತವೆ ಹಾಗೂ ಬೆಟ್ಟವನ್ನು ತೆಗೆದಿಡುವಷ್ಟು ವಿಶ್ವಾಸ ಕೂಡ ಪ್ರೀತಿಯ ಮುಂದೆ ನಿರರ್ಥಕವಾಗುತ್ತದೆ ಶಾಶ್ವತವಾದದ್ದು ಬಂದಾಗ ಅಪೂರ್ಣವಾದದ್ದು ಪೂರ್ಣವಾದದ್ದು ಬಂದಾಗ ಅಶಾಶ್ವತವಾದದ್ದು ಏನೂ ಇಲ್ಲದಂತಾಗುತ್ತದೆ ಪ್ರೇರೇ ಎಲ್ಲ ಇದ್ದು ಹೊರಗಳಿದ್ದು ಪ್ರೀತಿ ಇಲ್ಲದವನಾಗಿದ್ದರೆ ನೀನು ಗಣಗಣಿಸುವ ಗಂಟೆ ಆ ಜಗಿಸುವ ಜಾಗಟೆ ಎಂದು ನಾವು ಕುರಿತ ಹದಿಮೂರನೇ ಅಧ್ಯಾಯ ಕುರಿಂತ ಒಂದನೇ ಪತ್ರಿಕೆ ಹದಿಮೂರನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ ಹೌದು ಪ್ರೀತಿಯು ಧರ್ಮಶಾಸ್ತ್ರದ ಪೂರೈಕೆ ಪ್ರೀತಿಯಿಂದಲೇ ಧರ್ಮಶಾಸ್ತ್ರವನ್ನು ಪೂರೈಸುತ್ತೇವೆ ಪ್ರೇರೆ ನಿನ್ನ ದೇವರಾದ ಸರ್ವಶಕ್ತನನ್ನು ತಂದೆಯನ್ನು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ಪ್ರೀತಿಸಿ ಆರಾಧಿಸು ಇದುವೇ ರಾಜಾಗ್ನಿ ಇದಕ್ಕೆ ಸಮಾನವಾದ ಎರಡನೇ ಆಗ್ನಿ ಉಂಟು ಅದು ಯಾವುದಂದರೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಹೌದು ಪ್ರೇರೆ ಹೀಗೆ ಪ್ರೀತಿಯು ಎಲ್ ಸಮಸ್ತ ಪಾಪವನ್ನು ಮುಚ್ಚುತ್ತದೆ ಪ್ರೇರೆ ಪ್ರೀತಿಯು ಎಲ್ಲವನ್ನೂ ಬಂಧಿಸುವ ಬಂಧನವಾಗಿದೆ ಹೌದು ಪ್ರೀತಿ ಇರುವಲ್ಲಿ ಭೀತಿಗೆ ಸ್ಥಳವಿಲ್ಲ ಭೀತಿ ಇರುವಲ್ಲಿ ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವರಲ್ಲ ಭೀತಿಯು ಯಾತನೆಯನ್ನು ಹೊಂದುತ್ತಾ ಇರುತ್ತದೆ ಮತ್ತು ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಆತನನ್ನು ಪ್ರೀತಿಸುವವರಾಗಿರುತ್ತವೆ ಪ್ರೇರೆ ಹೌದು ದೇವರ ಪ್ರೀತಿ ಮರಣದಷ್ಟು ಬಲವಾಗಿದೆ ಪ್ರೇರೆ ಆದ ಕಾರಣ ಏಸು ನಮ್ಮನ್ನು ಪ್ರೀತಿಸಿದ್ದರಿಂದ ನಮ್ಮ ಪ್ರಾಣ ಕೊಟ್ಟ ಪ್ರೇರೆ ಶಿಲ್ವೆಯಲ್ಲಿ ನಾವು ಕೂಡ ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವಲ್ಲಿ ರಕ್ತ ಸುರಿಸುವ ಮಟ್ಟಿಗೆ ಇನ್ನೂ ಬರಲಿಲ್ಲ ಪ್ರಾಣ ಕೊಡುವಷ್ಟು ಮಟ್ಟಿಗೆ ಇನ್ನೂ ಬರಲಿಲ್ಲ ಎಂದು ಇಬ್ಬರೇ ಗ್ರಂಥ ಹದಿಮೂರನೇ ದೇಹದಲ್ಲಿ ಓದುತ್ತೇವೆ ಪ್ರೇರೆ ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪೂರೈಸುವ ಆತನ ಕಡೆಗೆ ಸ್ಥಿರಚಿತ್ತದಿಂದ ದೃಷ್ಟಿ ಇಟ್ಟು ಓಡೋಣ ಪ್ರೇರೆ ಆತನು ಯೇಸು ಕ್ರಿಸ್ತನು ತನ್ನ ಮುಂದೆ ಇಡಲಾದ ಆ ಪದವಿಯನ್ನು ಅಥವಾ ಶಿಲ್ಬೆಯನ್ನು ಹೊತ್ತುಕೊಳ್ಳುವುದಕ್ಕೆ ಒಳ್ಳೆಯ ಅನ್ನದೇ ವಿಧೇಯನಾದ ಪ್ರೇರೆ ಮರಣ ಹೊಂದುವಷ್ಟು ವಿಧೇಯನಾದ ಹೌದು ಆತನು ವಿಧೇಯನಾದ್ದರಿಂದ ಶೋಧನೆ ಒಳಗಾದ ನಮಗೂ ಕೂಡ ಆ ಶೋಧನೆಯನ್ನು ಗೆದ್ದದ್ದರಿಂದ ಆತನು ಶೋಧನೆ ಒಳಗಾಗುವ ನಮ್ಮನ್ನು ಕೂಡ ಗೆಲ್ಲಲು ಸಾಮರ್ಥ್ಯ ಕೊಡುತ್ತಾನೆ ಪ್ರೇರೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸುತ್ತಾನೆ ಹೌದು ಪ್ರೇರೆ ನಾವು ಸಹಿಸಿಕೊಳ್ಳದ ಶೋಧನೆ ನಮಗೆ ಬರುವುದಿಲ್ಲ ನಾವು ಸಹಿಸಿಕೊಳ್ಳುವಷ್ಟು ಶೋಧನೆ ಕೊಡ್ತಾನೆ ಪ್ರೇರೇ ಅದನ್ನು ತಪ್ಪಿಸಿಕೊಳ್ಳೋ ಕೂಡ ಮಾರ್ಗ ಏರ್ಪಡಿಸಿದ್ದಾನೆ ಹೌದು ಶೋಧನೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಎಂದು ಗೆದ್ದಮೆನ ತೋಪಿನಲ್ಲಿ ಪ್ರಭು ನಾಳೆ ಸಾಯುತ್ತೇನೆ ಎಂದಾಗ ಹಿಂದಿನ ರಾತ್ರಿ ತನ್ನ ಶಿಷ್ಯರಿಗೆ ಹೇಳುತ್ತಾನೆ ಶೋಧನೆ ಒಳಗಾಗದಂತೆ ಒಂದು ಗಳಿಗೆ ಆದರೂ ಪ್ರಾರ್ಥಿಸಿರಿ ದೇಹಕ್ಕೆ ಆತ್ಮಕ್ಕೆ ಆಸಕ್ತಿ ಇದೆ ದೇಹಕ್ಕೆ ಬಲ ಸಾಲೋದು ಅದು ಪ್ರೇ ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ಅನೇಕ ಸಾರಿ ಆತ್ಮಕ್ಕೆ ಆಸಕ್ತಿ ಇರುತ್ತದೆ ದೇಹಕ್ಕೆ ಬಲ ಸಾಲೋದು ಸುವಾರ್ತೆ ಸಾರಬೇಕೆಂದು ಯೇಸುವಿನ ಕುರಿತು ನಮ್ಮ ನೆರೆಯವರಿಗೆ ಅನ್ಯ ಜನರಿಗೆ ಅಥವಾ ವಿಶ್ವಾಸದಲ್ಲಿ ಬಲಹೀನ ಆದವರಿಗೆ ತಿಳಿಸಬೇಕೆಂದು ಆಸಕ್ತಿ ಇರ್ತದೆ ಆದರೆ ಬಲ ಸಾಲದು ದೇಹಕ್ಕೆ ಹೌದು ಪ್ರೇ ಕೆಲವೊಂದು ಸಾರಿ ಅನ್ಯ ಜನರಿಗೆ ಭಯಪಡುತ್ತಿರುತ್ತೇವೆ ಅವರು ಏನಂತಕೊಳ್ತಾರೆ ಏನಂತ ದೇಹವನ್ನು ಕೊಂದಾಕುವವರಿಗೆ ಭಯಪಡಬೇಡಿರಿ ಅವರಿಗಿಂತ ಆತ್ಮವನ್ನು ಕೊಂದಾಕಲು ಆಗುವುದಿಲ್ಲ ಮತ್ತೆ ಹತ್ತನೇ ಅಧ್ಯಯ ಇಪ್ಪತ್ತೆಂಟನೇ ವಾಕ್ಯ ಭಾಗದಲ್ಲಿ ಓದುತ್ತೆ ಬರೆಯರ್ ದೇಹವನ್ನು ಕೊಂದಾಕುತ್ತಾರೆ ಆತ್ಮನ್ನು ಕೊಂದಾಕಲು ಸಾಧ್ಯವಿಲ್ಲ ಅವರಿಗೆ ಆದರೆ ಯಾರಿಗೆ ಭಯಪಡಬೇಕು ನೀವೆಂದು ನಾನು ನಿಮಗೆ ಹೇಳುತ್ತೇನೆ ಕೇಳಿರಿ ದೇಹವನ್ನು ಆತ್ಮವನ್ನು ಎರಡನ್ನು ಕೊಲ್ಲಿ ಎರಡನ್ನು ಸಾಯಿಸಿ ನರಕಕ್ಕೆ ಹಾಕಬಲ್ಲ ದೇವರಿಗೆ ಭಯಪಡಬೇಕೆಂದು ನಿಮಗೆ ಒತ್ತಿ ಹೇಳುತ್ತೇನೆ ಎಂದು ಹೇಳಿದ ಬರೆಯ ಹೌದು ಅನೇಕ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಅನೇಕ ಭಾಗಗಳಲ್ಲಿ ಏಸು ಒತ್ತಿ ಹೇಳುತ್ತೇನೆ ಎಂದು ಹೇಳುತ್ತಿದ್ದಾನೆ ಪ್ರೇ ಅದು ಎರಡರಷ್ಟು ನಾವು ಕೇಳಿ ಪಾಲಿಸಬೇಕಾಗಿದೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದ್ದಾನೆ ಹೌದು ಅದನ್ನು ನಾವು ಕಿವಿಯಿಂದ ಕೇಳಿ ಹೃದಯಕ್ಕೆ ಸ್ವೀಕರಿಸಬೇಕಾಗಿದೆ ಪ್ರಕಟಣ ಗ್ರಂಥದಲ್ಲಿ ಕೂಡ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನೇ ಕೇಳಲಿ ಹೌದು ಪ್ರೇ ಏಸು ಹೇಳಿದ್ದೆಲ್ಲ ದೇವರು ಆತನ ಮುಖಾಂತರ ಹೇಳಿದ್ದೆ ತಂದೆ ನನಗೆ ತಿಳಿಸಿದ್ದನೇ ನಾನು ನಿಮಗೆ ತಿಳಿಸುತ್ತೇನೆ ಮಗನು ತಂದೆ ಮಾಡುವ ಕಾರ್ಯಗಳನ್ನು ನೋಡಿ ಮಾಡುತ್ತಾನೆ ಸ್ವಂತವಾಗಿ ಏನು ಮಾಡುವುದಿಲ್ಲ ಅದು ಪ್ರೇರೇ ದೇವರಿಂದ ಬಂದವನು ದೇವರ ಮಾತುಗಳನ್ನು ಯಥೇಚ್ಛವಾಗಿ ಆಡುತ್ತಾನೆ ಕಾರಣ ಆತನಿಗೆ ದೇವರ ಆತ್ಮ ಅಳತೆ ಇಲ್ಲದೆ ಕೊಟ್ಟಿದ್ದರಿಂದ ಆತನು ಮಾತಾಡುತ್ತಾನೆ ನೀವಾದರೂ ಭೂಲೋಕದವರು ಭೂಲೋಕದ ಮಾತುಗಳನ್ನು ಮಾತಾಡುತ್ತೀರಿ ನಾನಾದರೂ ಪರಲೋಕದವನು ಪರಲೋಕದಲ್ಲಿ ತಂದೆ ತಿಳಿಸಿದ್ದನ್ನೇ ನಾನು ಮಾತಾಡುತ್ತೇನೆ ನೀವು ನನ್ನ ಮಾತನ್ನು ಅಂಗೀಕರಿಸುವುದಿಲ್ಲ ಆದರೆ ಬೇರೊಬ್ಬನು ತನ್ನ ಸ್ವಂತ ಹೆಸರಿನಲ್ಲಿ ಭೂಲೋಕದ ಮಾತುಗಳನ್ನು ಹೇಳುವುದಕ್ಕೆ ಬಂದಾಗ ಅವನನ್ನು ಅಂಗೀಕರಿಸುತ್ತೀರಿ ಹೌದು ನಾವು ಪ್ರಭುವನ್ನು ಅಂಗೀಕರಿಸಬೇಕಾಗಿದೆ ಪ್ರೇರೆ ಆತನು ಪರಲೋಕದಿಂದ ಇಳಿದು ಬಂದಿದ್ದಾನೆ ಪರಲೋಕ ಸ್ವರ್ಗದಿಂದ ಇಳಿದು ಬಂದ ಆತನೊಬ್ಬನೇ ಸ್ವರ್ಗಕ್ಕೆ ಹೋಗಿದ್ದಾನೆ ಎಂದು ನಂಬುವವನು ನಿತ್ಯ ಜೀವ ಹೊಂದಿದ್ದಾನೆ ಆತನ ವಿಶ್ವಾಸವನ್ನು ಪ್ರೇರೆ ನಾವು ಆ ಶಾಶ್ವತವಾದ ನಮ್ಮನ್ನು ಆತ್ಮಗಳನ್ನು ಸೃಷ್ಟಿಸಿದ ನಮ್ಮ ಜೀವಿತವನ್ನು ಸೃಷ್ಟಿಸಿದ ನಮ್ಮ ಶರೀರವನ್ನು ರೂಪಾಂತರ ಮಾಡಿ ತನ್ನ ಮಹಿಮೆ ಶರೀರಕ್ಕೆ ಶರೀರಕ್ಕೆ ಹೋಲಿಕೆಯಾಗಿ ಮಾರ್ಪಡಿಸುವ ದೇವರು ದೇವಕುಮಾರ ಯೇಸುವಿನಲ್ಲಿ ವಿಶ್ವಾಸ ಇಡುವ ಪ್ರೇರೆ ಆತನಲ್ಲಿ ವಿಶ್ವಾಸ ಇಡುವವನು ಆಶಾಭಂಗ ಪಡುವುದಿಲ್ಲ ಪ್ರಭುವಿನಲ್ಲಿ ಪ್ರಭುವಿನ ನಾಮಸ್ಮರಣೆ ಮಾಡುವರೆಲ್ಲರೂ ರಕ್ಷಣೆ ಹೊಂದುವರು ಕಡೆಯವರಿಗೆ ತಾಳಿಕೊಳ್ಳುವವನು ಜೀವ ಎಂಬ ಜಯಮಾಲೆಯನ್ನು ಹೊಂದುತ್ತಾನೆ ಅದು ಪ್ರೇರೆ ಯೇಸುವಿನ ಸ್ವಂತ ಊರಿನವರು ಆತನನ್ನು ತಾಸಾರ ಮಾಡಿದರು ಏಸು ಹೇಳುತ್ತಾನೆ ಆ ಏಸು ಆತನ ವಿಷ ಆತನ ಯೇಸುವಿನ ವಿಷಯವಾಗಿ ಬೇಸರಗೊಂಡರು ಆ ಊರಿನವರು ಹೌದು ಯೋಹಾನನು ಕೂಡ ಸೆರೆಯಲು ಬಿದ್ದಾಗ ಯೇಸುವಿನ ಕುರಿತು ಕೇಳಿ ಬರಲು ಕಳಿಸುತ್ತಾನೆ ತನ್ನ ಶಿಷ್ಯರಿಗೆ ಯೋಹಾನ ಸ್ನಾನಿಕ ಯೋಹಾನ ತನ್ನ ಶಿಷ್ಯರನ್ನು ಕಳಿಸಿ ಬರಬೇಕಾದ ಆತನು ನೀನೋ ನಾನು ಬೇರೊಬ್ಬನಿಗಾಗಿ ಎದುರು ನೋಡಬೇಕು ಎಂದು ಹೇಳಿದಾಗ ಯೇಸುವಿನ ಬಳಿಗೆ ಯೋ ಸ್ನಾನಿಕ ಯೋಹಾನ ಶಿಷ್ಯರು ಬಂದು ಹೀಗೆ ಕೇಳಿದಾಗ ಏಸು ಅವರಿಗೆ ಹೇಳುತ್ತಾನೆ ಆಗ ದೆವ್ವಗಳನ್ನು ಬಿಡಿಸ್ತಿರ್ತಾನೆ ಪ್ರೇರೇ ಸತ್ತವರು ಬದುಕಿಸ್ತಿರ್ತಾನೆ ಆ ಶಿಷ್ಯರಿಗೆ ಹೇಳುತ್ತಾನೆ ನೋಡಿರಿ ಸತ್ತವರು ಜೀವಕ್ಕೆ ಎದ್ದು ಹೇಳುತ್ತಾರೆ ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ ಕುರುಡರಿಗೆ ಕಣ್ಣು ಬರುತ್ತದೆ ಕಿವುಡರು ಕೇಳುತ್ತಾರೆ ಮೂಗರು ಮಾತನಾಡುತ್ತಾರೆ ಕುಂಟರು ನಡೆಯುತ್ತಾರೆ ಆ ದೈವ ಶಕ್ತಿಯಿಂದ ದೆವ್ವಗಳ ಉಚ್ಚಾಟನೆ ಆಗುತ್ತದೆ ಇದನ್ನು ನೋಡಿ ಕೇಳಿದ್ದನ್ನು ಕಂಡಿದ್ದನ್ನು ಹೋಗಿ ಯೋಹನನಿಗೆ ತಿಳಿಸಿರಿ ನನ್ನಲ್ಲಿ ಸಂದೇಹ ಪಡದವನೇ ಭಾಗ್ಯವಂತನು ಹೌದು ಪ್ರೇರೇ ಯೇಸುವಿನಲ್ಲಿ ಸಂದೇಹ ಪಡದವನೇ ಸಂದೇಹ ಪಡೆದವಳೆ ಸಂದೇಹ ಪಡದ ನಾವೇ ಭಾಗ್ಯವಂತರು ಅನೇಕ ಸಂದೇಹ ಪಡುವ ಸನ್ನಿವೇಶ ಬರುತ್ತೆ ಪ್ರೇರೇ ಸೈತಾನ್ಯಿಂದ ಆದರೆ ಸಂದೇಹ ಪಡಬಾರದು ಕಾರಣ ವಿಶ್ವಾಸವನ್ನು ಹುಟ್ಟಿಸಿದಾತನೇ ನಮ್ಮ ವಿಶ್ವಾಸವನ್ನು ಪೂರ್ಣಗೊಳಿಸುತ್ತಾನೆ ಪ್ರೇರೇ ನಮ್ಮ ಭೂಯಾತ್ರೆಯನ್ನು ದೇವರ ಮೇಲೆ ಹಾಕಬೇಕು ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನ ಮೇಲೆ ಅಂದರೆ ಯೇಸುವಿನ ಮೇಲೆ ತಂದೆಯ ಮೇಲೆ ಪರಿಶುದ್ಧಾತ್ಮನ ಮೇಲೆ ಆತನೇ ಅದನ್ನು ಸುಗಮವಾಗಿ ಸಾಗಿಸುತ್ತಾನೆ ಹೌದು ಪ್ರೇರಿ ಏಸು ಹೇಳ್ತಾನೆ ಆ ಊರಿನವರು ಯೇಸುವಿನ ಊರಿನವರು ನಜರೀತಿನವರು ಯೇಸುವಿನ ವಿಷಯವಾಗಿ ಬೇಸರಗೊಳ್ಳುತ್ತಾರೆ ಮತ್ತಾಯನ ಹದಿಮೂರನೇ ಹದಿಮೂರನೇದ್ದೆ ಐವತ್ತು ಏಳನೇ ವಾಕ್ಯ ಆತನ ವಿಷಯವಾಗಿ ಬೇಸರಗೊಂಡರು ಆದರೆ ಯೇಸು ಅವರಿಗೆ ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು ಆದರೆ ಸ್ವದೇಶದಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಅವರು ಆತನನ್ನು ನಂಬದೇ ಓದದ್ದರಿಂದ ಆತನು ಅಲ್ಲಿ ಅನೇಕ ಮಾತ್ ಕಾರ್ಯಗಳನ್ನು ಮಾಡಲಿಲ್ಲ ಯೇಸುವಿನ ಕುರಿತು ಅವರು ಬೇಸರಗೊಂಡರು ಪ್ರೇರ ಯೇಸುವಿನ ಊರಿನವರು ಹಾಗೂ ಯೇಸು ಅವರಿಗೆ ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಮರ್ಯಾದೆ ಸಿಗುತ್ತದೆ ಆದರೆ ಸ್ವಂತ ಊರಿನಲ್ಲಿ ಸ್ವದೇಶದಲ್ಲಿ ಸ್ವಂತ ಮನೆಯಲ್ಲಿ ಮಾತ್ರ ಮರ್ಯಾದೆ ಇಲ್ಲ ಎಂದು ಅವರಿಗೆ ಹೇಳುತ್ತಾನೆ ಮತ್ತು ಅಲ್ಲಿ ಅವರು ಆ ಊರಿನವರು ಸ್ವಂತ ಊರಿನವರು ನಂಬದೇ ಓದೋದರಿಂದ ಆ ಯೇಸು ಕ್ರಿಸ್ತನ ಅಲ್ಲಿ ಅನೇಕ ಮಾತು ಕಾರ್ಯಗಳನ್ನು ಮಾಡಲಿಲ್ಲ ಹೌದು ಪ್ರೇರಿ ಅಂದರೆ ಬೇರೆ ಎಲ್ಲ ಕಡೆ ಅನೇಕ ಮಾತು ಕಾರ್ಯಗಳನ್ನು ಮಾಡಿದ್ದಾನೆಂದು ಅರ್ಥ ಮಾಡಿದ್ದಾನೆ ಕೂಡ ಹೌದು ಪ್ರೇರಿ ಯುವ ಸ್ಥಾನಿಕ ವಹಾನಿಂದ ದೀಕ್ಷಿಸ್ತಾನ ತೆಗೆದುಕೊಂಡು ಕೂಡ ಎಲ್ಲ ಪರಿಶುದ್ಧಾತ್ಮನ ಪಾರಿವಾಳ ರೂಪದಲ್ಲಿ ಯೇಸುವಿನ ಮೇಲೆ ಬಂದಿಳಿದು ಆ ಪರಿಶುದ್ಧಾತ್ಮ ದೇವರು ಯೇಸುವನ್ನು ಸೈತಾನ್ಯಿಂದ ಪ್ರೇರೇಪಿಸಲ್ಪಡಲು ಅರಣ್ಯಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ಸೈತಾನನು ಮೂರು ಶೋಧನೆಗಳನ್ನು ಯೇಸುವನ್ನು ಶೋಧಿಸಿದಾಗ ಈ ಮೂರು ಶೋಧನೆಗಳಿಂದ ಕಲ್ಲನ್ನು ರೊಟ್ಟಿ ಮಾಡೆಂದು ಹಾಗೂ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ಲೋಕದ ಸಕಲ ವೈಭವಗಳನ್ನು ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಾದರೆ ಅಡ್ಡ ಬಿದ್ದು ಆರಾಧಿಸುವುದಾದರೆ ಇದೆಲ್ಲ ಲೋಕ ವೈಭವ ಸುಖ ಭೋಗ ಕಣ್ಣಿನಾಶೆ ಶರೀರದಾಶೆ ಬದುಕುಬಹೆಂಡಂಬ ನಿನಗೆ ಕೊಡಬಲ್ಲೆ ಎಂದಿತ್ತು ಪ್ರೇರಿ ಮತ್ತು ಎತ್ತರವಾದ ಜೆರುಸಲೇಮ್ ಗೋಪುರ ಮೇಲೆ ತೆಗೆದುಕೊಂಡೋಗಿ ಗೋಪುರದ ಮೇಲೆ ತೆಗೆದುಕೊಂಡೋಗಿ ನೀನು ನನಗೆ ಅಡ್ಡ ಬೀಳುವುದಾದರೆ ಅಥವಾ ಇಲ್ಲಿಂದ ಧುಮುಕು ನೀನು ಈ ಎತ್ತರವಾದ ಸ್ಥಳದಿಂದ ಧುಮುಕು ನಿನ್ನನ್ನು ಕಾಪಾಡುವುದಕ್ಕೆ ನಿನ್ನ ದೇವರು ನಿನ್ನ ತಂದೆ ತನ್ನ ದೂತರಿಗೆ ಅಪ್ಪಣೆ ಕೊಡುತ್ತಾನೆ ಅವರು ಬಂದು ನಿನ್ನ ಕಾಲುಗಳು ಕಲ್ಲಿಗೆ ತಗಲದಂತೆ ಕೈಯಲ್ಲಿ ಹಿಡಿದುಕೊಳ್ಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ ಎಂದು ಹಾಂ ಸೈತಾನ ಶೋಧಿಸಿದಾಗ ಯೇಸು ಹೇಳ್ತಾನೆ ಪ್ರೇರೇ ನಿನ್ನ ಸೈತಾನನೇ ನಿನ್ನ ದೇವರಾದ ತಂದೆಯನ್ನು ಪರೀಕ್ಷಿಸಬಾರದು ಎಂದು ಹೇಳ್ತಾನೆ ಮೊದಲನೇದಾಗಿ ಸೈತಾನನು ಏಸು ಹಸಿವೆಯಿಂದಿದ್ದಾಗ ಇದ್ದಾಗ ಬಂದ ಪ್ರೇರೆ ಇವತ್ತಿಗೂ ಕೂಡ ನಾವು ಉಪವಾಸ ಮಾಡುವ ಕಾಲದಲ್ಲಿ ಕೂಡ ಸೈತಾನ ಬರುತ್ತಾನೆ ಅನೇಕ ರೂಪದಲ್ಲಿ ತಿಂಡಿ ತಿನಿಸುಗಳ ರೂಪದಲ್ಲಿ ಅನೇಕ ವ್ಯಕ್ತಿಗಳ ಮೂಲಕ ಪ್ರೇರೇಪಿಸ್ತಾನೆ ಹೌದು ಆದರೆ ನಾವು ಸೈತಾನನ ಆ ಶೋಧನೆಯನ್ನು ಕಂಡುಹಿಡಿಬೇಕು ಪ್ರೇರೇ ನಾವು ಮಾಡುವ ಉಪವಾಸ ಶ್ರದ್ಧೆಯಿಂದ ಕೊನೆಯವರೆಗೆ ಎಷ್ಟು ಸಮಯ ಎಂದು ನಿಷ್ಕರ್ಷೆ ಒಪ್ಪಂದ ಮಾಡಿಕೊಂಡು ಮಾಡಬೇಕು ಪ್ರೇರೇ ಏನೋ ಮಾಡಬೇಕೆಂದಲ್ಲ ಉದ್ದೇಶಪೂರ್ವಕವಾಗಿ ಪೂರ್ಣ ಹೃದಯ ಪೂರ್ಣ ಆತ್ಮ ಪೂರ್ಣ ಶಕ್ತಿಯಿಂದ ಪ್ರಾರ್ಥನೆಯಿಂದ ಶಕ್ತಿ ಕೇಳಿ ಮಾಡಬೇಕು ಪ್ರೇರಿ ಪವಿತ್ರ ಆತ್ಮನಿಂದನೇ ನಾವು ಉಪವಾಸ ಮಾಡಬೇಕಾಗಿದೆ ಕಾರಣ ಯೇಸುವನ್ನು ಪರಿಶುದ್ಧಾತ್ಮನೇ ಅರಣ್ಯಕ್ಕೆ ಉಪವಾಸದಿಂದಿರಲು ನಲವತ್ತು ದಿವಸ ಕರೆದುಕೊಂಡು ಹೋದ ಇವತ್ತು ನಾವು ಪರಿಶುದ್ಧಾತ್ಮನ ಪ್ರೇರಣೆಯಿಂದಲೇ ಉಪವಾಸ ಮಾಡಬೇಕಾಗಿದ್ದು ಪ್ರೇರೆ ಇಲ್ಲದಿದ್ದರೆ ಆ ದೇಹವು ಕೋಪಗೊಳ್ಳುತ್ತದೆ ಆಯಾಸಗೊಳ್ಳುತ್ತದೆ ಹಿಂದಿನ ದಿನಗಳಿಗಿಂತ ಆ ದಿನ ನಮಗೆ ಆಯಾಸಕರವಾಗಿ ಕಂಡುಬರುತ್ತದೆ ಕಾರಣ ನಾವು ಉಪವಾಸ ಮಾಡುವುದಕ್ಕಾಗಿ ಹಿಂದಿನ ದಿನದಿಂದಲೇ ಹಿಂದಿನ ವಾರದಿಂದಲೇ ಸಿದ್ಧವಾಗಬೇಕು ಪ್ರೇರೆ ಮುಂದಿನ ದಿನಗಳು ಉಪವಾಸ ಮಾಡೋದಾದರೆ ಹಿಂದೆ ಪ್ರಾರ್ಥಿಸಬೇಕು ದೇವ ಉಪವಾಸ ಮಾಡಲು ಶಕ್ತಿ ನೀಡಿರಿ ಆ ಉಪವಾಸ ಮಾಡುವಾಗ ನಿಮ್ಮ ವಾಕ್ಯಗಳನ್ನು ಓದುವಂತೆ ನಿನ್ನ ವಾಕ್ಯ ನನ್ನ ಆತ್ಮಕ್ಕೆ ಆಹಾರವಾಗುವಂತೆ ನೀನು ಅರಣ್ಯದಲ್ಲಿ ಸಹಿತ ಹೇಳಿದಲ್ಲ ಸ್ವಾಮಿ ಮನುಷ್ಯನು ರೊಟ್ಟಿ ಆಹಾರ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂದು ಹೇಳಿದ್ದೀಯಲ್ಲ ಸ್ವಾಮಿ ಆ ನಿನ್ನ ಆ ವಾಕ್ಯ ನನ್ನಲ್ಲಿ ಈ ಉಪವಾಸ ಸಮಯದಲ್ಲಿ ನೆರವೇರಿಸು ಎಂದು ಕೇಳಿಕೊಳ್ಳಬೇಕಾಗಿದೆ ಪ್ರೇರಿ ಮತ್ತು ಎರಡನೇದಾಗಿ ಎಲ್ಲ ಸುಖ ವೈಭವ ತೋರಿಸಿದ ಅದೇ ಇಂದಿನ ಜನರು ಬೋಧಕರಿಗೆ ತೋರಿಸುವುದಾದರೆ ಸುಮ್ಮನೆ ಬಿದ್ದು ಹೋಗುತ್ತಾರೆ ಪ್ರೇರ ಕಾರಣ ಆಲ್ರೆಡಿ ಅವರು ಯಸುವ ನಂಬಿದ್ದೇ ಲೋಕಾಶಗಳಿಗಾಗಿ ಬಿತ್ತುವುದಕ್ಕೆ ಹೊರಟ ರೈತ ಹೊಲದಲ್ಲಿ ಬಿತ್ತುವಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು ಅಂದರೆ ಅಕ್ಕಿಗಳು ಪಕ್ಷಿಗಳು ತೆಗೆದುಕೊಂಡು ಹೋದವು ಅಂದರೆ ಇವರು ಕೇಳುತ್ತಲೇ ಮರೆತು ಹೋಗುತ್ತಾರೆ ಕೆಲವರು ದೇವರು ಸೇವೆ ಮಾಡುವರು ಕೂಡ ಹೌದು ಮತ್ತು ಎರಡನೇ ಬೀಜ ಬಂಡೆ ನೆಲದ ಮೇಲೆ ಬಿತ್ತು ಆ ಬಂಡೆ ನೆಲದ ಮೇಲೆ ಮಣ್ಣು ತೆಳಾಗಿದ್ದರಿಂದ ಆ ಬೀಜ ಬೇಗನೆ ಮೊಳೆಯಿತು ಬೆಳೆಯಿತು ಆದರೆ ಸೂರ್ಯನು ಆ ಮೊಳಕೆ ತಲೆಯ ಮೇಲೆ ಬರಲು ಬಿಸಿ ಹೆಚ್ಚಾದಾಗ ಅದರ ಬೇರು ಆಳಕ್ಕೆ ಇಳಿಯದೆ ಬಂಡೆ ಅಡ್ಡ ಬಂದಿದ್ದರಿಂದ ಅದು ಒಣಗೋಯಿತು ಅಂದರೆ ಆ ವಾಕ್ಯದ ನಿಮಿತ್ತ ಕಷ್ಟ ಸಂಕಟ ಬಂದಾಗ ಕೂಡಲೇ ಏಸುವನ್ನು ಬಿಟ್ಟು ಬಿಡುತ್ತಾರೆ ಪ್ರೇರೇ ಒಣಗಿ ಹೋಗುತ್ತಾರೆ ಮೊದಲೇ ಚೆನ್ನಾಗಿದ್ವಿ ಯೇಸುವಿನ ಮಾರ್ಗ ಇಕ್ಕಟ್ಟಾದ ಮಾರ್ಗ ಯಾರು ತಾನೇ ರಕ್ಷಣೆ ಹೊಂದಿಯಾರು ಇದು ಅಸಾಧ್ಯ ನಮಗೆ ಎನ್ನುವ ಒಂದು ಗುಂಪು ಪ್ರೇರೆ ಹೌದು ಆದರೆ ಮೂರನೇ ಬೀಜ ಹಾಂ ಬೆಳೆಯುತ್ತು ಪ್ರೇರೆ ಮುಳ್ಳು ಗಿಡಗಳಲ್ಲಿ ಬಿದ್ದ ಬೀಜ ಆ ಬೆಳೆಯಿತು ಫಲ ಕಾಲ ಬಂದಾಗ ಆ ಪಕ್ಕದಲ್ಲಿರುವ ಮುಳ್ಳುಗಳು ಬಂದು ಅದನ್ನು ಅದುಮೇಲೆ ಬಿಡುತ್ತವೆ ಮುಚ್ಚಿಕೊಳ್ಳುತ್ತವೆ ಅದು ಫಲ ಕೊಡದಂತೆ ಹೂವು ಬಿಡಿತು ಕಾಯಾಯಿತು ಹಣ್ಣಾಗದಂತೆ ಮಾಗದಂತೆ ಹೌದು ಪ್ರೇರಿ ಮಾರ್ಕೆಟ್ಗೆ ಹೋಗದಂತೆ ಅವು ಮುಚ್ಚಿಬಿಟ್ಟು ಮುಳ್ಳುಗಳು ಆ ಮುಳ್ಳುಗಳೆಂದರೆ ಪ್ರಾಪಂಚಿಕ ಚಿಂತೆಗಳು ಐಶ್ವರ್ಯದಿಂದ ಉಂಟಾಗುವ ವ್ಯಾಮೋಹ ಹೌದು ಪ್ರೇರಿ ಪ್ರಾಪಂಚಿಕರಂತೆ ನಾವು ಚಿಂತಿಸುವುದು ನನ್ನ ಜೀವನ ಅವ್ರು ಬ್ಲೆಸ್ ಹಾಕೋತಿದ್ದಾರೆ ನಾನೇನು ಬ್ಲೆಸ್ ಆಗ್ತಾ ಇಲ್ಲ ಅವರೇನು ಒಳ್ಳೆ ಒಳ್ಳೆ ಉದ್ಯೋಗ ಮತ್ತು ಮನೆ ಕಟ್ಟಿಕೊಳ್ತಿದ್ದಾರೆ ಕಾರು ಬಂಗಲೆ ವಿಮಾನದಲ್ಲಿ ತಿರುಗಾಡುತ್ತಿದ್ದಾರೆ ಸೂಟ್ ಬೂಟ್ಗಳು ಹಾಕ್ಕೊಂಡಿದ್ದಾರೆ ಈಶ್ವರು ನಂಬಿದಾಗ ನನಗೇನು ಉಂಟಾಗಲಿಲ್ಲಲ್ಲ ಅವರಿಗೆ ಹೇಗೆ ಉಂಟಾಯಿತು ಅಥವಾ ಲೋಕದವರು ಇಷ್ಟು ಚೆನ್ನಾಗಿದ್ದಾರೆ ನಮ್ಮ ನಾವು ದೇವರು ನಂಬಿವಿ ಇನ್ನು ನಮಗೆ ಯಾಕೆ ಹೇಗೆ ಅಂದರೆ ಲೋಕದವರೊಂದಿಗೆ ಹೋಲಿಸ್ಕೊಳ್ಳೋದು ಪ್ರೇರೇ ಹೌದು ಹಾಂ ಅಥವಾ ಕೆಲವರು ದೇವರಿಂದ ಆಶೀರ್ವಾದ ಹೊಂದಲ್ಪಟ್ಟರು ಕೂಡ ಪರಿಶುದ್ಧಾತ್ಮ ತುಂಬಲ್ಪಟ್ಟರು ಕೂಡ ಕೆಲವರು ಹಾಂ ಹಣಕ್ಕೆ ಬಲಿಯಾದರು ಪ್ರೇರೇ ಹೆಣ್ಣು ಹೆಣ್ಣಿಗೆ ಬಲಿಯಾದರು ಹೊನ್ನಿಗೆ ಬಲಿಯಾದರು ಇದು ಹಾಂ ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜ ಹೌದು ಪ್ರೇರೇ ಆ ಪೊದೆಗಳೆಂದರೆ ಸೈತಾನ ತಂದಾಕುವ ಹಾಕುವ ಶರೀರದ ಊಟ ಯೇಸುವಿಗೆ ರೊಟ್ಟಿ ಮಾಡೆಂದು ಆಜ್ಞಾಪಿಸಿತ್ತು ಸೈತಾನ ಬಂದು ಆದರೆ ಯೇಸು ಮಾಡಲಿಲ್ಲ ಪ್ರೇರೇ ಮನುಷ್ಯನು ರೊಟ್ಟಿಯಿಂದ ಬದುಕುವುದಿಲ್ಲ ಮನುಷ್ಯನೂ ಲೋಕ ಸಂಬಂಧವಾಗಿ ಕೋರಿಕೊಳ್ಳುವ ಪಡೆದುಕೊಳ್ಳುವ ಆ ಆಶೆಗಳಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಅವರಡು ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಹೌದು ಪ್ರೇರೆ ಇವರಾದರೂ ಕೆಲವರು ಯೇಸುವನ್ನು ನಂಬಿದವರು ವಿಶ್ವಾಸಿ ಸೇವಕರು ಅವರು ಏಸು ನಂಬಿದ ಹಿಂದೆ ಚೆನ್ನಾಗಿ ವಿಶ್ವಾಸಿದ್ರು ಆದರೆ ಯೇಸುವಿನಲ್ಲಿ ಬಂದಾಗ ಕೆಲವು ಆಶೀರ್ವಾದಗಳನ್ನು ಪಡೆದು ಹಾಂ ಇದುವೇ ನಿಜವಾದ ಆಶೀರ್ವಾದ ಏಸುವಿನಂತೆ ನಾವು ನಮಗಿರುವುದನ್ನೆಲ್ಲ ಮಾರಿ ಏಸುವಿನ ಜ್ಞಾನದಲ್ಲಿ ಏಸುವಿನ ಶಕ್ತಿಯಲ್ಲಿ ಯೇಸುವಿನ ಹೋಲಿಕೆಯಲ್ಲಿ ಮುಂದುವರಿಯಬೇಕೆಂದು ಮರೆತು ಬಿಟ್ಟು ಹಾಂ ತನಗಿರುವ ಸ್ವಲ್ಪದರಲ್ಲಿ ಅವರು ಹೆಚ್ಚಳಪಟ್ಟರು ಪ್ರೇರೇ ಹೆಚ್ಚಳಪಡುವವೇ ಪ್ರಭುವಿನಲ್ಲಿ ಮಾತ್ರ ಪಡಬೇಕು ಪ್ರೇರೇ ನಮ್ಮಲ್ಲಿ ಇಲ್ಲ ಸಾಮರ್ಥ್ಯ ಹೌದು ಪ್ರೇರೇ ಆ ಮುಳ್ಳುಗಳು ಬಂದು ಆ ಬೀಜವನ್ನು ಮುಚ್ ಮುಚ್ಚಿಬಿಟ್ಟವು ಅದು ಫಲ ಕೊಡಲಿಲ್ಲ ಪ್ರಪಂಚದ ಚಿಂತೆಗಳು ಐಶ್ವರ್ಯದಿಂದ ಉಂಟಾಗುವ ವ್ಯಾಮೋಹ ಹೌದು ಪ್ರೇರಿ ದಾಸಿಗೆ ಎಂದು ಅನೇಕರು ಹಾಳಾಗಿ ಹೋದರು ಪೌಲನು ತಿಮೋತಿನಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಕೂಡ ಹೇಳುತ್ತಿದ್ದಾನೆ ಪ್ರೇರೇ ತಿಮೋತೇನೆ ನೀನು ಯವನಸ್ತನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೆ ಅವಕಾಶ ಕೊಡದಿರು ಪರಿಶುದ್ಧತೆ ನೀತಿ ಸಾತ್ವಿಕತ್ವ ವಿಶ್ವಾಸ ನಂಬಿಕೆ ಪ್ರೀತಿ ಇವೆಲ್ಲವುಗಳಲ್ಲಿ ನೀನು ಅನೇಕರಿಗೆ ಮಾದರಿಯಾಗಿರಬೇಕು ಅಷ್ಟೇ ಅಲ್ಲ ನೀನು ಹಣದ ಮೇಲೆ ಮನಸ್ಸಿಡಬೇಂದು ಹೇಳ್ತಿದ್ದಾನೆ ಪ್ರೇರೆ ನಾವು ತಿಮೋತಿ ಪೌಲನು ತಿಮ್ಮೋತನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಓದುವುದಾದರೆ ತಿಮೋತಿ ತಿಮ್ಮೋತನೇ ಪತ್ರಿಕೆ ಒಂದನೇ ಪತ್ರಿಕೆ ಪ್ರೇರೆ ಟೈಟಸ್ ತಿಮೋತಿ ಒಂದನೇ ಪತ್ರಿಕೆ ಆರನೇ ಅಧ್ಯಾಯ ಐದನೇ ವಾಕ್ಯ ಫಸ್ಟ್ ತಿಮೋತಿ ಚಾಪ್ಟರ್ ಸಿಕ್ಸ್ ವರ್ಸ್ ಫಿಫ್ತ್ ವರ್ಡ್ ಪೌಲನು ಹೇಳ್ತಿದ್ದಾನೆ ಪ್ರಿಯರೇ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನಿಗೆ ತಿಮೋತಿನಿಗೆ ಪೌಲ ಹೇಳ್ತಿದ್ದಾನೆ ಐದನೇ ವಾಕ್ಯ ಆರನೇ ಅಧ್ಯಾಯ ತಿಮೋತಿ ಒಂದನೇ ತಿಮೋತಿ ಆರನೇ ಅಧ್ಯಾಯ ಐದನೇ ವಾಕ್ಯ ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನವಾಗಿದ್ದು ಸತ್ಯವಿಹೀನರಾಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ ಹೌದು ಪ್ರೇರೇ ಈತ ಪೌಲನು ಹೇಳುತ್ತಿದ್ದಾನೆ ಆರನೇ ಅಧ್ಯಾಯ ಆ ಮೂರನೇ ವಾಕ್ಯದ ಪೀಠಿಕೆಯಲ್ಲಿ ನೋಡುವುದಾದರೆ ತಿಮ್ಮೂತೆಯನ್ನು ತಪ್ಪಾದ ಬೋಧನೆಗೂ ಹಣದಾಶೆಗೂ ದೂರವಾಗಿದ್ದು ಸದ್ಧರ್ಮವನ್ನು ಅನುಸರಿಸುವವನು ಬೋಧಿಸುವವನು ಆಗಿರಬೇಕೆಂದು ಖಂಡಿತವಾಗಿ ಎಚ್ಚರಿಸಿದ್ದು ಪೌಲನು ತಿಮೋತನಿಗೆ ಹೇಳುತ್ತಿದ್ದಾನೆ ಪ್ರೇರೇ ದೂರದಿಂದ ಪತ್ರ ಬರೆದು ತಿಮ್ಮತೇನೆ ತಪ್ಪಾದ ಬೋಧನೆಗೂ ಹಾಗೂ ಹಣದ ಆಸೆಗೂ ದೂರವಾಗಿದ್ದು ಮತ್ತು ಸದ್ಧರ್ಮವನ್ನು ಅನುಸರಿಸುವವನು ಬೋಧಿಸುವವನು ಆಗಿರಬೇಕೆಂದು ಖಂಡಿತವಾಗಿ ಎಚ್ಚರಿಸಿದ ಅಂದರೆ ಇಲ್ಲಿ ಆ ತಪ್ಪಾದ ಬೋಧನೆ ಸದ್ಧರ್ಮವನ್ನು ಕೆಡಿಸುತ್ತದೆ ಪ್ರೇರೆ ಮತ್ತು ಹಣದಾಸೆ ಬೋಧನೆಯನ್ನು ದೇವರ ವಾಕ್ಯವನ್ನೇ ಕೆಡಿಸುತ್ತದೆ ಮನುಷ್ಯರಿಗೆ ಅನುಕೂಲಕರವಾಗಿ ಶರೀರವಾಗಿ ಬೋಧಿಸುವುದು ಹೌದು ಸೈತನ್ ಅದೇ ಮಾಡಿದ್ದ ಪ್ರೇರೆ ಯೇಸುವಿನ ಬಳಿಗೆ ಬಂದು ಅರಣ್ಯದಲ್ಲಿ ದೇವಕುಮಾರನಾಗಿರುವೆ ರೊಟ್ಟಿಯನ್ನು ಯಾಕೆ ಹಸುವಿನಿಂದ ನರಳುತ್ತಿ ರೊಟ್ಟಿಯನ್ನು ಕಲ್ಲನ್ನು ತೆಗೆದುಕೊಂಡು ರೊಟ್ಟಿಯನ್ನಾಗಿ ಮಾಡು ಎಂದಾಗ ಯೇಸು ತನ್ನ ಶಕ್ತಿಯನ್ನು ಸ್ವಾರ್ಥವಾಗಿ ತನ್ನ ಹಸುವಿನ ತೀರಿಸಿಕೊಳ್ಳಲು ಉಪಯೋಗಿಸಲಿಲ್ಲ ಪ್ರೇರೆ ದೇವ ಈ ಸೈತನ್ ಹೇಳಿದ ಮಾತು ಕೇಳಿದರೆ ಸೈತನಿಗೆ ದಾಸನಾಗುತ್ತಾನೆ ಪ್ರಭು ಸೈತಾನ ಹೇಳುವುದಕ್ಕೆ ಕೇಳಲು ಬಂದಿಲ್ಲ ಪ್ರೇರೇ ಸೈತಾನನ ತಲೆಯನ್ನು ಜಜ್ಜಲು ಬಂದಿದ್ದ ದೇವಕುಮಾರ ವಾಕ್ಯವಾದ ದೇವರ ಯೇಸು ಹೌದು ಆದ್ದರಿಂದ ದೇವರಿಂದ ಹೊರಡುವ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಮನುಷ್ಯ ಯೇಸು ಇನ್ನೊಂದು ಸುವಾರ್ತೆಯಲ್ಲಿ ಹೇಳ್ತಿದ್ದಾನೆ ಪ್ರೇರೇ ಆರನೇ ಅಧ್ಯಾಯ ಯೋಹಾನ ಸುವಾರ್ತೆ ನನ್ನ ಬಳಿಗೆ ಬರುವವನಿಗೆ ಹಸಿವಿ ಆಗುವುದಿಲ್ಲ ನನ್ನಲ್ಲಿ ವಿಶ್ವಾಸ ಇಡುವನಿಗೆ ನೀರಾಡಿಕೆ ಆಗುವುದಿಲ್ಲ ಎಂದಿದ್ದಾನೆ ಹೌದು ಪ್ರೇರೇ ಅಂತ ತಿಳಿಯದ ಆಹಾರ ನನ್ನಲ್ಲಿ ಇದೆ ಎಂದು ಯೇಸು ಹೇಳಿದ್ದಾನೆ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುತ್ತಾನೆ ಅದು ಪ್ರೇರೇ ಹೀಗೆ ಆ ಪೌಲನ್ನು ಹೇಳುತ್ತಿದ್ದಾನೆ ತಿಮೋತೆನಿಗೆ ತಿಮೋತೆನೆ ತಪ್ಪಾದ ಬೋಧನೆಗೂ ಅಂದರೆ ಇವತ್ತು ತಪ್ಪಾದ ಬೋಧನೆ ಇದೆ ಪ್ರೇರೆ ಹೊಸದಾಗಿ ವಿಶ್ವಾಸಿಸಿದಾಗ ನಾವು ಮುಂದಿನ ವಿಶ್ವಾಸಕ್ಕೆ ಪ್ರವೇಶ ಆಗುತ್ತಿರುವಾಗ ವಿಶ್ವಾಸವನ್ನು ಹುಟ್ಟಿಸಿ ಆ ವಿಶ್ವಾಸವನ್ನು ಪರಿಪೂರ್ಣಗೊಳಿಸಿ ಯೇಸುವಿನಲ್ಲಿ ಮುಂದುವರಿಯುತ್ತಿರುವಾಗ ನಾವು ಆ ತಪ್ಪಾದ ಬೋಧನೆಯನ್ನು ಕಂಡುಹಿಡಿಯಬೇಕಾಗಿದೆ ಪ್ರೇರೇ ಆ ತಪ್ಪಾದ ಬೋಧನೆಯಲ್ಲಿ ಮುಂದುವರಿಯೋದಾದರೆ ನಾವು ಹಣದಾಸೆಗೆ ಲೋಕದಾಶೆಗೆ ಆ ಪ್ರಾಪಂಚಿಕ ವ್ಯಾಮೋಹಕ್ಕೆ ಚಿಂತೆ ಪೇಚಾಟಗಳಿಗೆ ಗುರಿಯಾಗುತ್ತೆ ಪ್ರೇ ಪ್ರಭುವಿನ ಮಾರ್ಗದರ್ಶನ ದೊರಕುವುದಿಲ್ಲ ಪ್ರಭುವಿನ ಆ ದೈವಿಕ ಶಕ್ತಿ ಆ ಐಶ್ವರ್ಯ ವಿಶ್ವಾಸದಲ್ಲಿ ಐಶ್ವರ್ಯವಂತರನ್ನಾಗಲೇ ನಮ್ಮನ್ನು ಕರೆದಿದ್ದಾನೆ ಪ್ರೇರೇ ಲೋಕದಂತೆ ಮುಕೇಶ್ ಅಂಬಾಣಿಯಂತೆ ಅಥವಾ ಇನ್ನಿತರೆ ಬಿಲ್ಗೇಟ್ ಅಂತೆ ಐಶ್ವರ್ಯವಂತರನ್ನಾಗಿ ಕರೆದಿಲ್ಲ ನಮ್ಮ ಮಾಡೋದಕ್ಕೆ ಅವರು ಐಶ್ವರ್ಯವಂತರಲ್ಲ ಪ್ರೇರೆ ಪ್ರಕಟಣೆ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಪ್ರಕಟಣೆ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಪ್ರಭು ಏಳು ಸಭೆಗಳಿಗೆ ಎಚ್ಚರಪಡಿಸ್ತಿದ್ದಾನೆ ಒಂದು ಸಭೆಗೆ ಹೇಳ್ತಿದ್ದಾನೆ ಪ್ರೇರಲ್ಲಿ ನೀನು ಐಶ್ವರ್ಯವಂತನೆಂದು ನೀನು ಗರ್ವಪಡುತ್ತಿರುವೆ ನೀನು ಐಶ್ವರ್ಯವಂತನಲ್ಲ ದರಿದ್ರೆ ನೀನು ಜ್ಞಾನಿ ಎಂದು ನೀನು ಬಟ್ಟೆ ಬರಿ ಉಳ್ಳವನೆಂದು ಅಂದುಕೊಳ್ಳುತ್ತಿರುವೆ ನೀನು ಕಣ್ಣು ಕಾಣಿಸುತ್ತದೆ ಎಂದು ನೀನು ತಿಳಿದುಕೊಂಡಿರುವೆ ನೀನು ಕುರುಡನು ನೀನು ಬತ್ತೆಯಲ್ಲೇ ಇದ್ದವನು ಬಟ್ಟೆ ಇಲ್ಲದವನು ಆಗಿದ್ದಿ ನನ್ನಿಂದ ನಿನ್ನ ಕಣ್ಣು ಕಾಣಿಸುವಂತೆ ಕಣ್ಣಿ ಕಾಡಿಕೆಯನ್ನು ಕೊಂಡುಕೋ ನೀತಿ ಎಂಬ ನಿಲುವಂಗಿಯನ್ನು ನನ್ನಿಂದ ಕೊಂಡುಕೋ ಹೌದು ಪ್ರಿಯರೇ ಆ ಖಂಡಿಸ್ತಿದ್ದಾನೆ ಏಕೆಂದರೆ ಮೊದಲನೇ ಪ್ರೀತಿಯನ್ನು ಬಿಟ್ಟಿದ್ದಾರೆ ದೇವರನ್ನು ನಂಬಿದಾಗ ದೇವರ ಬಳಿಗೆ ಬರುವವನು ಹಾಂ ಇಬ್ಬರಿ ಗ್ರಂಥ ಹನ್ನೆರಡನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೇ ಹನ್ನೆರಡು ಹದಿಮೂರು ದೇವರ ಬಳಿಗೆ ಬರುವವರು ದೇವರಿದ್ದಾನೆ ಅಂತಲೂ ದೇವರು ತನ್ನನ್ನು ಹುಡುಕುವವರಿಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಅಂತಲೂ ನಂಬಬೇಕು ಹೌದು ಪ್ರೇರೇ ಆದರೆ ಹಾಂ ನಾವು ಲೋಕದವರೊಂದು ಆಗಬಾರದು ಪ್ರೇರೇ ಪ್ರಭು ಹೇಗೆ ಜೀವಿಸಿದ ನನಗೆ ತಲೆ ಇಡುವುದಕ್ಕೂ ಕೂಡ ಸ್ಥಳ ಇಲ್ಲ ಎಂದು ಹೇಳಿದ ಪ್ರೇರೇ ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ ನರಿಗಳಿಗೆ ಅಡವಿಯ ನರಿಗಳಿಗೆ ಗುಹೆಗಳಿವೆ ಆದರೆ ದೇವರ ಕುಮಾರನಾದ ನರಪುತ್ರನಾದ ನನಗೆ ಯೇಸುವಿಗೆ ತಲೆ ಇಡುವಷ್ಟು ಕೂಡ ಸ್ಥಳ ಇಲ್ಲ ಎಂದು ಹೇಳಿದ ಪ್ರೇರೆ ಕಾರಣ ಇದು ನಮ್ಮ ಸ್ವದೇಶ ಅಲ್ಲ ನಾವು ಸ್ವದೇಶವನ್ನು ಆರೈಸ್ತಿದ್ದೇವೆ ನಾವು ಇಹಲೋಕವಾಸಿಗಳಾದರೂ ಪರಲೋಕದ ಪ್ರವಾಸಿಗಳಾಗಿದ್ದೇವೆ ಪ್ರೇರೆ ಇಬ್ಬರೇರ ಗ್ರಂಥ ಹನ್ನೆರಡನೇ ಅಧ್ಯಾಯದಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವಾಸ ಇಟ್ಟವರ ಆ ವೀರರ ಸಂಗತಿ ಬರೆಯಲ್ಪಟ್ಟಿದೆ ಹೌದು ಪ್ರೇರೇ ನಾವು ಕೂಡ ವಿಶ್ವಾಸ ವಿಶ್ವಾಸವೀರರ ಪಟ್ಟಿಯಲ್ಲಿ ಸೇರಬೇಕಾಗಿದೆ ಪ್ರೇರೇ ಸ್ವಂತ ಊರಿನವರು ಯೇಸುವನ್ನು ತಿರಸ್ಕರಿಸುತ್ತಾರೆ ಆದರೆ ಅವರು ಆತನ ನಂಬದೇ ಓದೋದರಿಂದ ಆತನು ಅಲ್ಲಿ ಅನೇಕ ಮಾತ್ ಕಾರ್ಯಗಳನ್ನು ಮಾಡಲಿಲ್ಲ ಅದು ಹೌದು ಪ್ರೇರೇ ಇನ್ನೊಂದು ನಾವು ಒಂದು ಸನ್ನಿವೇಶದ ಮೂಲಕ ನೋಡೋದಾದರೆ ಪ್ರಭು ನಮ್ಮನ್ನು ಮಾರ್ಪಡಿಸುವ ಆತನಾಗಿದ್ದಾನೆ ಪ್ರೇರೇ ಆತನು ಕುಲವನ್ನು ಮತವನ್ನು ಮಾರ್ಪಡಿಸಲು ಬರಲಿಲ್ಲ ಆತನ ಕೆಟ್ಟು ಹೋದಂಥ ಮನುಷ್ಯನ ಹೃದಯವನ್ನು ಸ್ವಭಾವವನ್ನು ಮಾರ್ಪಡಿಸಲು ಬಂದಿದ್ದಾನೆ ಕೆ ಮತ್ತು ಹೊಲಸಾದ ಆತ್ಮವನ್ನು ದೇಹವನ್ನು ಮನಸ್ಸನ್ನು ಶುದ್ಧೀಕರಿಸಲು ಬಂದಿದ್ದಾನೆ ತನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಪ್ರಾಣ ಕೊಡುವ ಮೂಲಕ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸುವ ಮೂಲಕ ನಮ್ಮ ತನ್ನ ರಕ್ತದಿಂದ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಳ್ಳುವ ಮೂಲಕ ಪರಲೋಕದಿಂದ ಇಳಿದು ಬಂದಿದ್ದಾನೆ ರೇ ಹೌದು ಪ್ರಭು ನಮ್ಮನ್ನು ಮಾರ್ಪಡಿಸುತ್ತಾನೆ ಈ ಒಂದು ಸಮಯದಲ್ಲಿ ಒಂದು ಅಡಗಿನಲ್ಲಿ ಹೋಗ್ತಿರ್ತಾರೆ ಕೆಲವು ಜನ ಆ ಆ ಹೊಡೆದು ಹೋಗುತ್ತದೆ ಪ್ರಯಾಣಿಕರೆಲ್ಲರೂ ನೀರಿನೊಳಗೆ ಮುಣುಗುತ್ತಾ ತೇಲುತ್ತಾ ಇರುತ್ತಾರೆ ಅನೇಕರು ಸತ್ತು ಹೋಗ್ತಾರೆ ಹೇಗೆ ಮೀನುಗಳ ಬಾಯಿಗೆ ಸಿಕ್ಕಿ ಮೀನುಗಳು ತಿಂದುಬಿಡುತ್ತವೆ ಅನೇಕರ ದೇಹಗಳನ್ನು ಆದರೆ ಒಬ್ಬಾತನು ಮಾತ್ರವೇ ದೂರದ ಆ ಒಂದು ದ್ವೀಪ ಕಾಣುತ್ತದೆ ಆತನಿಗೆ ಆ ದೂರದ ಒಂದು ದೂರದಲ್ಲಿ ಬಂದಂಥ ಒಂದು ದ್ವೀಪದ ಆ ಈಜಾಡಿಕೆ ಅಂತ ಓಡಿ ಹೋಗಿ ಈಜುತ್ತಾ ಓತಾನೆ ಹಾಗೂ ದ್ವೀಪದೊಳಗೆ ಮುಟ್ಟಿ ಆ ದ್ವೀಪದೊಳಗಿರುವ ಪ್ರಜೆಗಳು ಆತನನ್ನು ರಕ್ಷಿಸಿ ಒಳ್ಳೆಯ ಭೋಜನ ಪದಾರ್ಥಗಳನ್ನು ಆತಿಥ್ಯ ನೀಡಿ ಸಂತೋಷಪಡಿಸುತ್ತಾರೆ ಆ ಸಮುದ್ರದಲ್ಲಿ ನೀರಿನಿಂದ ಪ್ರಾಣ ಅಪಾಯದಿಂದ ಬಂದಂಥ ಆ ಆತನನ್ನು ಆ ದ್ವೀಪದ ನಿವಾಸಿಗಳು ಒಳ್ಳೆಯ ಭೋಜನ ಕೊಟ್ಟು ಆತನನ್ನು ಸಂತೋಷಪಡಿಸಿ ಬದುಕಿಸುತ್ತಾರೆ ಹೀಗೆ ಆತನು ಮರುದಿನ ಆತನು ಆ ದ್ವೀಪದ ಆ ಸುತ್ತಲೂ ಸುತ್ತ ಹಾಕುತ್ತಾನೆ ಪ್ರಯಾಣ ಮಾಡುತ್ತಾನೆ ಆ ದ್ವೀಪದ ಆ ಸುತ್ತ ತಿರುಗಿ ನಂತರ ಪ್ರಜೆಗಳೊಂದಿಗೆ ಹೀಗೆ ಹೇಳುತ್ತಾನೆ ಏನಂದರೆ ನೀವೆಲ್ಲರೂ ಭಾಳ ಒಳ್ಳೆಯವರು ಎಷ್ಟು ಒಳ್ಳೆಯವರಾಗಿದ್ದೀರಿ ಆದರೆ ನಿಮ್ಮನ್ನು ಕೆಡಿಸುವಂಥದ್ದು ನಿಮ್ಮ ಮತವೇ ಅವರು ಪ್ರೇರಿ ಅವರು ಕ್ರಿಶ್ಚಿಯನ್ ಆಗಿರುತ್ತಾರೆ ಈತ ಅನ್ಯ ಜನ ಆಗಿರುತ್ತಾನೆ ಹಡಗಿನ ಅಪಾಯದಿಂದ ಮುರಿದೋದ ಹಡಗಿನಿಂದ ಈಜುತ್ತಾ ಬಂದು ದ್ವೀಪಕ್ಕೆ ಸೇರಿ ಈ ಜನರಿಂದ ದ್ವೀಪದ ನಿವಾಸಿಗಳಿಂದ ರಕ್ಷಿಸಲ್ಪಟ್ಟ ಈತನು ಆ ದ್ವೀಪದ ನಿವಾಸಿಗಳಿಗೆ ಅವರು ಆ ಅಂದರೆ ಅವರು ಪ್ರಾರ್ಥನೆ ಮಾಡುತ್ತಿರುವ ಆ ಸ ಚರ್ಚ್ ಸ್ಥಳ ಆಗಲಿ ಅಥವಾ ಶಿಲ್ವೆ ಆಕಾರ ಆಗಲಿ ಇವೆಲ್ಲ ನೋಡುತ್ತಾ ಅವರಿಗೆ ನಿಮ್ಮನ್ನು ನೀವು ಎಷ್ಟು ಒಳ್ಳೆಯವರೇ ಆದರೆ ನಿಮ್ಮನ್ನು ಕೆಡಿಸುವಂಥದ್ದು ನಿಮ್ಮ ಮತವೇ ಆದರೆ ಆತ ಅಂದ್ಕೊಂಡಿರ್ತಾನೆ ಕ್ರಿಶ್ಚಿಯನ್ ಧರ್ಮನೇ ನಮ್ಮ ದೇಶಕ್ಕೆ ಬಂದು ಅನೇಕರು ನಮ್ಮ ಧರ್ಮವನ್ನು ಮಾರ್ಪಡಿಸುತ್ತಿದ್ದಾರೆ ಎಂದು ಹೇಳಿಕೊ ಅಂಡ್ಕೊಳ್ಳುತ್ತಿದ್ದಾರೆ ಇಲ್ಲ ಪ್ರೇರೇ ಇದು ಮತ ಅಲ್ಲ ಮಾರ್ಗ ಪರಲೋಕಕ್ಕೆ ಮಾರ್ಗ ಹೌದು ಪ್ರೇರೇ ಬೆಳಕಿನಿಂದ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮಾರ್ಗ ನರಕದಿಂದ ಸ್ವರ್ಗ ಪರಲೋಕದ ಕಡೆಗೆ ಮಾರ್ಗ ದುಃಖದ ಆ ನರಕದ ಸ್ಥಳದಿಂದ ಆನಂದದ ಸ್ಥಳಕ್ಕೆ ಮಾರ್ಗ ಎಂದು ಆತನಿಗೆ ಗೊತ್ತಿಲ್ಲ ಅದು ಮತ ಮಾರ್ಪಡಿಸುವ ಗುಂಪು ಅವರು ಬಳಸುವ ಆ ಚಿಹ್ನೆ ಶಿಳುವೆ ಆಗಲಿ ಆ ಕ್ರೈಸ್ತ ಮತ ಆಗಲಿ ಅಂದುಕೊಂಡಿರ್ತಾನೆ ಆದರೆ ನಿಮ್ಮನ್ನು ಕೆಡಿಸಿದ್ದು ನಿಮ್ಮ ಮತವೇ ಎಂದು ಅವ್ರಿಗೆ ಹೇಳ್ತಾನೆ ಇರೆ ಅದು ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಿದೆ ಅಂದರೆ ಅವರು ಪ್ರಾರ್ಥನೆ ಮಾಡುತ್ತಾ ಇರ್ತಾರೆ ಈತನು ಪ್ರಾರ್ಥನೆ ಮಾಡೋರನ್ನು ಸೋಮಾರಿಗಳೆಂದು ಭಾವಿಸಿರ್ತಾನೆ ಇವರಿಗೂ ಕೂಡ ಅದೇ ಹೇಳ್ತಾನೆ ಈ ಈ ದ್ವೀಪದ ನಿವಾಸಿಗಳಿಗೆ ನಿಮ್ಮನ್ನು ಮಾರ್ಪಡಿಸಿದ್ದು ನಿಮ್ಮನ್ನು ಕೆಡಿಸಿದ್ದು ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಿದ್ದು ನಿಮ್ಮ ಮತವೇ ಮತ ಕೂಡ ಒಂದು ಮತ್ತು ಉಂಟು ಮಾಡುವಂಥದ್ದೇ ನಿಮಗೆ ಗೊತ್ತಾ ಎಂದು ಹೇಳುತ್ತಾನೆ ಯೇಸುಕ್ರಿಸ್ತನನ್ನು ಪೂಜಿಸಿ ಕೇವಲ ಮೂಢನಂಬಿಕೆಯಿಂದ ಇದ್ದೀರಿ ನೀವು ಎಂದು ಹೇಳುತ್ತಾನೆ ಆವಾಗ ಆ ದ್ವೀಪ ನಿವಾಸಿಗಳಲ್ಲಿ ಆ ಮುಖ್ಯಸ್ಥನು ನಾಯಕನು ಮುಂದೆ ಬಂದು ಅಯ್ಯ ನಾವು ಮನುಷ್ಯರನ್ನು ಸಾಯಿಸಿ ತಿಂದು ಹಾಕುವ ನರಮಾಂಸ ಭಕ್ಷಕರಾಗಿದ್ದೆವು ಹತ್ತು ವರ್ಷಗಳ ಕೆಳಗೆ ನೀವು ಈ ದ್ವೀಪಕ್ಕೆ ಬಂದಿರುವುದಾದರೆ ಹಾ ತಕ್ಷಣವೇ ನಿಮ್ಮನ್ನು ಸಾಯಿಸಿ ತಿನ್ನುತ್ತಿರುವ ತಿಂತಿದ್ದೆವು ಆದರೆ ತನ್ನ ಪ್ರಾಣದ ಸಹಿತ ಲೆಕ್ಕ ಮಾಡದೆ ತನ್ನ ಪ್ರಾಣವನ್ನು ಕೂಡ ಲೆಕ್ಕ ಮಾಡದೆ ಮಿಷನರಿ ಒಬ್ಬಾತನು ನಮ್ಮ ದ್ವೀಪದ ಬಳಿಗೆ ಬಂದು ಏಸು ಕ್ರಿಸ್ತನನ್ನು ಕುರಿತು ಬೋಧಿಸಿದ್ದರಿಂದ ಆ ಏಸು ಕ್ರಿಸ್ತನೇ ನಮ್ಮೆಲ್ಲರನ್ನು ಒಳ್ಳೆಯವರನ್ನಾಗಿ ಮಾರ್ಪಡಿಸಿದನು ಆ ಕ್ರಿಸ್ತನೇ ನಮ್ಮ ನರಹತ್ಯೆ ಮಾಡುವ ಜೀವಿತವನ್ನು ಕದ್ದುಕೊಳ್ಳು ಒಬ್ಬರನ್ನೊಬ್ಬರು ಕದ್ದುಕೊಂಡು ಸಾಯಿಸುವಂಥ ಸ್ವಭಾವವುಳ್ಳ ನಮ್ಮನ್ನು ಮಾರ್ಪಡಿಸಿ ಸಾತ್ವಿಕರನ್ನಾಗಿ ನೆಮ್ಮದಿಯಿಂದ ಇರುವಂಥವರನ್ನಾಗಿ ಕಲಿಸಿದನು ಇಲ್ಲದಿದ್ದರೆ ನೀವು ಇವಾಗ ಮಾತನಾಡುತ್ತಾ ನಮ್ಮ ಮಧ್ಯದಲ್ಲಿ ಇರುತ್ತಿರಲಿಲ್ಲ ಎಂದನು ಹೌದು ಪ್ರೇರೆ ಆಗ ಪ್ರಯಾಣಿಕನು ಆ ಅಡಗಿನಿಂದ ತಪ್ಪಿಸಿಕೊಂಡು ಈಜುತ್ತ ದ್ವೀಪದಲ್ಲಿ ಬಂದು ಅವರಿಂದ ಉಪಚಾರ ಹೊಂದಿ ಪಾನ ಹೊಂದಿ ಬದುಕಿದ ಪ್ರಯಾಣಿಕ ಅವರಿಗೆ ತಪ್ಪಾದ ಉಪದೇಶ ಮಾಡಿದ ಪ್ರಯಾಣಿಕ ನಿಶ್ಚೇತನಾಗಿ ಅಂದರೆ ಬಲ ಇಲ್ಲದವನಾಗಿ ಮಾತನಾಡಲಾರದೆ ಹೋದನು ಹೌದು ಪ್ರೇರೆ ಕಾನೂನು ಸಮಾಜ ತಿದ್ದಲಾರದಂಥವರನ್ನು ತಿದ್ದಿ ತೋರಿಸುವುದೇ ಯೇಸು ಕ್ರಿಸ್ತನ ಶಿಲುಬೆ ಕಲುವರಿ ಪ್ರೀತಿಯಾಗಿದೆ ಪ್ರೇರೆ ಹೌದು ನಾವು ಕೂಡ ಎಂಥ ಕಠಿಣ ಹೃದಯವುಳ್ಳವನಾದರೂ ಕೂಡ ಎಂಥ ದಿಕ್ಕು ಕಾಣದವರಾದರೂ ಕೂಡ ಎಂಥ ಕಗ್ಗೆಟ್ಟವರು ಕೂಡ ಮರಣ ಸ್ಥಿತಿಯಲ್ಲಿದ್ದವರು ಕೂಡ ಆ ಶಿಲುಬೆ ಅಂದರೆ ಯೇಸು ಕಲ್ವಾರಿ ಶಿಲ್ಬೆ ಏಸು ಶಿಲ್ಬೆ ಮೇಲೆ ತೇಲಾಡಿದಾನೆ ಪ್ರೇರೆ ಲೋಕದ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಹೋಗೋ ದೇವರ ಕುರಿಮರಿಯಾಗಿ ಆತನ ಕಡೆಗೆ ನೋಡುವುದಾದರೆ ಆ ಎಂಥ ಕೆಟ್ಟವರು ಕೂಡ ಪ್ರೇರೆ ತಿದ್ದಲ್ಪಡುತ್ತಾರೆ ಒಳ್ಳೆ ಮಾನವರಾಗುತ್ತಾರೆ ಹೌದು ದೇವರ ಮಕ್ಕಳಾಗುತ್ತಾರೆ ಪ್ರೇರೆ ಏಸು ಯಾರ್ಯಾರಿಗೂ ದರ್ಶನ ಕೊಟ್ಟನು ಅವರೆಲ್ಲರೂ ಬೆಳಕಾಗದರು ಪ್ರೇರೆ ಇಂದು ಏಸು ಈ ವಾಕ್ಯದ ಮುಖಾಂತರ ನಿನ್ನ ನನ್ನೊಂದಿಗೆ ಮಾತನಾಡುತ್ತಿದ್ದಾನೆ ಪ್ರೇರೆ ಯೇಸುವಿನಂತೆ ಯಾರೂ ಇಲ್ಲ ಏಸು ನಾಶವಾಗಿ ಹೋಗುತ್ತಿರುವುದನ್ನು ತಪ್ಪಿ ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದಿದ್ದಾನೆ ಅದು ಪ್ರೇರೆ ಏಸು ಆ ಮರಣವನ್ನೇ ಮರಣದ ಮುಳ್ಳನ್ನೇ ಮುರಿದು ಆ ಮರಣದ ಮೇಲೆ ನಮಗೆ ಜಯ ತಂದುಕೊಟ್ಟಿದ್ದಾನೆ ಮರಣವೇ ಕಡೆಯ ಶತ್ರು ಪ್ರೇರೆ ಹೌದು ಒಂದನೇ ಶತ್ರು ಈ ಲೋಕ ಎರಡನೇ ಶತ್ರು ನಮ್ಮ ಶರೀರ ಮೂರನೇ ಶತ್ರು ಪಿಶಾಚಿ ಸೈತಾನ ಆತನ ದೂತರು ನಾಲ್ಕನೆಯದು ಮರಣ ಪ್ರೇರೆ ಹೌದು ಮರಣವನ್ನು ಜಯಿಸಲು ಕೂಡ ಅಧಿಕಾರ ಕೊಡುತ್ತಾನೆ ನಾವು ಇಬ್ಬರೇ ಗ್ರಂಥ ಹನ್ನೊಂದನೇ ಅಧ್ಯಾಯದಲ್ಲಿ ಓದುತ್ತೇವೆ ಅನೋಕನು ದೇವರಿಗೆ ಮೆಚ್ಚುಗೆಯಾಗಿದ್ದದ್ದರಿಂದ ಮರಣವನ್ನು ಅನುಭವಿಸದೆ ಸ್ವರ್ಗಕ್ಕೆ ಪರಲೋಕಕ್ಕೆ ದೇವರಿಂದ ಕೊಂಡೊಯ್ಯಲ್ಪಟ್ಟನು ಅದರಂತೆ ಎಲೆಯನ್ನು ಕೂಡ ದೇವರ ರೋಷವುಳ್ಳ ಸೇವಕನಾಗಿದ್ದರಿಂದ ದೇವರ ಪರಾಕ್ರಮ ಶಕ್ತಿಯನ್ನು ಅನ್ಯ ಜನಗಳ ಮುಂದೆ ಲೈವ್ ಅಂದರೆ ಪ್ರತ್ಯಕ್ಷವಾಗಿ ಆದ್ದರಿಂದ ಆತನು ತನ್ನೇ ತಾನು ಮದುವೆಯಾಗದೆ ಅಥವಾ ಮರಣವನ್ನು ಕೂಡ ಭಯಪಡದೆ ದೇವರಿಗಾಗಿ ಜೀವಿಸ್ತಿದ್ದರಿಂದ ಯಾವಾಗಲೂ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದರಿಂದ ದೇವರು ಆತನನ್ನು ಕೂಡ ಮರಣವನ್ನು ರುಚಿ ನೋಡದಂತೆ ಸ್ವರ್ಗದಿಂದ ಪರಲೋಕದಿಂದ ಬೆಂಕಿಯ ರಥಗಳು ಬೆಂಕಿಯ ಕುದುರೆಗಳು ಸುಂಟರ ಗಾಳಿಯಲ್ಲಿ ಬಂದು ಎಲೆಯನ್ನುನನ್ನು ತೆಗೆದುಕೊಂಡು ಹೋಗುತ್ತವೆ ಪ್ರೇರೆ ಹೌದು ಮರಣವಿಲ್ಲದೆ ಅನೋಕ ಎಲೆಯನ್ನು ತೆಗೆದುಕೊಂಡು ಹೋದ ದೇವರು ದೇವರಿಗೆ ನೀನು ಮೆಚ್ಚುಗೆ ಆದರೆ ಅನೋಕನಂತೆ ದೇವರಿಗೆ ನೀನು ರೋಷವುಳ್ಳ ವಾಕ್ಯ ಪ್ರಕಾರ ಜೀವಿಸುವುದಾದರೆ ಯೇಸುವಿನ ವಾಕ್ಯ ಪ್ರಕಾರ ಜೀವಿಸುವುದಾದರೆ ಯೇಸುವನ್ನು ಪ್ರೀತಿಸುವನಾಗಿರುತ್ತೆ ಪ್ರೇರೆ ಯೇಸುವನ್ನು ಪ್ರೀತಿಸುವವರನ್ನು ತಂದೆ ಪ್ರೀತಿಸುತ್ತಾನೆ ತಂದೆ ಅವರಿಗೆ ಸನ್ಮಾನ ಮಾಡುತ್ತಾನೆ ಅಷ್ಟೇ ಅಲ್ಲ ನಾನು ಯೇಸು ಕ್ರಿಸ್ತನ್ ಹೇಳಿದ್ದಾನೆ ನಾನು ತಂದೆ ಬಂದು ಅವನಲ್ಲಿ ಮನೆ ಮಾಡಿಕೊಳ್ಳುತ್ತೇವೆ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುತ್ತೇನೆ ಅದು ಪ್ರೇರೇ ನಾನು ಮಾಡಿದಂತೆ ಅವನು ಕಾರ್ಯ ಮಾಡುತ್ತಾನೆ ಅಷ್ಟೇ ಏಕೆ ಅವುಗಳಿಗಿಂತ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ನನ್ನಲ್ಲಿ ವಿಶ್ವಾಸ ಇಟ್ಟವನು ಹೌದು ಪ್ರೇರಿ ಅಂತ ವಿಶ್ವಾಸ ಪ್ರಭು ನಮ್ಮಲ್ಲಿ ನೀಡುತ್ತಾನೆ ಇನ್ನು ಕೊನೆಯ ಒಂದು ವಾಕ್ಯ ನೋಡಿ ಮುಕ್ತಾಯ ಮಾಡಿಕೊಳ್ಳೋ ಅಂತಾರೆ ಲೂಕನ ಸುವಾರ್ತೆ ಹತ್ತನೇ ಹದ್ದೆ ಹದಿಮೂರನೇ ವಾಕ್ಯ ಲೋಕನ ಸುವಾರ್ತೆ ಲೂಕ್ ಗಾಸ್ಪೆಲ್ ಚಾಪ್ಟರ್ ಟೆನ್ ವರ್ಸ್ ತರ್ಟೀಂತ್ ವರ್ಡ್ ಇಲ್ಲಿ ಓದೋದಾದರೆ ಅಯ್ಯೋ ಕೊರಾಜಿನಿ ಅಯ್ಯೋ ಬೆತ್ಸಾಯಿದವೆ ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿ ತಟ್ಟು ಒದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ಅದ್ರ ಯೇಸು ಕ್ರಿಸ್ತನ್ ಆ ಅಯ್ಯೋ ಕೊರಾಜಿನ್ ಪಟ್ಟಣ ಬೆತ್ಸಾಯಿದ ಪಟ್ಟಣ ನಿಮ್ಮಲ್ಲಿ ನಡೆದ ಮಾತು ಕಾರ್ಯಗಳನ್ನು ನಾನು ಸೀದೋನ್ ಪಟ್ಟಣದಲ್ಲಿ ನಡೆದಿದ್ದರೆ ಅಲ್ಲಿ ಟೂರ್ ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟನ್ನು ತಟ್ಟನ್ನು ಹುಟ್ಟುಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ಬೂದಿಯಲ್ಲಿ ಕೂತು ಅಂದರೆ ನಿಮ್ಮ ಮುಂದೆ ಮಾಡಿದ್ದೇನೆ ಮಹತ್ ಆದರೆ ನೀವು ಪಶ್ಚಾತ್ತಾಪ ಪಡಲಿಲ್ಲ ಪಶ್ಚಾತ್ತಾಪದ ಸೂಚನೆಯಾಗಿ ಬೂದಿಯಲ್ಲಿ ಕೂತುಕೊಂಡು ನೀವು ದೇವರ ಕಡೆಗೆ ತಿರುಗಲಿಲ್ಲ ಆದರೆ ಕೊರಾಜಿನ ಪಟ್ಟಣವೇ ಬೆತ್ಸೈದ ಪಟ್ಟಣವೇ ನಿನ್ನಲ್ಲಿ ಮಾಡಿದ ಅದ್ಭುತ ಮಹತ್ ಕಾರ್ಯ ತೂರು ಸೀದೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಆಗಲೇ ಅವರು ಪರಿವರ್ತನೆ ಎಂದು ಹೇಳ್ತಿದ್ದ ಅಂದರೆ ಮಾತು ಕಾರ್ಯಗಳನ್ನು ಯೇಸು ಮಾಡುತ್ತಲೇ ಓದ ಪ್ರೇರೆ ಎಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಮಾಡಿದರೆ ಚೆನ್ನಾಗಿತ್ತ ಅಂತ ಹೇಳ್ತಿದ್ದಾನೆ ಅನವಶ್ಯವಾಗಿ ನಿನ್ನಲ್ಲಿ ಮಾಡಿದೆ ಆದರೆ ನೀನು ಅಪನಂಬಿಕಾ ಸ್ಥಾಯಿ ಕಂಡು ಬಂದಿದ್ದಿ ಇನ್ನು ಮುಂದಿನ ವಾಕ್ಯ ಓದೋದಾದರೆ ಹತ್ತನೇ ಅಧ್ಯಾಯ ಲೋಕನ ಸ್ವಾರ್ಥ ಹತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಿಂದ ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಲ್ಲ ಕಫರ್ನೋಮೆ ಎಲ್ಲ ಕಫರ್ನೌಮೆ ನೀನು ಪರಲೋಕಕ್ಕೆ ಏರಿಸಲ್ಪಡಿವೆಯಾ ಪಾತಾಳ ಕೇಳಿವಿ ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಎಂದು ಯೇಸು ಹೇಳ್ತಾನೆ ಪ್ರೇರಿ ಏಸು ಅಲ್ಲಿ ಹತ್ತನೇ ಅಧ್ಯಾಯ ಲೋಕನ ಸುವಾರ್ತೆಯಲ್ಲಿ ಎಪ್ಪತ್ತು ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳಿಸಿರುತ್ತಾನೆ ಪ್ರೇರೇ ಅವರು ಹಿಂತಿರುಗಿ ಬಂದಾಗ ತಾವು ಮಾಡಿದ್ದನ್ನು ವಿವರ ಯೇಸುವಿಗೆ ವಿವರ ತಿಳಿಸುತ್ತಾರೆ ಹಾಗೆ ಏಸು ಅವರಿಗೆ ಹೇಳ್ತಾನೆ ಪ್ರೇರೆ ಇವೆಲ್ಲ ವಿಷಯಗಳು ನಿಮ್ಮನ್ನು ಅಂದರೆ ಶಿಷ್ಯರನ್ನು ಅಲಕ್ಷ್ಯ ಮಾಡುವವನು ನನ್ನನ್ನೇ ಅಲಕ್ಷ್ಯ ಮಾಡುತ್ತಾನೆ ಏಸುವಿನ ಶಿಷ್ಯನು ಯಾರಾಗಿರುತ್ತಾನೋ ಯೇಸುವಿನ ವಾಕ್ಯದಂತೆ ಯಾರು ನಡೆಯುತ್ತಿದ್ದಾನೋ ಏಸುವನ್ನು ಪ್ರೀತಿಸಿ ಅದರ ಗುರುತಾಗಿ ತಂದೆಯ ಬಳಿಯಿಂದ ಏಸು ಅವರಿಗೆ ಶಿಷ್ಯ ಪರಿಶುದ್ಧಾತ್ಮನ ಕಳಿಸಿಕೊಟ್ಟಿದ್ದಾನು ಯಾರಲ್ಲಿ ಪರಿಶುದ್ಧಾತ್ಮ ಇದ್ದಾನೋ ಅವರು ಜೀವಸ್ವರೂಪ ದೇವರಲ್ಲಿದ್ದಾರೆ ಪ್ರೇರೇ ಕ್ರಿಸ್ತನ ಆತ್ಮ ಯಾರಿಗಿಲ್ಲವೋ ಅವನು ಕ್ರಿಸ್ತನವನಲ್ಲ ಹೀಗೆ ಕ್ರಿಸ್ತನ ಆತ್ಮ ಹೊಂದಿದ ಸೇವಕನು ಆತನನ್ನು ಅಲಕ್ಷ್ಯ ಮಾಡುವುದಾದರೆ ಶಿಶ ಕ್ರಿಸ್ತನ ಆತ್ಮ ಹೊಂದಿದವನು ಯೇಸು ಕ್ರಿಸ್ತನ ಸುವಾರ್ಥ ಹೇಳುವುದಕ್ಕೆ ರಕ್ಷಣೆ ಸಂದೇಶ ಹೇಳುವುದಕ್ಕೆ ಕಳಿಸಿದವರನ್ನು ಅಲಕ್ಷ್ಯ ಮಾಡುವವನು ಯೇಸುವನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಪ್ರೇರೇ ಹೌದು ಪ್ರೇರೇ ನಾವು ಇಂದು ಎಷ್ಟು ಜನ ನಿಜವಾಗಿ ಏಸುವಿನಿಂದ ಕಳಿಸಲ್ಪಟ್ಟ ಸೇವಕರಿದ್ದಾರೆ ಪ್ರೇರೆ ಏಸು ಕಳಿಸಲ್ಪಟ್ಟ ಅಂದರೆ ಅಳವಡಂಬಡಿಕೆ ಒಡಂಬಡಿಕೆ ಅಂದರೆ ಪುನರುತ್ಥಾನ ಶಕ್ತಿಯ ಹಿಂದಿನ ಶಕ್ತಿ ಅಲ್ಲಿ ಇನ್ನೂ ಮರಣ ಮುಳ್ಳು ಮುರಿದಿದ್ದಿಲ್ಲ ಆದರೂ ಕೂಡ ಶಿಷ್ಯರಿಗೆ ಕೆಲವು ಅಧಿಕಾರ ಕೊಟ್ಟಿದ್ದ ಪ್ರೇರೆ ಆ ಸತ್ ಸತ್ತವರನ್ನು ಬದುಕಿಸುವ ಅಧಿಕಾರ ರೋಗ ಗುಣ ಮಾಡುವ ಅಧಿಕಾರ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡುವ ಅಧಿಕಾರ ಹಾಗೂ ದೆವ್ವಗಳನ್ನು ಹೊರಗಟ್ಟುವ ಅಧಿಕಾರ ಮತ್ತು ದೇವರ ರಾಜ್ಯವು ನಿಮ್ಮನ್ನು ಸಮೀಪಿಸಿದೆ ಪಶ್ಚಾತಪಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಏಸು ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದ ಪ್ರೇರೇ ಆದರೆ ಈ ಈ ದಿನ ಪುನರುತ್ಥಾನ ಶಕ್ತಿ ಹೊಂದಿದವರು ಅವರು ಇನ್ನೂ ಪುನರುತ್ಥಾನ ಶಕ್ತಿ ಹೊಂದದೇ ಸತ್ತವರನ್ನು ಬದುಕಿಸುವ ಅಧಿಕಾರ ಹೊಂದಿದ್ದಾರೆ ರೋಗ ಗುಣ ಮಾಡುವ ದೇವ ಬಿಡಿಸುವವರು ಕುಷ್ಠರೋಗಗಳನ್ನು ಶುದ್ಧ ಮಾಡುವ ದೇವರ ರಾಜ್ಯವನ್ನು ಬಲವಾಗಿ ಸಾರುವ ಅಧಿಕಾರ ಹೊಂದಿದ್ದಾರೆ ಇವಾಗ ಯೇಸು ಮರಣದ ಮುಳ್ಳನ್ನು ಮುರಿದು ಪಾಪದ ದಾಸತ್ವದಲ್ಲಿದ್ದ ನಮ್ಮನ್ನು ಪೂರ್ಣವಾಗಿ ಬಿಡಿಸಿದ್ದಾನೆ ಕಡೇ ಶತ್ರು ಮರಣವೇ ಮೊದಲು ಸೈತನ್ನು ಸೋಲಿಸಿದ ಶಿಲ್ಬೆಯಲ್ಲಿ ಮತ್ತು ಮರಣವಂದಿಂದ ಎದ್ದ ಮತ್ತು ಮರಣವನ್ನು ಗೆದ್ದ ತನ್ನ ಆತ್ಮವನ್ನು ನಮ್ಮ ಮೇಲೆ ಕಳಿಸಿದ್ದಾನೆ ಪ್ರೇರೇ ಇನ್ನೂ ಎಷ್ಟು ಅಧಿಕಾರ ಇಂದಿನ ವಿಶ್ವಾಸಿ ಇರಬೇಕು ಪ್ರೇರೆ ಪ್ರಶ್ನೆ ಆದರೆ ಯಾರು ಸತ್ವರನ್ನು ಬದುಕಿಸ್ತಿದ್ದಾರೆ ಪ್ರೇರೇ ಯಾರು ಪುಷ್ ರೋಗಿಗಳನ್ನು ಶುದ್ಧ ಮಾಡುತ್ತಿದ್ದಾರೆ ನಿಜವಾಗಿ ಯಾರು ದೆವ್ವಗಳನ್ನು ನೋಟದಿಂದಲೇ ಹೊರಗಟ್ಟುತ್ತಿದ್ದಾರೆ ಮನುಷ್ಯರ ಜೀವಿತಗಳಲ್ಲಿ ಗಾಯ ಮಾಡುತ್ತಿರುವ ಕೆಡುಕುಂಟು ಮಾಡುತ್ತಿರುವ ಉಂಟು ಮಾಡುತ್ತಿರುವ ಆತ್ಮಹತ್ಯೆಗೆ ಪ್ರೇರಿಸುತ್ತಿರುವ ಸಾಯಿಸುತ್ತಿರುವ ದೆವ್ವಗಳಿಂದ ಯಾರು ನಿಜವಾಗಿ ಬಿಡಿಸುತ್ತಿದ್ದಾರೆ ಯಾರು ನಿಜವಾಗಿ ದೇವರ ರಾಜ ನಿಮಗೆ ಸಮೀಪವಾಗಿದೆ ಪಶ್ಚಾತ ಪಡಿರಿ ದೇವರಿಗೆ ಅಭಿಮುಖರಾಗಿರಿ ಸುವಾರ್ಥೆಯಲ್ಲಿ ವಿಶ್ವಾಸ ಇಡಿರಿ ಎಂದು ಹೇಳ್ತಿದ್ದಾರೆ ಪ್ರೇರೆ ಯೇಸುವಿನ ಹೋಲಿಕೆಗೆ ನಾವು ಮಾರ್ಪಾಡಬೇಕಾಗಿದೆ ಪ್ರೇರೆ ನನ್ನನ್ನು ವಿಶ್ವಾಸುವವನು ನನ್ನಂತೆಯೇ ಕಾರ್ಯಗಳನ್ನು ಮಾಡುತ್ತಾನೆ ವಿಶ್ವಾಸುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ಮಾರ್ಕನ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೈದು ಹದಿನಾರು ಹದಿನೇಳನೇ ವಾಕ್ಯ ಭಾಗ ಪ್ರೇರೆ ವಿಶ್ವಾಸುವವರಿಂದ ಯೇಸುವನ್ನು ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸುವವರಿಂದ ಈ ಸೂಚ್ಯ ಕಾರ್ಯಗಳು ಉಂಟಾಗುವವು ಏನೆಂದರೆ ಅವರು ನನ್ನ ಹೆಸರಿನಲ್ಲಿ ದೇವಗಳನ್ನು ಬಿಡಿಸುವರು ಹೊಸ ಭಾಷೆಗಳಲ್ಲಿ ಮಾತನಾಡುವರು ವಿಷ ಪದಾರ್ಥಗಳನ್ನು ಏನಾದರೂ ಸೇವಿಸಿದರೆ ಅವರಿಗೆ ಯಾವ ಹಾನಿಯಾಗುವುದಿಲ್ಲ ಹಾವುಗಳನ್ನು ಸರ್ಪಗಳನ್ನು ಕೈಯಲ್ಲಿ ಎತ್ತಿಕೊಳ್ಳುವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು ಹೌದು ಪ್ರೇರೇ ನೇರವಾಗಿ ಹೇಳಿದ್ದಾನೆ ಯಾವ ಸಾಮಥಿ ರೂಪದಲ್ಲಿ ಹೇಳಿಲ್ಲ ಪ್ರೇರೇ ಹೌದು ಹಿಂದಿನವರು ಯಾರು ಸರ್ಪ ಎತ್ತಿಕೊಳ್ತಾರೆ ಹಿಂದಿನವರು ಯಾರು ವಿಷ ಪದಾರ್ಥ ಸೇವಿಸಲು ಮುಂದೆ ಬರುತ್ತಾರೆ ಅಷ್ಟು ಧೈರ್ಯದ ಸ್ವಾರ್ಥೆ ಎಲ್ಲ ವ್ಯಾಮೋಹ ಹಣ ವ್ಯಾಮೋಹದಲ್ಲಿ ಸೇವೆ ಮಾಡುತ್ತಿದ್ದಾರೆ ಪ್ರೇರೇ ನೀವು ಏಕಕಾಲದಲ್ಲಿ ದೇವರಿಗೂ ದ್ರವ್ಯಕ್ಕೂ ಹಣಕ್ಕೂ ಸೇವೆ ಮಾಡಲು ನಿಮ್ಮಿಂದಾಗೋದು ನೀವು ಒಬ್ಬನನ್ನು ಪ್ರೀತಿಸಿ ಒಬ್ಬರನ್ನು ದ್ವೇಷ ಮಾಡುತ್ತೀರಿ ದೇವರಿಗಾದರೂ ದನಕ್ಕಾದರೂ ಸೇವೆ ಮಾಡಬೇಕು ಒಬ್ಬನು ಏಕಕಾಲದಲ್ಲಿ ಇಬ್ಬರ ಯಜಮಾನರಿಗೆ ಸೇವೆ ಮಾಡಲಾಗದು ಅವನು ಒಬ್ಬನನ್ನು ಹೊಂದಿಕೊಂಡು ಇನ್ನೊಬ್ಬನಂತ ಆಸಾರ ಮಾಡುತ್ತಿರುತ್ತಾನೆ ಹೌದು ನಾವು ಹಣ ಬಗ್ಗೆ ಚೆನ್ನಾಗಿ ಬೋಧಿಸ್ತೀವಿ ದೇವರ ಶಕ್ತಿ ಬಗ್ಗೆ ಏನು ಸಂಗತಿ ದೇವರ ಕುರಿಗಳು ನಿಜವಾದ ಆಹಾರ ವಾಕ್ಯ ಆಹಾರ ಶಕ್ತಿಯುತವಾದ ಆಹಾರ ಪರಿಶುದ್ಧವಾದ ಆಹಾರ ಹಾಕ್ತಿದ್ದೆವು ಪ್ರೇರೆ ಇಲ್ಲ ಪ್ರಭು ಹೇಳ್ತಿದ್ದ ನನ್ನ ಕುರಿಗಳು ಕುರುಬರು ತಮ್ಮ ಸ್ವಂತ ಹೊಟ್ಟೆಯೇ ನೋಡಿಕೊಳ್ಳುತ್ತಿದ್ದಾರೆ ನನ್ನ ಕುರಿಗಳು ದಿಕ್ಕ ಪಾಲಾಗಿವೆ ಆದ್ದರಿಂದ ಕುರುಬರಿಗೆ ನಾನು ನ್ಯಾಯ ತೀರಿಸುತ್ತೇನೆ ಕೊಬ್ಬಿದ ಕುರಿಗಳಿಗೆ ದಂಡನೆ ಎಂಬ ಮೇವನ್ನು ತಿರುಗಿಸುತ್ತೇನೆ ಹೌದು ಪ್ರೇರೇ ಬಲಹೀನಾದ ಕುರಿಗಳ ದಿಕ್ಕು ಕಟ್ಟ ಕಾ ಬೆಟ್ಟಗಳಲ್ಲಿ ಅಲೆದಾಡುತ್ತಿರುವ ಅಲ್ಲಲ್ಲಿ ತಿರುಗಾಡುತ್ತಿರುವ ನನ್ನ ಕುರಿಗಳನ್ನು ನಾನೇ ಹುಡುಕಿ ಕಂಡುಕೊಂಡು ನಾನೇ ಅವುಗಳನ್ನು ಮೇಯಿಸುತ್ತೇನೆ ಅವು ಫಲವತ್ತಾದ ತೆವರಿ ಅಂದರೆ ಪ್ರದೇಶದಲ್ಲಿ ಮೇದು ಆಯಾಗಿ ಮಲಗಿಕೊಳ್ಳುವಂತೆ ಮಾಡುತ್ತೇನೆ ಇದು ಯಹೋವನಾದ ನನ್ನ ನುಡಿ ಹೌದು ಪ್ರೇರೇ ನಾನೇ ಒಳ್ಳೆಯ ಕುರುಬನು ಎಂದು ಯಶು ಹೇಳಿದ್ದಾನೆ ಮತ್ತೆ ಯೋಹಾನ ಸ್ವಾರ್ಥ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ಕಳ್ಳನು ಬರುವುದು ಕಳ್ಳತನಕಾಯಿ ಕೊಲೆ ಮಾಡುವುದಕ್ಕಾಗಿ ನಾಶ ಮಾಡುವುದಕ್ಕಾಗಿ ಅನೇಕ ಇಂದು ನಾವು ಸೇವಕರು ಕಳ್ಳನಿಗೆ ಸಹಕಾರಿಯಂತೆ ಬೋಧಿಸುತ್ತಿದ್ದೇವೆ ಪ್ರೇರೇ ಕಳ್ಳನಿಗೆ ಅನುಕೂಲವಾದ ಬೋಧನೆ ಮಾಡುತ್ತಿದ್ದೇವೆ ಹೌದು ಪ್ರೇರೇ ದೇವರನ್ನು ವಿಶ್ವಾಸಿಸಿದಾಗ ನೀವು ಐಶ್ವರ್ಯವಂತರಾಗುತ್ತೀರಿ ದೇವರು ನಿಮ್ಮನ್ನು ಸಮೃದ್ಧಿಗೆ ಆಶೀರ್ವಾದ ಮಾಡುತ್ತಾನೆ ಇಕ್ಕಟ್ಟಾದ ಮಾರ್ಗ ಬಗ್ಗೆ ಹೇಳೋದಿಲ್ಲ ಪ್ರೇರೇ ಲೋಕದವ್ರ ಥರ ನೀವು ದೇವರು ನಂಬಿರಿ ಎಲ್ಲ ಒಳ್ಳೆಯದು ಮಾಡ್ತಾನೆ ದೇವರು ನಂಬಿದಾಗಲ್ಲಿ ಯೇಸು ನಂಬಿದಾಗ ಒಳ್ಳೆಯದಾಯಿತು ಏನು ಒಳ್ಳೆಯದು ನಮ್ಮ ಜನ್ಮ ಪಾಪ ಕರ್ಮ ಪಾಪಗಳ ಮೇಲೆ ಜಯ ಆಯಿತು ಮರಣದ ಮೇಲೆ ಜಯ ಆಯಿತು ಪಾಪ ಲೋಕ ಆಶಯಗಳ ಮೇಲೆ ಜಯ ಆಯಿತು ಆದರೆ ಇಂದು ಲೋಕಾಶಯಗಳಿಗೆ ದೊಬ್ಬುತ್ತಿದ್ದಾರೆ ಬೋಧಕರು ಅದು ಪ್ರೇರೇ ವಿಶ್ವಾಸಿಗಳಿಗೆ ಆ ಸ್ಟೆಫೆನನ್ನು ನೋಡುತ್ತೇವೆ ನಾವು ಮೊದಲನೆಯ ಆದಿ ಸಭೆಯಲ್ಲಿ ಭಕ್ತ ವಿಶ್ವಾಸಿಗಳ ಒಬ್ಬ ಒಬ್ಬ ವಿಶ್ವಾಸಿ ಸ್ಟೆಫೆನ ಮೊದಲನೇ ರಕ್ತ ಸಾಕ್ಷಿ ಆತನು ಆ ಜ್ಞಾನ ಸಂಪನ್ನನು ಪವಿತ್ರಾತ್ಮಭರಿತನು ಆತನು ಸುಗುಣ ಒಳ್ಳಾತನಾಗಿರ್ತಾನೆ ಪ್ರೇರೇ ಸಂಭಾವಿತನಾಗಿರ್ತಾನೆ ಆತನು ಅನೇಕ ಅದ್ಭುತ ಮಾತುಕಾರಿಗಳ ಮೂಲಕ ದೇವದೂತನಂತೆ ಅಂದಿನ ಸಮಾಜಕ್ಕೆ ಕಂಗೊಳಿಸುತ್ತಾನೆ ಪ್ರೇರ ಯೇಸುವಿನ ವಾರ್ತೆಯನ್ನು ಸಾರುತ್ತಾ ಧೈರ್ಯದಿಂದ ಹೇಳ್ತಾನೆ ಯೇಸುವಿನ ಸುವಾರ್ತೆ ಆದರೆ ಅದನ್ನು ಕೇಳಿದವರೆಲ್ಲರೂ ಯಹೂದ್ಯರು ಆತನನ್ನು ವಿರೋಧಿಸ್ತಾರೆ ನೀನು ಹೊಸ ಮಾರ್ಗವನ್ನು ತಂದಿದ್ದಿ ನೀನು ಈ ಶಕ್ತಿ ದೇವರದಲ್ಲ ಎಂದು ಆತನು ವಿರೋಧಿಸಿ ಇದು ಎಂದು ವಿರೋಧಿಸಿ ಆ ಪೌಲನ್ನು ಆತನನ್ನು ಸಾಯಿಸುವಂತೆ ಆತನನ್ನು ಬಟ್ಟೆಗಳನ್ನು ತೆಗೆಯುವಂತೆ ಮಾಡಿ ಆತನ ಊರವರಕ್ಕೆ ಹೊರಕ್ಕೆ ತೆಗೆದುಕೊಂಡು ಹೋಗಿ ಕಲ್ಲು ತೆಗೆದುಕೊಂಡು ಒಡೆಯಲು ಸಾಯಿಸಲು ಮುಂದಾಗುತ್ತಾರೆ ಪ್ರೇರಿ ಆಗ ಸ್ಟೆಫನನ್ನು ಹೇಳುತ್ತಾನೆ ಅಲ್ಲಿ ಇದ್ದ ಜನರಿಗೆ ಆಕಾಶದ ಕಡೆಗೆ ನೋಡ್ತಾನೆ ಅವರ ಮುಂದೆ ಆಕಾಶದ ಕಡೆಗೆ ನೋಡಿ ಆಕಾಶ ತೆರೆದಿರುವುದನ್ನು ದೇವಕುಮಾರ ಯೇಸು ನರಪುತ್ರನು ದೇವರ ಬಲಗಡೆಯಲ್ಲಿ ನಿಂತುಕೊಂಡಿರುವುದನ್ನು ನಾನು ನೋಡುತ್ತಾ ಇದ್ದೇನೆ ಎಂದು ಹೇಳ್ತಾನೆ ಆಗ ಅವರೆಲ್ಲರೂ ಈ ಏನು ಕಾಣುತ್ತಿದ್ದೆ ಇವನಿಗೆ ಇವನು ಹುಚ್ಚಿಡಿದಿದ್ದೆ ಇವನ ಜ್ಞಾನ ಇವನನ್ನು ಹುಚ್ಚನನ್ನಾಗಿ ಮಾಡಿದೆ ಅತಿಯಾದ ಜ್ಞಾನ ಆತನನ್ನು ಭ್ರಷ್ಟನನ್ನಾಗಿ ಮಾಡಿದೆ ಎಂದುಕೊಂಡು ಇವನನ್ನು ಉಳಿಸಿದರೆ ಅನೇಕರನ್ನು ಹುಚ್ಚರನ್ನಾಗಿ ಮಾಡುತ್ತಾನೆ ಕೆಡಿಸಿಬಿಡುತ್ತಾನೆ ಎಂದು ಕಲ್ಲು ತಗೊಂಡು ಆತನನ್ನು ಮೇಲೆ ತೂರುತ್ತಾರೆ ಪ್ರೇ ಹೊಡೆಯುತ್ತಾರೆ ಆಗ ಆತನು ಆ ಕಲ್ಲಿನ ಏಟಿನ ಮಧ್ಯದಲ್ಲಿ ಆ ಮೊಣಕಾಲು ಉರಿ ಆಕಾಶದ ಕಡೆಯನ್ನು ನೋಡಿ ತಂದೆ ಎಸುವೆ ಈ ಪಾಪವು ನನ್ನನ್ನು ಕೊಲ್ಲುವುದರ ಪಾಪ ಇವರ ಮೇಲೆ ಬರಬಾರದು ಈ ಪಾಪವನ್ನು ಇವರ ಮೇಲೆ ಒರೆಸಬೇಡ ನನ್ನ ಆತ್ಮವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇನೆ ಸ್ವೀಕರಿಸಿ ಎಂದು ಹೇಳಿ ಸಾಯಿತಾನ ಪ್ರೇರೆ ಮೊದಲನೇ ರಕ್ತ ಸಾಕ್ಷಿ ಇಂದಿನ ಬೋಧಕರು ಪ್ರೇರೆ ಪಾಪದ ವಿರುದ್ಧ ಹೋರಾಡಬೇಕು ಮರಣದಷ್ಟು ಹೋರಾಟ ಇರುತ್ತದೆ ರಕ್ತ ಸುರಿಸುವಷ್ಟೇ ಹೋರಾಟ ಇರುತ್ತದೆ ಅಥವಾ ನೀನು ದೇವರಿಗೆ ಮೆಚ್ಚುಗೆ ಆಗುವುದಾದರೆ ಅನೋಕನಂತೆ ಒಯ್ಯಬಹುದು ಎಲೆಯನಂತೆ ಒಯ್ಯಬಹುದು ಪರಲೋಕಕ್ಕೆ ಹೌದು ಪ್ರೇರೇ ಈಗ ತಿಂದು ಹೊಟ್ಟೆ ತುಂಬ ತಿಂದು ನಕ್ಕು ನಲೆದಾಡುವವರೇ ನಿಮ್ಮ ಗತಿ ಏನು ಹೇಳಲಿ ನೀವು ಹಸಿದು ಬಳಲಿವ್ರಿ ನೀವು ದುಃಖಪಟ್ಟು ಗೋಳಾಡುವಿರಿ ಎಂದಿದ್ದಾನೆ ಪ್ರೇರೇ ಐಶ್ವರ್ಯವಂತರೇ ನಿಮ್ಮ ಐಶ್ವರ್ಯ ಸುಖ ನಿಮಗೆ ಬಂದಿದೆ ನೀವು ಹತ್ತು ಗೋಳಾಡುವಿರಿ ಆ ಸಮಯ ಬರ್ತದೆ ಎಂದಿದ್ದಾನೆ ಪ್ರೇರೇ ಮತ್ತು ಬಡವರಿಗೆ ಬಡವರೇ ನೀವು ಭಾಗ್ಯವಂತರು ನೀವು ನಕ್ಕು ನಲೆದಾಡುವಿರಿ ನಿಮ್ಮ ಪ್ರತಿಫಲ ಪರಲೋಕದಲ್ಲಿ ಅಧಿಕವಾಗಿರುತ್ತದೆ ಅಂದರೆ ಯೇಸು ಬಡವರನ್ನೇ ಎತ್ತಿ ಹಿಡಿದು ಮಾತಾಡಿದ್ದಾನೆ ಪ್ರೇರಿ ಐಶ್ವರ್ಯವಂತನು ಸೂಜಿ ಕಣ್ಣಿನಲ್ಲಿ ನುಗ್ಗುವುದಕ್ಕಿಂತ ಅಂದರೆ ಐಶ್ವರ್ಯದಲ್ಲಿ ಪರಲೋಕದ ಸೇರುವುದಕ್ಕಿಂತ ಐಶ್ವರ್ಯವಂತ ಸ್ವರ್ಗಕ್ಕೆ ಸೇರುವುದಕ್ಕಿಂತ ಒಂಟೆ ಸೂಜಿ ಕಣ್ಣಿನಲ್ಲಿ ಒಕ್ಕುವುದು ಸುಲಭ ಎಂದಿದ್ದಾನೆ ಪ್ರೇರೇ ಹೌದು ಪ್ರೇರ ಯೇಸುವಿನ ಜ್ಞಾನಕ್ಕೆ ಆ ಊರಿನವರು ಆಶ್ಚರ್ಯಚಕಿತರಾಗುತ್ತಾರೆ ಪ್ರೇರ ಯಾಕಂದರೆ ಆತನು ಶಾಸ್ತ್ರಿ ಪರಿಸಾಯರಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಬೋಧಿಸ್ತಿದ್ದ ಪ್ರೇರೆ ತಂದೆ ನನ್ನೊಂದಿಗಿದ್ದಾನೆ ತಂದೆ ಹೇಳುವುದನ್ನೇ ಹೇಳುತ್ತೇನೆ ನಿಮ್ಮ ಕುರಿತು ನಾನು ಎಷ್ಟೋ ಹೇಳಬಲ್ಲೆ ಯೇಸು ಅಂದು ಪರಿಸರ ಶಾಸ್ತ್ರಿಗಳಿಗೆ ದೇವರ ರಾಜ್ಯ ಸಂದೇಶ ರಕ್ಷಣೆಯ ಸಂದೇಶ ಪಾಪದಿಂದ ಬಿಡಿಸುವ ಸಂದೇಶ ಸೈತಾನ್ನ ಮಕ್ಕಳ ಪದವಿಯಿಂದ ಬಿಡಿಸಿ ದೇವರ ಮಕ್ಕಳಿಗೆ ಪದವಿಗೆ ಸೇರಿಸುವ ಸಂದೇಶಕ್ಕೆ ವಾರ್ತೆಗೆ ಅನೇಕ ಪರಿಸರ ಶಾಸ್ತ್ರಿಗಳು ದೇವ ಮೋಶೆಯ ಸ್ಥಾನದಲ್ಲಿದ್ದವರೇ ಆತನಿಗೆ ವಿರೋಧಿಸ್ತಾರೆ ನೀನು ದೆವ್ವ ಹಿಡಿದವನು ನೀನು ಹುಚ್ಚು ಹಿಡಿದಿದೆ ನಿನಗೆ ದೆವ್ವಗಳ ಬೆಲ್ಜ ಬೋಲಾನ ದೆವ್ವಗಳ ಒಡೆಯನಾದ ಬೆಲ್ಜ ಬೋಲಾನ ಶಕ್ತಿಯಿಂದ ನೀನು ದೆವ್ವಗಳನ್ನು ಬಿಡಿಸುತ್ತಿ ಎಂದು ಹೇಳ್ತಾರೆ ಹೌದು ಪ್ರೇರ್ ಯೇಸು ಅವರನ್ನು ಕುರಿತು ಹೇಳ್ತಾನೆ ಪರಿಸರ ಶಾಸ್ತ್ರಿಗಳು ಮೋಸೆ ಸ್ಥಾನದಲ್ಲಿದ್ದಾರೆ ಅವರು ಎಷ್ಟು ಹೇಳಿದರೂ ಕೂಡ ಯೇಸು ಅವರ ಬಗ್ಗೆ ಹೇಳ್ತಿದ್ದಾನೆ ಪ್ರೇರ್ ಸ್ಥಾನದಲ್ಲಿದ್ದಾರೆ ಅವರು ಹೇಳುವುದನ್ನು ಕೇಳಿ ಆಲಿಸಿರಿ ಪಾಲಿಸಿರಿ ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿರಿ ಇಂದಿಗೂ ಕೂಡ ಪ್ರೇರೇ ಅನೇಕರು ಬೋಧಿಸ್ತಾರೆ ಮಾಡುವುದೇ ಇಲ್ಲ ಹೌದು ಪ್ರೇರೆ ಹೌದು ಇನ್ನೊಬ್ಬ ಬೋಧಕರು ಇದ್ದಾರೆ ಅವರು ಉಪವಾಸ ಒಪ್ಪಿಕೊಳ್ಳುವುದಿಲ್ಲ ಕಣ್ಣೀರಿನ ಪ್ರಾರ್ಥನೆ ಒಪ್ಪಿಕೊಳ್ಳುವುದಿಲ್ಲ ಹಾಂ ದೇವರು ಸತ್ತವರನ್ನು ಬದುಕಿ ಜೀವಕ್ಕೆ ತರುತ್ತಾನೆ ಇಲ್ಲದ್ದನ್ನು ಇರುವುದಾಗಿ ಮಾಡುತ್ತಾನೆ ಸತ್ತಿದ್ದನ್ನು ಬದುಕಿಸುತ್ತಾನೆ ಎಂದು ವಾಕ್ಯದಲ್ಲಿದ್ದರೂ ಕೂಡ ಅವರು ವಾಕ್ಯ ಪ್ರಕಾರ ಹೇಳುವುದಿಲ್ಲ ಕಾರಣ ಅನೇಕರು ಸೇವಕರು ಮಾಡುತ್ತಿರ್ತಾರೆ ಅದು ಮಾಟ ಮಂತ್ರ ಎನ್ನುತ್ತಾರೆ ಏಸು ಹೇಳ್ತಾನಲ್ಲ ಪ್ರಿಯರ ಅವರಿಗೆ ಈ ದೆವ್ವಗಳ ಸಹಾಯದಿಂದ ಬಿಡಿಸಿದ್ದೆ ಬೆಲ್ ಸಹಾಯದಿಂದ ದೆವ್ವಗಳನ್ನು ಎಂದಾಗ ಮತ್ತು ನಿಮ್ಮವರು ಯಾವ ಶಕ್ತಿಯಿಂದ ಬಿಡಿಸ್ತಾರೆ ದೆವ್ವಗಳು ಆದ್ದರಿಂದ ನೀವು ಆಡುವ ಮಾತು ತಪ್ಪೆಂದು ನಿಮ್ಮವರೇ ನಿಮಗೆ ಹೇಳುತ್ತಾರೆ ನಾನು ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ಆತ್ಮನಿಂದ ಬಿಡಿಸುವುದಾದರೆ ದೇವರ ರಾಜ್ಯ ನಿಮ್ಮ ಬಳಿಗೆ ಬಂದಿದೆ ಯೇಸು ಹೇಳ್ತಿದ್ದಾನೆ ಪ್ರೇರ ನಾನು ದೇವರ ಆತ್ಮನ ಶಕ್ತಿಯಿಂದ ದೇವಗಳನ್ನು ಬಿಡಿಸ್ತಿದ್ದೇನೆ ಹೌದು ಅಲ್ಲಿರುವವರು ಬಿಡಿಸ್ತಿರ್ತಾರೆ ಅವರು ಜನ ಎಹುದ್ದಿರದಾಗ ಅವರು ಕಟ್ಟಿಗೆ ಹಿಡಿದು ಬಾರಿಗೆ ಹಿಡಿದು ಕೋಲ್ ಹಿಡಿದು ಒಡೆದು ಒಡೆದು ಬಿಡಿಸೋದು ಪ್ರೇಯರ್ ಅವರಿಗೆ ಆದರೆ ಅಷ್ಟು ಸುಲಭವಾಗಿ ಬಿಡುತ್ತಿರಲಿಲ್ಲ ಅವು ಆದರೆ ಯೇಸು ದೇವರ ಶಕ್ತಿಯಿಂದ ಒಂದೇ ಮಾತು ಮಾಡೋ ಮಾತಾಡುತ್ತಲೇ ಇವನನ್ನು ಬಿಟ್ಟು ಹೋಗು ಎಂದು ಗದರಿಸಿದ ಬಿಟ್ಟು ಹೋಗ್ತಿತ್ತು ಕಣ್ಣಿನ ನೋಡುತ್ತಲೇ ಆ ಒಬ್ಬ ಯುವಕ ಪ್ರೇರೆ ಆ ಚಿಕ್ಕಂದಿನಿಂದಲೇ ಮೂಗದೆವೆ ಹಿಡಿದಿರುತ್ತದೆ ಆ ಚಿಕ್ಕಂದಿನಿಂದಲೇ ಆ ಮೂಗದೆವ್ವ ಹಿಡಿದ ಹುಡುಗನನ್ನು ಆ ದೆವ್ವ ನೀರಿನಲ್ಲಿಯೂ ಬೆಂಕಿಯಲ್ಲಿಯೂ ಬೀಳಿಸಿ ಸಾಯಿಸಲು ಪ್ರಯತ್ನಿಸಿರುತ್ತದೆ ಆದರೆ ಅದ್ಭುತಕರವೋ ಎನ್ನುವಂತೆ ಆತನು ಬದುಕಿರುತ್ತಾನೆ ಆತನ ತಂದೆ ಯೇಸುವಿನ ಶಿಷ್ಯರ ಬೆಳಗ್ಗೆ ತಂದಾಗ ಅದು ಅನ್ಯ ಬಿಟ್ಟು ಹೋಗಲಿಲ್ಲ ಕಾರಣ ಅದು ಕೀಡ್ದೆವ್ವ ಇತ್ತು ಅದು ಕಿವಿ ಕೇಳಿದರೆ ನೋಡಿ ಪ್ರೇರಿ ದೆವ್ವಗಳಲ್ಲಿ ಕೂಡ ಕಿವುಡು ದೆವ್ವ ಇರುತ್ತದ ಪ್ರಶ್ನೆ ಅನೇಕ ಪ್ರಶ್ನೆಗಳಿವೆ ಹೌದು ಪ್ರೇರಿ ಅದು ಬೇರೆ ವಿಚಾರ ಇನ್ನೊಂದು ವಾಕ್ಯ ಭಾಗದಲ್ಲಿ ನೋಡೋಣ ಪ್ರೇರಿ ಯೇಸುವಿನ ಬೆಳಗ್ಗೆ ತೆಗೆದುಕೊಂಡು ಬಂದ ಸ್ವಾಮಿ ನಿನ್ನ ಶಿಷ್ಯರ ಕೈಯಿಂದ ಆಗದೆ ಹೋಯಿತು ನಿನಗೆ ಸಾಧ್ಯವಾದರೆ ನನ್ನ ಮಗನನ್ನು ಗುಣಪಡಿಸು ದೇವದಿಂದ ಕಾಟದಿಂದ ಬಿಡಿಸು ಎಂದು ಕೇಳುತ್ತಾನೆ ಯೇಸು ಅವನಿಗೆ ಹೇಳುತ್ತಾನೆ ನನ್ನಿಂದ ಸಾಧ್ಯವಾಗುವುದಾದರೆ ಎನ್ನುತ್ತೀಯೋ ಎಲ್ಲ ಇಲ್ಲದ ಸಂತಾನವೇ ಇನ್ನು ಎಷ್ಟು ದಿನ ನಿಮ್ಮನ್ನು ತಾಳಿಕೊಳ್ಳಲಿ ಎಲ್ಲಿ ಅವನು ಕರೆದುಕೊಂಡು ಬಂದಾಗ ಆ ತನ್ನ ಮಗನನ್ನು ಕರೆದುಕೊಂಡು ಬಂದಾಗ ಆ ಮಗನು ಯೇಸುವನ್ನು ನೋಡುತ್ತಲೇ ನೊರೆ ಕಾರುತ್ತಾ ಬಿದ್ದು ಆ ದೇವವು ನೊರೆ ಕಾರಿಸಿತು ಆತನನ್ನು ಬಿದ್ದು ಒದ್ದಾಡಿಸಿತು ಸತ್ತವನಂತಾಗಿ ಬಿದ್ದ ಸುತ್ತಮುತ್ತಲಿನಲ್ಲ ಎಲ್ಲ ಹುಡುಗನ್ನು ಸತ್ತು ಹೋದನೆಂದು ಭಾವಿಸಿದರು ಆದರೆ ಯೇಸು ಆ ಹುಡುಗನ ಕೈಯನ್ನು ಹಿಡಿದು ಎಬ್ಬಿಸಿದ ಪ್ರೇರಿ ಜೀವಕ್ಕೆ ಆ ತಂದೆಗೆ ಕೊಟ್ಟ ಆ ಮಗನನ್ನು ಅದು ಪ್ರೇರಿ ಬಳಿಗೆ ಬಂದ ಯಾರೊಬ್ಬರು ಬರಿಗೈಲಿ ಹೋಗಲಿಲ್ಲ ಒಬ್ಬ ಐಶ್ವರ್ಯವಂತನು ಬಂದು ಆ ತನ್ನ ಐಶ್ವರ್ಯವಂತ ಎಲ್ಲ ಐಶ್ವರ್ಯ ಎಲ್ಲ ಮಾರಿ ಬಡಬಗರಿಗೆ ಹಂಚಿ ಬಂದು ನನ್ನ ನಿಂಬಾಲಿಸು ಪರಲೋಕದಲ್ಲಿ ಸ್ವರ್ಗದ ನಿನಗೆ ಬಹಳ ಸಂಪತ್ತಿರುತ್ತದೆ ಎಂದು ಯೇಸುವಿನ ಸತ್ಯವಾದ ಮಾತುಗಳನ್ನು ಕೇಳಿದರೂ ಕೂಡ ಅಥವಾ ನಿತ್ಯಜೀವ ಅವಶ್ಯ ಆಗಿರುತ್ತದೆ ಇಷ್ಟಪಟ್ಟಿರ್ತಾನೆ ಆದರೆ ಈ ಕಾರ್ಯ ಮಾಡು ಬಡವರಿಗೆ ಹಂಚು ನಿನ್ನ ಆಸ್ತಿ ಎಂದು ಹೇಳಿದಾಗ ಮಾರಿ ನನ್ನ ಹಿಂಬಾಲಿಸಿ ಎಂದು ಹೇಳಿದಾಗ ಆತ ಯೇಸುವಿನ ಕೊಡುವ ನಿತ್ಯ ಜೀವಕ್ಕಿಂತ ಈ ಲೋಕದ ಐಶ್ವರ್ಯವನ್ನೇ ನೆಚ್ಚಿಕೊಂಡ ಪ್ರೇರೆ ಹೌದು ನಾವು ಈ ಲೋಕದಲ್ಲಿ ಹುಟ್ಟುವಾಗ ಏನು ತೆಗೆದುಕೊಂಡು ಬರಲಿಲ್ಲ ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ ಆದರೆ ನಮ್ಮ ಸತ್ಕಾರ್ಯಗಳೇ ನಮ್ಮಿಂದ ಬರುತ್ತವೆ ಎಂದು ವಾಕ್ಯ ಹೇಳುತ್ತಿದೆ ಪ್ರಕಟಣ್ ಗ್ರಂಥ ಹದಿಮೂರನೇ ಅಧ್ಯಾಯದಲ್ಲಿರ್ಬೋದು ಪ್ರೇರೇ ಆ ಮರಣ ಹೊಂದಿದವರ ಮುಂದಿನ ಗತಿ ಏನಂದ್ರೆ ಪ್ರೇರೇ ಅವರು ಅವರ ಅವರ ಕಾರ್ಯಗಳು ಅವರೊಂದಿಗೆ ಬರುತ್ತವೆ ಹೌದು ಪ್ರೇರಿ ನಾವು ನಿಜವಾಗಿಯೂ ಮರಣಿಸುವುದಿಲ್ಲ ನಿದ್ರಿಸುತ್ತೇವೆ ಬ್ರೇರ್ರೆ ನಮ್ಮ ಸಹೋದರ ನಿದ್ರಿಸ್ತಿದ್ದಾನೆ ಅವನನ್ನು ಎಬ್ಬಿಸಲು ಹೋಗೋಣ ಬನ್ನಿ ಎಂದು ಯೇಸುವಿನ ಶಿಷ್ಯರಿಗೆ ಏಸು ಹೇಳುತ್ತಾನೆ ಹದಿಮೂರನೇ ಅಧ್ಯಯ ಯೋಹನ ಸುವಾರ್ತೆಯಲ್ಲಿ ಹೌದು ಪ್ರೇರೇ ಆತನ ಅನಾರೋಗ್ಯದಿಂದ ಇರುತ್ತಾನೆ ಲಾಜರನ್ನು ಯೇಸುವಿನ ಬೆಳಗ್ಗೆ ವಾರ್ತೆ ಕಳಿಸುತ್ತಾರೆ ಮಾರ್ತ ಮರಿಯ ಸಹೋ ನಿನ್ನ ಆಪ್ತ ಶಿಷ್ಯ ಸಹೋದರ ಅನಾರೋಗ್ಯದಿಂದ ಇದ್ದಾನೆ ಬಂದು ಗುಣ ಮಾಡಿರಿ ಸ್ವಾಮಿ ಎಂದು ಹೇಳಿ ಕಳಿಸಿದಾಗ ಸ್ವಾಮಿ ಹೋಗಲಿಲ್ಲ ಇನ್ನೂ ಎರಡು ದಿನ ಅಲ್ಲೇ ಉಳಿಯುತ್ತಾನೆ ಆಗ ಯೇಸು ಶಿಷ್ಯರ ಮತ್ತೆ ವಾರ್ತೆ ಬರುತ್ತದೆ ನಿಮ್ಮ ಆಪ್ತ ಮಿತ್ರ ಲಾಜರ ಸತ್ವದ ತೀರಿಕೊಂಡ ಎಂದು ಸುದ್ದಿ ಬಂದಾಗ ಶಿಷ್ಯರಿಗೆ ಹೇಳ್ತಾನೆ ಬನ್ನಿ ಹೋಗೋಣ ಲಾಜರನ್ನು ನಿದ್ರಿಸ್ತಿದ್ದಾನೆ ಎಬ್ಬಿಸೋಣ ಎಂದು ಹೇಳ್ತಾನೆ ಹಾಗೆ ಶಿಷ್ಯರು ಹೇಳ್ತಾರೆ ಸ್ವಾಮಿ ಲಾಜರನ್ನು ನಿದ್ರಿಸ್ತಿರುವುದಾದರೆ ಅವನು ಎದ್ದೇಳುತ್ತಾನೆ ಎದ್ದಿಳಿಸುವುದಕ್ಕೆ ಅಷ್ಟು ದಿನ ಮತ್ತೆ ಹೋಗ್ಬೇಕು ಪ್ರಯಾಣ ಎರಡು ದಿವಸ ಇಲ್ಲ ಅವ್ರಿಗೆ ಗೊತ್ತಾಗ್ಲಿಲ್ಲ ಪ್ರೇ ನಿದ್ರೆ ಮರಣ ಕುರಿತು ಹೇಳ್ತಿರ್ತಾನೆ ಜೀಸಸ್ ಇಲ್ಲ ಲಾಜರನ್ನು ಸತ್ತೋಗಿದ್ದಾನೆ ಅವನನ್ನು ಬದುಕಿಸಬೇಕು ಈ ಮರಣವು ಈ ಈ ಅನಾರೋಗ್ಯವು ಮ ಮರಣಕ್ಕಾಗಿ ಬಂದಿಲ್ಲ ಎಂದು ಮೊದಲು ಹೇಳಿರ್ತಾನೆ ಆತನು ಮರಣಿಸಿದ ಮೇಲೆ ಎಬ್ಬಿಸೋಣ ಎಂದು ಶಿಷ್ಯರಿಗೆ ಹೇಳಿ ಪ್ರಯಾಣ ಮಾಡಿ ನಾಲ್ಕು ದಿನ ಆಗಿರ್ತದೆ ಪ್ರೇರಿ ಲಾಜರ್ನ ಸಮಾಧಿಯಲ್ಲಿಟ್ಟು ಬಂದು ಲಾ ಸಮಾಧಿಯ ಕಡೆ ಹೋಗಿ ಮಾರ್ತಾಳು ಯೇಸುವನ್ನು ಎದುರುಗೊಳ್ತಾಳೆ ಸ್ವಾಮಿ ನೀನು ಬಂದಿದ್ದರೆ ನನ್ನ ತಮ್ಮನು ಬದುಕುತ್ತಿದ್ದ ಎಂದು ಹೇಳುತ್ತಾಳೆ ಆಗ ಸ್ವಾಮಿ ಏಸು ಹೇಳ್ತಾನೆ ಮಾರ್ತಾಳೆ ಈಗಲೂ ನೀನು ದೇವರಲ್ಲಿ ನಂಬುವುದಾದರೆ ನಿನ್ನ ತಮ್ಮನು ಬದುಕುತ್ತಾನೆ ಎಂದು ಹೇಳುತ್ತಾನೆ ಮಾರ್ತಾಳಿಗೆ ಜೀಸಸ್ ಆದರೆ ಮಾರ್ತಾಳು ಸ್ವಾಮಿ ಪುನರುತ್ಥಾನದಲ್ಲಿ ನನ್ನ ತಮ್ಮನು ಜೀವಂತವಾಗಿ ಎದ್ದೇಳುವ ಎದ್ದೇಳುವನೆಂದು ನಾನು ನಂಬುತ್ತೇನೆ ಎಂದು ಹೇಳ್ತಾಳೆ ಮಾರ್ತಾಳೆ ಪುನರುತ್ಥಾನವು ಜೀವವೂ ನಾನೇ ಎಂದು ಹೇಳುತ್ತಾನೆ ಪ್ರೇರಿ ಪುನರುತ್ಥಾನ ಅಂದರೆ ಎರಡನೇ ಆಗಮನದಲ್ಲಿ ವಿಶ್ವಾಸಿಗಳನ್ನು ನಿದ್ರೆಯಿಂದ ಎಬ್ಬಿಸಿ ಮರಣದಿಂದ ಎಬ್ಬಿಸುವಾತ ನಾನೇ ಈಗ ಸತ್ತವರನ್ನು ಕೂಡ ಎಬ್ಬಿಸುವಾತ ನಾನೇ ನಿರಂತರವಾಗಿ ಏಕರೀತಿಯಾಗಿರುವಾತ ನಾನೇ ಸಮಸ್ತದಲ್ಲಿ ಸಮಸ್ತವಾಗಿರುವಂಥ ನಾನೇ ಎಂದು ಹೇಳಿ ನೀನು ತಮ್ಮ ಸಮಾಧಿಯನ್ನು ಎಲ್ಲಿಟ್ಟಿದ್ದೀರಿ ಎಂದು ಹೇಳಿ ಹೋಗಿ ಸಮಾಧಿಯ ಬೆಳಗ್ಗೆ ಹೋಗಿ ಕಲ್ಲನ್ನು ತೆಗೆಯಿರಿ ಎಂದು ಹೇಳ್ತಾನೆ ಪ್ರೇರಿ ಆ ಕಲ್ಲನ್ನು ತೆಗೆಯುತ್ತಾರೆ ಕಲ್ಲು ಆ ಅವಿಶ್ವಾಸಕ್ಕೆ ಸೂಚನೆ ಪ್ರೇರೇ ಗಟ್ ಕಲ್ಲಾದ ಹೃದಯಕ್ಕೆ ಸೂಚನೆ ಹೌದು ಪ್ರೇರೇ ಆ ಕಲ್ಲು ತೆಗೆಯಿರಿ ವಿಶ್ವಾಸಿಸಿರಿ ನಾನು ಬದುಕಿಸುತ್ತೇನೆ ಎಂದು ನಿಮ್ಮ ಮರಣವನ್ನು ನಾನು ತೆಗೆದುಕೊಂಡಿದ್ದೇನೆ ನಿಮ್ಮ ನರಕ ಶಿಕ್ಷೆಯನ್ನು ನಾನು ಕಲ್ವರ್ಶಿಲಬೇಲಿ ಹೊತ್ತಿದ್ದೇನೆ ನಿಮ್ಮ ಸಮಾಧಿಯನ್ನು ನಾನು ತೆಗೆದುಕೊಂಡಿದ್ದೇನೆ ನಿಮ್ಮ ಮರಣ ಸ್ಥಾನದಲ್ಲಿ ನಾನು ಮರಣಿಸಿದ ಮರಣದ ಮುಳ್ಳನ್ನು ಮುರಿದಿದ್ದೇನೆ ಇನ್ನು ಮೇಲೆ ನಿಮಗೆ ಅನಾರೋಗ್ಯವಿಲ್ಲ ನನ್ನ ಗಾಯಗಳಿಂದ ನಿಮಗೆ ಗುಣವಾಯಿತು ಯೇಷ ಗ್ರಂಥ ಐವತ್ತ್ಮೂರನೇ ಅಧ್ಯಾಯ ಮೂರು ನಾಲ್ಕು ಐದನೇ ವಾಕ್ಯ ಆತನ ಗಾಯ ಗಾಯಗಳಿಂದ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ನಾವು ಬಿಡುಗಡೆಯಾಗಿದ್ದು ಬೆಳ್ಳಿ ಬಂಗಾರದಿಂದಲ್ಲ ಅಮೂಲ್ಯವಾದ ನಿಷ್ಕಳಂಕವಾದ ಪರಿಶುದ್ಧವಾದ ಯಜ್ಞದ ಕುರಿ ಮರಿಯ ಯೇಸುಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆಯಾಗಿದೆ ಪ್ರೇರೇ ಯಾವುದರ ಮೇಲೆ ಪಾಪ ಮರಣಗಳ ನಿಯಮದಿಂದ ಬಿಡುಗಡೆ ಪಾಪ ಶಾಪಗಳಿಂದ ಬಿಡುಗಡೆ ಸೈತಾನನ ಶರೀರದಾಶೆ ಆಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಎಂಬ ಬಲೆಯಿಂದ ಬಿಡುಗಡೆ ಅಜ್ಞಾನ ಅಂಧಕಾರದಿಂದ ಬಿಡುಗಡೆ ಭಯದಿಂದ ಬಿಡುಗಡೆ ದರಿದ್ರತೆಯಿಂದ ಬಿಡುಗಡೆ ಪ್ರೇರೆ ಕೋಪ ತಾಪಗಳಿಂದ ಬಿಡುಗಡೆ ದ್ವೇಷ ಹೊಟ್ಟೆ ಕಿಚ್ಚುಗಳಿಂದ ಬಿಡುಗಡೆ ಹೌದು ಪ್ರೇರೆ ಅನೇಕ ರೀತಿಯ ಭಯದಲ್ಲಿ ಬಂಧನದಲ್ಲಿ ಸೈತಾನ ಇಟ್ಟಿದ್ದಾನೆ ಮನುಷ್ಯ ಕುಲವನ್ನು ಅವೆಲ್ಲವನ್ನು ಬಿಡಿಸಿದ್ದು ಬಂದಿದ್ದಾನೆ ಪ್ರೇರಿ ಜೀಸಸ್ ಹೌದು ಆ ನಾನೇ ಪುನರುತ್ಥಾನ ಜೀವವಾಗಿದ್ದೇನೆಂದೇಳಿ ಆ ಕಲ್ಲನ್ನು ತೆಗೆಯುವರೆಂದೇಳಿ ಆ ಲಾಜರನೆ ಎದ್ದು ಹೊರಗಡೆ ಬಾ ಎಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದು ಹೇಳುತ್ತಲೇ ಲಾಜರನ್ನು ನಡೆದುಕೊಂಡು ಜೀವಂತವಾಗಿ ಎದ್ದು ನಡೆದುಕೊಂಡು ಬರುತ್ತಾನೆ ಪ್ರೇರೇ ಆತನ ದೇಹಕ್ಕೆ ಕೈ ಪಾವಡವು ಸುತ್ತಿರುತ್ತದೆ ಆಸ್ಪಿಟ್ಲ್ನಲ್ಲಿ ಬ್ಯಾಂಡೇಜ್ ಹೇಗೆ ಸುತ್ತಾರೋ ಕಾಲಿಗೆ ಎರಡು ಕಾಲು ಕಟ್ಟಿ ದೇಹ ಕಣ್ಣು ಎಲ್ಲ ಮುಚ್ಚಿ ಕಟ್ಟಿ ಸಮಾಧಿಯಲ್ಲಿ ಇಡುತ್ತಿದ್ದರಾಗೆ ಆವಾಗ ಆ ಜೀವಂತವಾಗಿ ಆತನ ಕೊಳೆತ ಶರೀರ ಅವಯವಗಳು ಮರು ನಿರ್ಮಾಣವಾಗಿ ಸೃಷ್ಟಿಕರ್ತನ ಮಾತಿಗೆ ಜೀವಂತವಾಗಿ ಹೊರಗಡೆ ಬಂದ ಪ್ರೇರೆ ಅಂದಿನಿಂದ ಏಸುವನ್ನು ನೋಡುತ್ತಾ ನೋಡಲಿಕ್ಕೆ ಬರುವವರೆಲ್ಲರೂ ಲಾಜರನನ್ನು ನೋಡೋ ನೋಡುವುದಕ್ಕೆ ಮರಣದಿಂದ ಎದ್ದ ಜೀವಕ್ಕೆ ಎದ್ದ ಏಸು ಮರಣದಿಂದ ಜೀವ ಬದುಕಿಸಿದಂಥ ಲಾಜರ್ನನ್ನು ನೋಡೋದಕ್ಕೆ ಬರುತ್ತಿದ್ದರು ಬಹಳ ಜನ ಏಸು ಆವಾಗಲೇ ಅನೇಕ ಜನರು ಆತನಿಂದ ಹೋಗುತ್ತಿದ್ದರು ಯೇಸುವಿನಿಂದ ಪರಿಸಾಯ ಶಾಸ್ತ್ರಿಗಳು ಹೊಟ್ಟೆ ಕೀಚಿನಿಂದ ಲೋಕವೆಲ್ಲ ಈತನ ಹಿಂದೆಯೇ ಹೋಯ್ತು ನೋಡಿರಿ ಇನ್ನು ನಮ್ಮ ಆಟ ಸಾಗಲಿಲ್ಲ ಅಂದರೆ ನಾವು ವಂಶದವರು ಧರ್ಮಶಾಸ್ತ್ರ ಪ್ರವಾದಿಗಳ ವಚನಗಳು ನಮಗೆ ಕೊಡಲ್ಪಟ್ಟಿವೆ ಪಾರಾಯಣ ಆದರೆ ಈತ ಬಂದು ನಮ್ಮನ್ನು ಸುಣ್ಣ ಬಳಿದ ಸಮಾಧಿಗೆ ಹೋಲಿಸಿದ್ದಾನೆ ಈತ ಬಂದು ನೀವು ಒಂಟೆ ಅಂದರೆ ಸೊಳ್ಳೆ ಸೋಸುವವರು ಒಂಟೆ ನುಂಗುವವರು ಎಂದಿದ್ದಾನೆ ಅಂದರೆ ದೊಡ್ಡ ಕಾಣಿಕೆಯನ್ನು ನುಂಗಿ ಸಣ್ಣ ಕಾಣಿಕೆಯನ್ನು ಅಧಿಕಾರಿಗಳಿಗೆ ತೋರಿಸುತ್ತಾರೆ ಮೇಲಧಿಕಾರಿಗಳಿಗೆ ಸರ್ಪ ಜಾತಿಯವರು ಎನ್ನುತ್ತಿದ್ದಾನೆ ನಿಮ್ಮ ತಂದೆ ಸೈತಾನೆ ಎನ್ನುತ್ತಿದ್ದಾನೆ ಅಷ್ಟೇ ಅಲ್ಲ ಲಾಜರನನ್ನು ಬದುಕಿಸಿದ್ದಾನೆ ಮತ್ತಿಷ್ಟು ಆತನ ಹೆಸರು ಪ್ರಸಿದ್ಧವಾಯಿತು ಎಂದು ಯೇಸುವನ್ನು ಸಾಯಿಸುವುದಕ್ಕೆ ಪ್ರಯತ್ನಿಸಿದರು ಯೇಸುವಿನೊಂದಿಗೆ ಲಾಜರ್ನನ್ನು ಕೂಡ ಸಾಯಿಸುವುದಕ್ಕೆ ಅವರು ಪ್ರಯತ್ನ ಮಾಡುತ್ತಾರೆ ಪ್ರೇರೇ ಹೌದು ಈ ಲೋಕವು ಹಾಂ ದುಷ್ಟನೋಶದಲ್ಲಿದೆ ಪ್ರೇರೆ ನಾವಾದರೂ ಯೇಸುವಿನಲ್ಲಿ ವಿಶ್ವಾಸ ಇಡುವವರಾದರೂ ಹಾಂ ದೇವರಿಗೆ ಸೇರಲ್ಪಟ್ಟಿದ್ದವರಾಗಿದ್ದೇವೆ ಲೋಕ ಲೌಕಿಕತೆಗೆ ಒಲಿದರೆ ನಿಮಗೆ ತಂದೆಯಲ್ಲಿ ಒಲವಿಲ್ಲವೆಂದಾಯಿತು ಹೌದು ಪ್ರೇರೇ ನಾವು ಲೋಕಕ್ಕೂ ಲೌಕಿಕತೆ ಒಲಿಯದೆ ಪರಲೋಕದಿಂದ ಕಳಿಸಲ್ಪಟ್ಟ ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಏಕ ಪುತ್ರನನ್ನೇ ಅದ್ವಿತೀಯ ಕುಮಾರನನ್ನೇ ಕಳಿಸಿಕೊಟ್ಟಿದ್ದನ್ನು ಪ್ರೇರ ಆತನ ವಿಶ್ವಾಸಿಡುವ ಯಾರೊಬ್ಬನೂ ನಾಶವಾಗದೆ ಅಂದರೆ ಆ ಅನಾರೋಗ್ಯದಿಂದಾಗಲಿ ಅಜ್ಞಾನದಿಂದಾಗಲಿ ಚಿಂತೆ ಪೇಚಾಟದಿಂದಾಗಲಿ ಗುರಿ ಗಮ್ಯ ಇಲ್ಲದೆ ತಿರುಗಾಡುವ ಜೀವಿತದಿಂದಾಗಲಿ ಮಾಟ ಮಂತ್ರಗಳ ಶಕ್ತಿಗೆ ಬಲಿಯಾದವರ ಜೀವಿತವಾಗಲಿ ಹಾಗೂ ಎಲ್ಲ ಕತ್ತಲೆ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರುವ ಜೀವಿತಾಗಲಿ ನಾಶವಾಗದೆ ಎಲ್ಲರ ರಕ್ಷಣೆ ಹೊಂದಬೇಕೆಂದೇ ಆತನನ್ನು ದೇವರು ಕೊಡಲಾಗಿದೆ ಪ್ರೇರಿ ನಿತ್ಯ ಜೀವ ಹೊಂದಲೆಂದೇ ಸ್ವರ್ಗದ ಜೀವಿತ ಇದೆ ಪ್ರೇರಿ ದೈವಿಕ ಜೀವಿತ ಶಾಶ್ವತ ಜೀವಿತ ಬೆಳಕಿನ ಜೀವಿತ ಅಮರ ಜೀವಿತ ಹೌದು ಪ್ರೇರಿ ಆ ದೇವರ ಜೀವದಲ್ಲಿ ಪಾಲುಗಾರರಾಗಲೆಂದೇ ದೇವರ ಆತ್ಮನಲ್ಲಿ ಭಾಗ ನೀಡಲು ದೇವರು ತನ್ನ ಪ್ರತಿರೂಪವಾದ ತನ್ನ ಮಹಿಮೆಯ ತೇಜಸ್ಸು ತನ್ನ ದೇವರ ಮಹಿಮೆಯ ಪಡಿ ಹಚ್ಚಾದ ಅದೃಶ್ಯ ದೇವರ ಸಾದೃಶ್ಯರೂಪನು ಜ್ಯೇಷ್ ಸ್ವ ಸರ್ವ ಜ್ಯೇಷ್ಠ ಪುತ್ರನು ಆಗಲೆಲ್ಲದರಲ್ಲಿ ಅಗ್ರಸ್ಥನು ಆದಿಸಂಭೂತನು ಸತ್ತವರೊಳಗಿಂದ ಮೊದಲೆದ್ದು ಬಂದಾತನು ಆದ ಯೇಸುವನ್ನು ಕಳಿಸಿದ ಪ್ರೇರೆ ಈ ತನ್ನ ಪ್ರಿಯ ಕುಮಾರನಲ್ಲೇ ತನ್ನ ಪ್ರತಿರೂಪವಾದ ಕ್ರಿಸ್ತನಲ್ಲೇ ತನ್ನ ಸ್ವರವಾದ ಯೇಸು ಮಾಂಸಾಕಾರದಲ್ಲಿ ಕಾಣಿಸಿಕೊಂಡಾತನಲ್ಲೇ ದೇವರು ತನ್ನ ಸರ್ವಸಂಪೂರ್ಣತೆ ಅವತರಿಸಿ ವಾಸ ಮಾಡಬೇಕೆಂದು ಇಷ್ಟಪಟ್ಟ ಆ ದೇವರು ಸರ್ವಸಂಪೂರ್ಣತೆ ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡುತ್ತದೆ ಪ್ರೇರೆ ಯೇಸುವಿಗೆ ಹೆಸರಿಗೆಂದೇ ಎಲ್ಲ ಸ್ವರ್ಗ ಮರ್ತ್ಯ ಪಾತಾಳ ಜೀವರಾಶಿಗಳು ಮೊಣಕಾಲೂರಿ ಮಣಿಯುತ್ತವೆ ಹೀಗೆ ಯೇಸುಕ್ರಿಸ್ತನ ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಮಹಿಮೆ ಘನತೆ ಪ್ರಭಾವವನ್ನು ಸಲ್ಲಿಸುತ್ತೇವೆ ಹೌದು ಪ್ರೇರೇ ಯೇಸು ನರಪುತ್ರನಾಗಿರುವುದರಿಂದ ಮನುಷ್ಯ ರೂಪದಲ್ಲಿರುವುದರಿಂದ ದೇವರು ಮನುಷ್ಯರ ಮೇಲೆ ಆತನಿಗೆ ಅಧಿಕಾರ ಕೊಟ್ಟಿದ್ದಾನೆ ಹೌದು ಪ್ರೇರಿ ನಾವು ಯೇಸುವನ್ನು ವಿಶ್ವಾಸಿಸೋಣ ಎಲ್ಲ ಸೈತಾನನ ಶಕ್ತಿ ಮೇಲೆ ಅಧಿಕಾರ ನಡೆಸೋಣ ಮರಣದ ಮೇಲೆ ರೋಗದ ಮೇಲೆ ದೆವ್ವದ ದೆವ್ವಗಳ ಮೇಲೆ ಶಾಪ ಪಾಪಗಳ ನಿಯಮದ ಮೇಲೆ ಅಧಿಕಾರ ನಡೆಸೋಣ ಪ್ರೇರಿ ಅವುಗಳನ್ನು ಷೇಳುಗಳನ್ನ ತುಳಿಯುವುದಕ್ಕೆ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ಶತ್ರುವಿನ ಯಾವ ಶಕ್ತಿ ನಿಮಗೆ ಹಾನಿ ಮಾಡುವುದಿಲ್ಲ ಹೌದು ಪ್ರೇರಿ ದೇವಗಳು ನಿಮಗೆ ಅಧೀನವಾಗುತ್ತವೆ ಎಂದು ಸಂತೋಷಪಡುವುದಕ್ಕಿಂತ ಸ್ವರ್ಗದಲ್ಲಿ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷ ಪಡೀರಿ ಎಂದಿದ್ದಾನೆ ಪ್ರೇರಿ ಅಂಥ ಸಂತೋಷ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟ ಸಂತೋಷ ಅವುಗಳನ್ನು ಶೇಳುಗಳನ್ನು ತಿಳಿಯುವ ಅಧಿಕಾರ ಸೈತಾನ ಎಲ್ಲ ಶಕ್ತಿಯನ್ನು ಜಯಿಸುವ ಅಧಿಕಾರ ಆ ಶಕ್ತಿ ದೇವರ ಮಕ್ಕಳಾದ ನಮಗೆ ಯಾವ ಹಾನಿ ಮಾಡದ ಜೀವಿತ ಪ್ರಭು ತನ್ನ ಅಮೂಲ್ಯ ನಾಮದಲ್ಲಿ ತನ್ನ ಸರ್ವಶಕ್ತಿಯ ಪರಿಶುದ್ಧಾತ್ಮನಲ್ಲಿ ತನ್ನ ಅಮೂಲ್ಯ ರಕ್ತದಲ್ಲಿ ವಾಕ್ಯದ ಎಂಬ ಖಡ್ಗದಲ್ಲಿ ನಮಗೆ ಅನುಗ್ರಹಿಸಲು ಪ್ರೇರೇ ಆಮೇನ್ ಆಮೇನ್ ಪ್ರೇರೇ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಆದರೆ ಭೇಟಿಯಾಗೋಣ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೆ ಕೆರೂಬಿಯರು ಸೆರಾಫಿಯರು ಆರಾಧಿಸುವ ಪರಿಶುದ್ಧನೆ ನಮ್ಮ ಮನಸಾರೆ ನಮ್ಮ ಹೃದಯದಿಂದ ಪೂರ್ಣ ಬಲ ಆತ್ಮದಿಂದ ನಿಮ್ಮನ್ನು ವಿಶ್ವಾಸತೆಯು ತಂದೆ ಅಂತ ವಿಶ್ವಾಸ ಎಂಬ ಅಭಿಷೇಕ ವರ ನಮ್ಮೆಲ್ಲರೇ ನೀಡಿರಿ ಸ್ವಾಮಿ ಪ್ರಭು ಕೇಳಿದಂಥ ವಾಕ್ಯಗಳು ನಾವು ಹೃದಯದಲ್ಲಿಟ್ಟುಕೊಂಡು ಮರೆತು ಹೋಗದೆ ವಾಕ್ಯದ ಪ್ರಕಾರ ಜೀವಿಸಲು ಪರಲೋಕದ ಬೆಳಕನ್ನು ಪರಿಶುದ್ಧಾತ್ಮನ ಜ್ಞಾನವನ್ನು ಶಕ್ತಿಯನ್ನು ಪರಿಶುದ್ಧ ನೀತಿಯನ್ನು ನಂಬಿಕೆ ನಿರೀಕ್ಷೆಯನ್ನು ನಮ್ಮಲ್ಲಿ ತುಂಬಬೇಕೆಂದು ಪ್ರಾರ್ಥವ್ಯ ತಂದೆ ದೇವಾ ಲೋಕವನ್ನು ಶರೀರವನ್ನು ಸೈತಾನ್ನನ್ನು ಮರಣವನ್ನು ಜಯಿಸಲು ಕಷ್ಟ ಸಂಕಟವನ್ನು ಜಯಿಸಲು ಪರಲೋಕದ ಶಕ್ತಿಯಾದ ಪರಿಶುದ್ಧಾತ್ಮನ ಧೈರ್ಯವನ್ನು ಅಭಿಷೇಕವನ್ನು ದುಷ್ಟನೋಗ ಮುರಿಯುವ ಕೃಪೆಯನ್ನು ನಿಮ್ಮ ರಾಜ್ಯ ಪರಲೋಕ ರಾಜ್ಯ ಸಮೀಪವಾಗಿದೆ ಎಂಬ ವಾರ್ತೆ ಸಾರುವ ಕೃಪೆಯನ್ನು ಅನೇಕರನ್ನು ರಕ್ಷಣೆ ಮಾಡುವ ಕೃಪೆಯನ್ನು ಸತ್ಯದ ಜ್ಞಾನಕ್ಕೆ ಸೇರಿಸುವ ಕೃಪೆಯನ್ನು ಮಹಿಮಾ ಲೋಕಕ್ಕೆ ಸೇರಿಸುವ ಕೃಪೆಯನ್ನು ಯಶುವೆ ನಿಮ್ಮ ಶಿಲ್ವೆಯ ಬಳಿಗೆ ಶಿಲ್ವೆ ಶಕ್ತಿಯ ಬಳಿಗೆ ಕರೆತರುವ ಕೃಪೆಯನ್ನು ನಿಮ್ಮಲ್ಲಿ ಆನಂದಿಸುವಂತೆ ಮಾಡುವ ಕೃಪೆಯನ್ನು ವಾಕ್ಯ ಹೇಳಿದ ಕೇಳುವ ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು ಇದರ ಮೂಲಕ ನೀನೇ ನಮ್ಮ ಅಗತ್ಯಗಳನ್ನು ಸಕಾಲದಲ್ಲಿ ಪೂರೈಸಿ ಮಹಿಮೆ ಹೊಂದಿಕೊಳ್ಳಬೇಕೆಂದು ಶಾಂತಿದಾಯಕನಾದ ದೇವರೇ ಶೀಘ್ರವಾಗಿ ಸೈತಾನನನ್ನು ನಮ್ಮೆಲ್ಲರ ಕಾಲ ಕೆಳಗೆ ತುಳಿಸಿದ್ದಕ್ಕಾಗಿ ಘನ ಮಾನ ಮಹಿಮೆ ಅಧಿಕಾರ ಅಧಿಪತ್ಯ ದೊರೆತನ ನಿಮ್ಮದೇ ಎಂದು ಸ್ತೋತ್ರ ಅರ್ಪಿಸಿ ಪ್ರಾರ್ಥಿಸಿ ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ನಿಮ್ಮ ಚಿತ್ರದಂತೆ ಅನುಗ್ರಹಿಸಿರಿ ಏಸು ನಾಮದಲ್ಲಿ ಆಮೇನ್ ಆಮೇನ್ ತಂದೆಯ ಸ್ತೋತ್ರ ಏಸು ಕ್ರಿಸ್ತನೇ ಸ್ತೋತ್ರ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ ಅದು ಪ್ರೇರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾದರೆ ಭೇಟಿಯಾಗೋಣ ಪ್ರೇರೆ ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು ಪರಾತ್ಪರ ದೇವಕುಮಾರ ವಾಕ್ಯವಾದ ದೇವರ ಯೇಸು ಕ್ರಿಸ್ತನ ಮಹಾಕೃಪೆಯು ದೇವರ ಆತ್ಮನಾದ ಪರಿಶುದ್ಧಾತ್ಮನ ಜೀವಮರಣಗಳ ಒಡೆಯನ ಅಧಿಕಾರ ಸರ್ವಶಕ್ತಿ ನಿಮ್ಮೊಂದಿಗೂ ನಿಮ್ಮ ಕುಟುಂಬದೊಂದಿಗೂ ಸಭೆಯೊಂದಿಗೂ ನಿಮ್ಮ ಸಮಾಜದೊಂದಿಗೂ ನಿಮ್ಮ ಕೈ ಕೆಲಸಗಳಲ್ಲಿ ನಿಮ್ಮ ವಿಶ್ವಾಸ ಪರಿಶುದ್ಧ ಜೀವಿತದಲ್ಲಿ ಬಲವಾಗಿ ದೇವರ ಸಾಕ್ಷಿ ಮಕ್ಕಳನ್ನಾಗಿ ಶಕ್ತಿಯುಳ್ಳ ಮಕ್ಕಳನ್ನಾಗಿ ಅಭಿವೃದ್ಧಿ ಮಾಡಲಿ ಏಸು ನಾಮದಲ್ಲಿ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಟು ಜೀಸಸ್ ವರ್ಷ ಯು ಜೀಸಸ್ ಆ ಹಲೆಲು ಯಾ ಹಾ ಹಲೆಲು ಯೂ ಯಾ रक्त के जया रक्त के जया